कलानित्या सर्वेषां प्राणरूपिणी शरच्चन्द्रनिभास्याय करुणार्द्रविलोचना मुखचन्द्रसुधापूर्ण कुचकुम्भविराजिता मन्दस्मितमुखाम्भोज पापायात् शरदाम्बिका शिवशक्त्यात्मकं ज्ञेयं श्रीचक्रं शिवयोर्वपुः। ಒಬ್ಬ ಭಕ್ತನೆ ಅಂದ್ರೆ ಯಾವ ಸ್ಪೀಡ್ ಅಲ್ಲಿ ದಾಟ್ಕೊಂಡು ಹೋಗ್ತಾರಪ್ಪ ಜನ? ಪ್ರಭು ಅನ್ಯಾಯವಾಗಿ ಲವ್ವಲು ಬಿದ್ದಿದ್ದಾನೆ, ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಸರ್ಕಾರಿ ನೌಕರಿ ಟ್ರೈ ಮಾಡ್ತಿದ್ದಾನೆ, ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವನಿಗೆ BA ಹಿಸ್ಟ್ರಿಲಿ ಗೋಲ್ಡ್ ಮೆಡಲ್ ಬೇರೆ ಬಂದಿದೆ, ದೊಡ್ಡ ಮೆಡ್ಲು. ಎಲ್ಲರೂ ಕಂಪ್ಯೂಟ್ರು ರಾಕೆಟ್ ಅಂತ ಹೋಗ್ತಾ ಇರೋ ಈ ಕಾಲದಲ್ಲಿ ಇವನು ಹಿಸ್ಟ್ರಿ ಓದ್ತಾ ಇದ್ದಾನೆ. ಇವನು ಓದ್ತಾ ಇರೋ BA ಇವತ್ತು ಎಷ್ಟೋ ಕಾಲೇಜ್ಗಳಲ್ಲಿ ಇಲ್ಲವೇ ಇಲ್ಲ. ಕೆಲಸಕ್ಕೆ ಬರದೇ ಇರೋ ವಿದ್ಯೆ ಓದಿದ್ರೆ ಕೆಲಸ ಹೇಗೆ ಸಿಗುತ್ತೆ? ಅಯ್ಯೋ, ಬೆಳಗ್ಗೆ ಬೆಳಗ್ಗೆನೆ ಯಾಕ್ರಿ ಅವನ ಅಷ್ಟು ಬೈತೀರ? ನಿನ್ನ ಮಗನ ಬೈದೆ ಇನ್ನೇನೇ ಮಾಡಲಿ? ತಾಳು ಮಗಳೇ, ಬಾರೋ ಇಲ್ಲಿ. ಏನಪ್ಪ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ ಯಾವಾಗ ಮಗಳೇ? ಏನಪ್ಪ ಬೇಡದೇ ಇರೋ ಮಾತು ಕೇಳಿದ್ಯಾ? ಈಗಿನ ಕಾಲದ ಹುಡುಗರು ಬೇಡದೇ ಇರೋ ವಿಷಯ ಅನ್ನೋದನ್ನ ನಿನ್ನ ಮಗ 3 ವರ್ಷಗಳಿಂದ ಓದಿ ಮೆಡ್ಲು ತಗೊಂಡಿದ್ದಾನೆ. ಪವಿತ್ರ ಬಾಯಿಲಿ. ಯಾಕೆ ಇಲ್ಲ ಬಾ. ಏನು ನಿಮ್ಮಪ್ಪನ ಹೆಸರೇನು? ಹಲ್ ತೋರಿಸ್ಬೇಡ. ನಿಮ್ಮಪ್ಪನ ಹೆಸರೇನು? ನಟರಾಜ್. ಅವರಪ್ಪನ ಹೆಸರು? ವೀರಭದ್ರ. ಅವರಪ್ಪನ ಹೆಸರು? ಅವರಪ್ಪನ ಹೆಸರು ಧರ್ಮರಾಜ್.
ಅವರಪ್ಪನ ಹೆಸರು? ನಿನ್ನ ಹೆಸರೇ ಕಣಪ್ಪ, ಪ್ರಭು ಅಂತ. ಅವರಪ್ಪನ ಹೆಸರು ಗೊತ್ತಿಲ್ಲ. ರುದ್ರ. ಅವರಪ್ಪ ರಂಗ. ಆ ರಂಗ ಅವ್ರ ಅಪ್ಪನ ಹೆಸರು ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ. ಆ ಹೆಸರಿಲ್ದೆ ಮನುಷ್ಯ ಐಹೊಳೆ ಬಾದಾಮಿ ಕಡೆಯಿಂದ ಈ ಊರಿಗೆ ಬಂದು ನಾನೂರು ವರ್ಷದಿಂದ ಸೆಟ್ಲ್ ಆಗಿದ್ದಾನೆ. ಇದು ನಮ್ಮ ಕುಟುಂಬದ ಕತೆ. ಈ ರೀತಿ ನಮ್ಮ ಸ್ವಂತದವ್ರ ಕತೆ ಎಷ್ಟು ಜನ ಗೊತ್ತು ಮಾಡೋ? ನೀವು ತಾತನ ಹೆಸರು ಕೇಳಿದ್ರೆ ತಡವರ್ಸ್ತೀರ. ವಿದ್ಯೆಯಲ್ಲಿ ದೊಡ್ಡದು ಚಿಕ್ಕದು ಅನ್ನೋದು ಯಾವುದು ಇಲ್ಲ. ನನಗ್ ಗೊತ್ತಿರೋದು ಕಂಪ್ಯೂಟರ್ ಓದಿರೋರಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರೋದು ನನಗೂ ಗೊತ್ತಿರಲ್ಲ. ಕಲಾಧರಾವತಂ ಸಕಂ ವಿಲಾಸಿ ಲೋಕರಂಜಕಂ. ಸ್ವಾಮಿ, ನನ್ನ ಪಾಸ್ಪೋರ್ಟ್ ಖಂಡಿತ ಸಿಗುತ್ತೆ, ದೇವರಿದ್ದಾನೆ. ಆಯ್ತಪ್ಪ. ಪರಮಾತ್ಮ, ಭಕ್ತಿ ಕೊಟ್ಟವನು ನೀನೆ, ಯುಕ್ತಿ ಕೊಟ್ಟವನು ನೀನೆ, ಹಸುವು ಕೊಟ್ಟವನು ನೀನೆ, ಜೊತೆಗೆ ಪ್ರಸಾದ ಕೊಟ್ಟವನು ನೀನೆ. ಕೈ ಒರೆಸ್ಕೊಳಕ್ಕೆ ಕಾಗದ ಕೊಟ್ಟವನು ನೀನೇನಪ್ಪ. ಸ್ವಾಮಿ ತೃಪ್ತಿ ಆಯ್ತಪ್ಪ. ಹಲೋ, ನಮ್ಮ ದೇಶದಲ್ಲಿ ಕೀಪ್ ಲೆಫ್ಟ್, ಈ ಕಡೆ ಬಾ, ಕೀಪ್ ಲೆಫ್ಟ್. ಭಗವಂತ ತಣ್ಣಗಾಯ್ತಪ್ಪ. ಸಿದ್ಧ ಪಕ್ಕಾ ಲೋಕಲ್ ಟೈರ್ ಗಾಡಿ ಕೇಸು, ಆದ್ರೂ ಸೀದಾ ದುಬೈಗೆ ಹೋಗೋ ಕನಸು. ಲೈಫಲ್ಲಿ ಇವನೇನು ಅಂದ್ಕೋತಾನೋ ಅದ್ಯಾವುದೂ ಆಗಲ್ಲ. ಇರೋ ಬರೋ ಹೆಣ್ಣುಮಕ್ಕಳೆಲ್ಲ ಇಷ್ಟ, ಆದರೆ ಎಲ್ಲ ಹುಡುಗಿರು ಇವನನ್ನ ವೇಟಿಂಗ್ ಲಿಸ್ಟ್ನಲ್ಲಿ ಇಟ್ಟಿದ್ದಾರೆ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಸರಿಯಾಗಿ ಮೂಲ್ ಸುತ್ತರು, ಇಲ್ಲಾಂದ್ರೆ ಸೀರೆ ಉಟ್ಕೊಳ್ಳೋ ಹೆಣ್ಮಕ್ಳು ನೊಂದ್ಕೋತಾರೆ. ಸರಿಯಾಗಿ ಮೂಲ್ ಸುತ್ತಿ ಆಯ್ತಾ. ಏನೋ ಕಣ್ ಬಿಟ್ಕಿಸ್ತಾ ಇದೀಯಾ ಅಂದ್ರೆ ಈ ಸತಿನ ಅಪ್ಲಿಕೇಶನ್ ಕಳಿಸ್ತಿಲ್ವೇನೋ? ಯಾಕೋ ಹೀಗಿದೀಯಾ? ನಿನ್ ಜೀವನಕ್ಕೊಂದ್ ದಾರಿ ಮಾಡೋಣ ಅಂತಂದ್ರೆ ಹೋಗು ಹೋಗು, ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ನಿಮ್ಮಅಮ್ಮ ಸತ್ತಾಗಲೇ ನೀನು ಸತ್ತೋಗಿದ್ರೆ ನಾನ್ ನೆಮ್ಮದಿ ಆಗಿರ್ತಿದ್ದೆ. ಯಾಕೋ ಹಾಳಾಗಿ ಹೋಗು, ನನ್ ಮನೆಗೆ ಬರ್ಬೇಡ ಕಣೋ, ನನ್ ಮನೆಗೆ ಬರ್ಬೇಡ. ಏಯ್, ಯಾಕೋ ಹೀಗಾದೆ? ತಗೊಳ್ಳೋ, ಈ ಸತಿ ನಾರು ಸರಿಯಾಗಿ ಅಪ್ಲಿಕೇಶನ್ ಕಳಿಸೋ. ಚಿಕ್ಕಮ್ಮಂಗೋಸ್ಕರ ಏನೆಲ್ಲ ನಾಟಕ ಆಡ್ತೀಯಲ್ಲ ಅಮ್ಮ, ಇವ್ನು ಓವರ್ ಆಕ್ಟಿಂಗ್ ನೋಡೋಕ್ಕಾಗ್ದಿರೋ ಶೋ ಮಧ್ಯದಲ್ಲೇ ನಾನೊಬ್ಬನೇ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅಲ್ಲ. ನೋಡು, ಸೆಕೆಂಡ್ ಹೀರೋಯಿನ್ಗೋಸ್ಕರ ಏನೆಲ್ಲ ನಾಟಕ ಆಡ್ತಾ ಅವನೇ. ಥೂ, ಹೋಗು. ಲೋ ಸಿದ್ಧಾ. ಇವನು ಚಂದ್ರ, ಸ್ವಂತವಾಗಿ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಇಡೋದು ಇವನ ಕನಸು. ಅದಕ್ಕಾಗಿ ಬ್ಯಾಂಕಲ್ಲಿ ಸಾಲಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೈಡಲ್ಲೊಂದು ಲವ್ ನಡೀತಿದೆ. ಕಣೆ, ಓಡ್ ಬಂದ್ಬಿಡೆ. ಏನ್ ಲವ್ವಾ? ಹೌದು. ನೀನ್ ಯಾಕೋ ನನ್ನ ಲವ್ ಮಾಡ್ತೀಯಾ? ಒಬ್ಬಂಟಿಯಾಗಿದ್ರೆ ಸ್ವರ್ಗನು ಬೋರ್ ಹೊಡಿಯುತ್ತೆ ಮೇಡಮ್. ಅಷ್ಟೊಂದ್ ಜನ ಹುಡುಗಿರಿದ್ದಾರೆ, ನಾನೇ ಯಾಕೆ ಬೇಕು? ಕಾಗೆಗಳನ್ನ ತಗೊಂಡಾಗ ಯಾರಾದ್ರೂ ಮನೇಲಿ ಸಾಕಾಗತ್ತಾ? ಗಿಣಿನಲ್ವಾ ಮೇಡಮ್ ಸಾಕೋದು? ನಿನ್ ಮುಖಕ್ಕಷ್ಟು. ಇವನು ಇವನ ಅಪ್ಪನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಈ ಮನೆ ಹಾಳ ಐಡಿಯಾ ಕೊಟ್ಟಿದ್ದೆ ಇವರಪ್ಪ.
ಹೇಗಿದೆ ನಮ್ಮ ಐಡಿಯಾ? ಹೋಗಪ್ಪ, ಹಳೆ ಐಡಿಯಾ. ಹೇಗಿತ್ತು ರಿಯಾಕ್ಷನ್? ನಿನ್ ಮಗ ಕಷ್ಟು. ಅಯ್ಯೋ, ಆಮೇಲೆ ಗುಡ್ ಪಾಸಿಟಿವ್ ರಿಯಾಕ್ಷನ್. ನಿನಗೆ ಹುಡುಗಿಯರ್ ಸೈಕಲ್ ಇದೀನಿ ಗೊತ್ತಿಲ್ವಲ್ಲೋ? ಏನು? ಹುಡುಗಿಯರ್ ಮನಸ್ಸು ಮೇಣ ಇದ್ದಂಗೆ, ಸ್ವಲ್ಪ ಶಾಖ ಕೊಟ್ಟರು ಕರ್ಗೋಗ್ಬಿಡುತ್ತೆ. ಬೀಯಿಂಗ್ ಎ ಪರ್ಸನಲ್ ಅಡ್ವೈಸರ್, ಸಂಜೆ ನೀನು ಹೋಗ್ಬೇಡ, ನಾನು ಹೋಗ್ತೀನಿ. ಏನೇ ಇದು, ಬೆಳಿಗ್ಗೆ ಬಂದ್ ಮಗ ನಿಂತ್ರೆ, ಈಗ ಬಂದ್ ಅವ್ರ ಅಪ್ಪ ನಿಂತಿದ್ದಾನೆ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಮಿಲಿ. ನನ್ಗಿದೆಲ್ಲ ಸರಿ ಹೋಗಲ್ಲ, ನಾನು ಇನ್ ಬರ್ತೀನಮ್ಮ. ಏ ಹೋಗೆ, ಭಯ ಪಡ್ಬೇಡಮ್ಮ, ಇದು ಲೆಟ್ರಲ್ಲ, ನನ್ನ ಮಗನ ಬಯೋಡೇಟಾ. ಒಂದ್ ನಿಮಿಷ, ನೀನ್ ಒಪ್ಪಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಇದು ಬ್ಯಾಂಕ್ ಪಾಸ್ಬುಕ್, ಇದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್, ಇದು ಮನೆ ಪತ್ರ, ಎಲ್ಲ ಚಂದ್ರನ ಹೆಸರಲ್ಲೇ ಇದೆಯಮ್ಮ. ಅತ್ತೆ ಕಾಟ ಇಲ್ವೇ ಇಲ್ಲ, ನಂಬಿ ನಮ್ಮ ಮನೆಗೆ ಬರ್ಬಹುದು. ಸ್ವಂತ ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡ್ತೀಯಾನಮ್ಮ. ನಿಮಗೆ ನಮ್ ಜೊತೆ ಇರಕ್ ಇಷ್ಟ ಇಲ್ಲ ಅಂದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಹುದು. ಹೇಗೆ ಉತ್ತರ? ನಾನು ಅವನ ಹತ್ರನೇ ಹೇಳ್ತೀನಿ. ನನ್ಗೆ ಹೇಳಮ್ಮ, ನಾನೇ ಹೇಳ್ತೀನಿ. ಅಪ್ಪ, ಅವಳು ನನ್ನ ಹತ್ರ ಹೇಳ್ತೀನಿ ಅಂತಾನೆ, ಮತ್ತೆ ನಿಂದೇನಪ್ಪ? ಪ್ರೀತಿ ನಿಂಗೆ ಹೇಳಿ, ಸಮ್ಮತಿ ನಂಗೆ ಹೇಳಿ ಕಣ. ಹೋಗಪ್ಪ, ನೀ ಹೋಗಪ್ಪ. ಈಗ ಬೆಲ್ ನೋಡಿಯೋ, ಉತ್ತರ ಗೊತ್ತಾಗತ್ತೆ. ಕಣ್ಣನೀಚಿನ ಈ ಮಾತಲ್ಲಿ ಏನೇನು ತುಂಬಿದೆ, ಕವಿ ಕಾಣದ ಶೃಂಗಾರದ ರಸ ಕಾವ್ಯಲ್ಲಿದೆ. ಕಣ್ಣನೀಚಿನ ಈ ಮಾತಲ್ಲಿ ಏನೇನು ತುಂಬಿದೆ. ಈ ಮೂರು ಜನ ಮೂರು ಬಾಡಿ ಒಂದು ಆತ್ಮ ಥರ ಫ್ರೆಂಡ್ಸು. ಚಿಕ್ಕವರಿದ್ದಾಗ ಒಂದೇ ಚೆಡ್ಡಿನ ಮೂರು ಜನ ಹಾಕ್ಕೊಂಡು ಹರಿದಿರೋ ರೆಕಾರ್ಡ್ ಇದೆ. ಡೈಲಿ ಪ್ರಭು ಮನೆ ಟೆರೆಸ್ನಲ್ಲಿ ರಾತ್ರಿ ತುಂಬ ಲೇಟಾಗಿ ಮಲ್ಕೋತಾರೆ, ಬೆಳಗ್ಗೆನೂ ತುಂಬ ಲೇಟಾಗಿ ಹೇಳ್ತಾರೆ. ತುಂಬ ಒಳ್ಳೆ ಹುಡುಗರು. ಯಾಕೆ ಬೆಳಗ್ ಬೆಳಿಗ್ಗೆನೆ ಒದಿತೀಯಾ? ಕುಡಿದ್ಯಾ ಅಂದೆ. ಏನಮ್ಮ, ಒಂದ್ ಫಿಲ್ಮ್ ಅಲ್ಲಿ ಕುಡ್ದೆ ಅಂದ್ರೆ ಎಲ್ಲಾದ್ರಲ್ಲೂ ಕುಡಿಯಕ್ಕಾಗುತ್ತಾ? ಕುಡ್ತಾ ಏನಿದ್ರೆ ಅವ್ರದು, ನಮ್ದು ಬರೀ ಕಂಪನಿ. ಅಂದ್ರೆ ನೀನ್ ಕುಡ್ದೆ? ಇನ್ಮೇಲ್ ನನ್ ಜೊತೆ ಮಾತಾಡ್ಬೇಡ ನೀನು. ನೋಡು, ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಾಳೆ ನಾನು ಫುಲ್ ಆಗಿ ಕುಡಿತೀನಿ. ನಿನ್ನ ಇರು, ನಿಂಗ್ ಮಾಡ್ತೀನಿ. ಸಿದ್ಧ? ಏನು ಏಯ್, ಏನ್ ನಡೀತಾ ಇದೆಯೋ ಇಲ್ಲಿ? ಅವನು ನಮ್ಮನ್ನ ನಂಬಿ ಅವನ್ ಮನೆ ಮೇಲೆ ಮಲ್ಗಕ್ ಜಾಗ ಕೊಟ್ಟಿದನು. ನೀನ್ ನೋಡಿದ್ರೆ ಅವನ್ ತಂಗಿನೇ ಇಲ್ಲ ನೋಡಿತ್ಯಾ? ಇದು ಸ್ನೇಹಕ್ ಮಾಡೋ ದ್ರೋಹ ಅಲ್ವೇನೋ? ಅವನು ಗೊತ್ತಾದ್ರೆ ಪಾಪ ಎಷ್ಟು ನೊಂದ್ಕೋತಾನೋ. ಎಲ್ಲ ಗೊತ್ತು, ಸುಮ್ನೆ ಮಲ್ಕಳ್ರಲ್ಲೋ ಗಾಮರ್ಗಳ. ಏನೋ ಸುಮ್ನೆ ಮಲ್ಕೊಳ್ತೀಯ ಹೆಂಗೆ? ನಿನಗೆ ಸರಿಯಾಗಿ ಬಿಳುತ್ತೆ, ಮಲ್ಕಳ. ನಡೆಸ್ರಪ್ಪ, ನಡೆಸ್ರಿ, ನಾನೇ ಔಟು. ನಿಮ್ಮಿಬ್ಬರಿಗೂ ಒಂದ್ ಹೇಳ್ತೀನಿ, ಪ್ರೇಮ ಗರ್ಗಸತ್ತರ ಮುಂದೆ ಹೋದ್ರೂ ಕುಯ್ಯುತ್ತೆ, ಹಿಂದೆ ಬಂದ್ರೂ ಕುಯ್ಯುತ್ತೆ, ನೋಡ್ಕೊಳ್ರು. ಇದು ಹರ್ಕೆ ಪ್ರಸಾದ, ಅಮ್ಮ ಕೊಟ್ಟಿದ್ದು.
ಅಯ್ಯೋ, ನಾನು ವಯಸ್ಸಾದವಳು, ನನಗೆ ಯಾಕೆ ಮೇಲೆ ನಿಮ್ಮ ಮಾವ ಮಲ್ಕೊಂಡವನ ತೊಂಡ ಕೊಡೋಗು. ಅಯ್ಯಯ್ಯೋ, ಗಂಡಸ್ರದ ನೋಡ್ಬಾರ್ದು, ಹರಕೆ ಪ್ರಸಾದ, ಕಣ್ಣು ಹೊಟ್ಟೋಗ್ಬಿಡತ್ತೆ. ಅದೇ ನನಗ್ ಗೊತ್ತಿಲ್ವಾ, ಅವನ್ ನೋಡ್ದೆ ಇರೋ ಹಾಗೆ ತಿನಿಸು ನೋಡು, ಆಮೇಲೆ ನೀನು ಸುತ್ತಾನೆ ಸುತ್ತಾ ಇರ್ತಾನೆ. ಅಯ್ಯೋ ನಾಚಿಗೆ ಕಳೆ ಹೋಗು. ಬೆಳಗ್ ಬೆಳಿಗ್ಗೆನೆ ಲೈನಾ? ನಿಮ್ಗಿಂತ ನಾವು ಲೇಟ್. ರೈಟ್ ರೈಟ್. ಬಸ್ಸು ಬಸ್ ಸ್ಟ್ಯಾಂಡ್ಗೆ ಹೋಗೋದನ್ನ ನೋಡಿದ್ದೀನಿ. ಬಸ್ ಸ್ಟ್ಯಾಂಡೇ ಬಸ್ ಪಕ್ಕ ಬಂದಿರೋದನ್ನ ನಾನು ಇವತ್ತೇ ಫಸ್ಟ್ ನೋಡಿದ್ದು. ನಡೆಸಿ. ಆಯ್ತು ಗುರುವೆ. ಮಾಮಾ ಮಾಮಾ ಎದಳು ಮಾಮಾ. ಯಾಕೆ? ನಾನು ಕೊಡೋದನ್ನ ಕಣ್ಣು ಮುಚ್ಕೊಂಡು ತಿನ್ಬೇಕು. ಎದಳು ಮಾಮಾ. ಅದಕ್ಕೇನು ಕೇಳ್ಬೇಕು, ಹಾಗೆ ಕೊಡು, ತಿಂತೀನಿ. ಏನು ನೀನು ಬೇಗ. ಈಗ ನಾನು ಕೊಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ತಿಂತಾ ಇರ್ಬೇಕು, ಹಾಗೆ ನೀನ್ ತಿಂದ್ರೆ ನನ್ ಸುತ್ತಿ ಸುತ್ತಿ ಬರ್ತೀಯ. ಯಾರು ಕೊಟ್ರು ಈ ಐಡಿಯಾ? ಅಜ್ಜಿ. ಅಜ್ಜಿ ಈ ತರ ಐಡಿಯಾ ಮಾಡಿ ಮಾಡಿ ತಾತ ಸುತ್ತಲೇ ಇಲ್ಲ, ಸತ್ತೇ ಹೋದ. ಕೊಡು. ಕಣ್ ಮುಚ್ಕೊಳ್ಳಿ ಮಾಮಾ. ಸರಿ, ಹೋಗಿ ತಗೊಂಬ. ಏನು ಖಾಲಿ ಖಾಲಿ ಅಂತ ಖಾಲಿ ಬರೀ ಡಬ್ಬ ತಂದ್ಬಿಟ್ಟು ಹೋಗ. ನಾನು ನಿಜವಾಗ್ಲೂ ತಂದಿದ್ದೆ ಮಾಮಾ. ತಂದಿದ್ರೆ ಇರ್ಬೇಕಾಗಿತ್ತು ತಾನೆ. ನೋಡು. ಈಗ ನಾನು ಕೊಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ತಿಂತಾ ಇರ್ಬೇಕು, ಹಾಗೆ ನೀನ್ ತಿಂದ್ರೆ ನಾನು ಸುತ್ತಿ ಸುತ್ತಿ ಬರ್ತೀಯ. ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡಲು. ಮಾಮಾ ಯಾಕೆ ನಗ್ತಿದ್ಯಾ, ಯಾಕೆ ನಗ್ತಿದ್ಯಾ ಮಾಮಾ ಹೇಳು, ಯಾಕೆ ನಗ್ತಿದ್ಯಾ? ಹೇಳ್ತೀನಿ ಬಾ. ಏಯ್ ಸಿದ್ಧಾ. ಏನ್ ಪ್ರಭು, ಬಾಯಿ ಒರೆಸ್ಕೊಳೋ. ಅವನು ತುಂಬಾ ದಿನದಿಂದ ನಿನ್ನ ಕಾಳಾಗ್ತಿದ್ದಾನೆ, ಹುಷಾರು. ಇಬ್ಬರಿಗೂ ಯಾವ್ದು ಮ್ಯಾಚ್ ಆಗುತ್ತೋ ಇಲ್ವೋ, ತಿನ್ನದ್ರಲ್ಲಿ ಒಳ್ಳೆ ಪೇರು, ಸುಖವಾಗಿರು. ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿದ್ದಲ್ಲ, ನಿನ್ನಾಸೆ ಏನೋ ನಾನಿಂದು ಕಾಣೆನಲ್ಲ. ಕೋಪವೋ ತಾಪವೋ, ಕೋಪವೋ ತಾಪವೋ ನಡುಗಿದ ಕುಟುಂಬಕ್ಕೆ. ಲೂಸು ಸರ್. ಇಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ತೆಗಿ, ಇಂಥ ನೂರು ಹುಡುಗಿರ್ ನಿನಗೆ ಸಿಗ್ತಾರೆ. ಹ್ಮ್. ಅಕ್ಬರಲ್ಲ ಬೀರ್ಬಲ್. ಮಾಮಾ ಈ ಸಲಿ ಖಂಡಿತ ಕೆಲಸ ಸಿಗುತ್ತೆ.
ಇದನ್ನ ನೀನ್ ಎರಡು ವರ್ಷದಿಂದ ಹೇಳ್ತಿದ್ಯಾ. ಹೇಯ್, ನಾನು ಓದಿರೋ ಅಷ್ಟೇ ಓದಿರೋರು 13 ಲಕ್ಷ ಜನ ಇದ್ದಾರೆ. ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಇಂಟರ್ವ್ಯೂ ನಂಬರ್ ಆರ್ಡರ್ ಪ್ರಕಾರನೇ ಬರೋದು. ಸ್ವಲ್ಪ ದುಡ್ಡಿಟ್ಟು ಕೊಟ್ಬಿಟ್ಟು ನಿನ್ ನಂಬರ್ ಮುಂದೆ ತರ್ಬೋದಲ್ಲ. ನಮ್ದು ರಾಜಮಾರ್ಗ, ನೋ ಶಾರ್ಟ್ಕಟ್. ಹಾಗಾದ್ರೆ ಹಣ ಇಲ್ದಿರೋನ್ ಏನ್ ಮಾಡ್ತಾನೆ? ಅವನಿಗೂ ನಿನ್ ಹಾಗೆ ಯಾರಾದ್ರೂ ಅತ್ತೆ ಮಗಳಿದ್ದು ನಂತರ ಪರೀಕ್ಷೆ ಬರೆದು ಕೆಲ್ಸಕ್ಕೆ ಕಾಯ್ತಾ ಇದ್ರೆ? ನಿನಗೆ ತುಂಬಾ ಅರ್ಜೆಂಟ್ ಇದ್ರೆ ನಿಮ್ಮಪ್ಪ ನೋಡ್ದನ್ನೇ ಕಟ್ಕೊ ಹೋಗು. ಯಾಕೆ ಓದ್ಕೊಂಡಿದ್ಯಾ? ಸರಿ ಬಾ. ಲೇ, ಈ ಪರೀಕ್ಷೆನೆಲ್ಲ ಬರೀತಿರೋದು ನಿನಗೋಸ್ಕರ ತಾನೆ? ಒಂದು ಸ್ವಂತ ಅಂಗಡಿ ಇಟ್ಕೊಂಡ್ರೆ ಸಾವಿರಾರು ಗಟ್ಟಲೆ ಸಂಪಾದಿಸ್ತೀನಿ. ಆದ್ರೆ ನಿಮ್ಮ ಅಪ್ಪ ಕೇಳ್ಬೇಕಲ್ಲ. ನಾನು ಕೇಳಲ್ಲ ಕೇಳಲ್ಲ ಕೇಳಲ್ಲ. 1969 SLCಲಿ ಇಡೀ ಜಿಲ್ಲೆಗೆ ನಾನು ಫಸ್ಟ್ ಅಳಿಯ. ಗೌರ್ಮೆಂಟ್ ಕೆಲಸ ಸಿಗಲಿ ಅಂತ ಆಸೆ ಪಟ್ಟೆ, ಸಿಗಲಿಲ್ಲ. ಆದ್ರೆ ನನಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡವರೆಲ್ಲ ಇವತ್ತು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಇವಳನ್ನಾದ್ರೂ ಸೇರ್ಸೋಣ ಅಂದ್ರೆ ಇವಳು 8ನೇ ಕ್ಲಾಸಿಗೆ ಫೇಲು. ತಿನ್ನೋ ತಿನ್ನೋ. ನೀನೇ ಅಳಿಯ, ನನ್ನ ಆಸೆ ನೆರವೇರಿಸ್ಬೇಕು. ಕಮ್ಮಿ ಸಂಬಳ ಆದ್ರೂ ಪರವಾಗಿಲ್ಲ, ಗೌರ್ಮೆಂಟ್ ಸಂಬಳನೇ ತಗೋಬೇಕು. ಈ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಬಾ. ಈ ಕೈಯಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರು. ಇದು ಎಡ್ಗೈ ಮಾವ, ಊಟದ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇರುತ್ತಲ್ಲ. ನೀವ್ ಹೇಳಿದ ಪಾಯಿಂಟ್ ಕರೆಕ್ಟ್ ಮಾವ. ಇನ್ ಸ್ವಲ್ಪ ದಿನ ಕಾಯ್ರಿ. ನೀವ್ ಹೇಳ್ದಂಗೆ ಈ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಂಡು ಈ ಕೈಯಲ್ಲಿ ಮಗಳ ಕೇಳ್ಕೊಂಡು ಹಂಗೆ ಹೋಗ್ಬಿಡ್ತೀನಿ. ಅಳಿ ಅಂದ್ರೆ ಇನ್ನೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೈಗೆ ಬಂದಿಲ್ಲ. ಕ್ಷಮಿಸಿ ಮಾವ, ನಿಮ್ಮ ಕಂಡೀಷನ್ಲಿ ಒಂಥರ ನ್ಯಾಯ ಇದೆ. ನಾನು ಒಪ್ತೀನಿ, ಬರ್ತೀನಿ ಮಾವ. ಸದ್ಯ ಯಾವುದೇ ಗೌರ್ಮೆಂಟ್ ಕೆಲಸ ಆದರೂ ಓಕೆ ಅಂತ ಹೇಳೋರು ನಿಮ್ಮ ಮಾವ. ಅದೇ ಡಿ ಸಿ ಕೆಲಸನೇ ಬೇಕು ಅಂದರೆ ಅದು ಯಾವಾಗ ಇವ್ನು ಐ ಕೆ ಎಸ್ ಓದ್ದಿ ಅದು ಯಾವಾಗ ಪಾಸ್ ಮಾಡ್ತಾನೆ? ಅದು ಐ ಎ ಎಸ್ ಕೊಡಲ್ಲ. ಹೌದಾ? ಸರಿ ಭಟ್ರ, ನಂಗೆ ಹೇಳಲೇ ಇಲ್ಲ. ಅಯ್ಯೋ ಮಿಕ್ಕಿ ಚಿಲ್ರೆ. ಆಯಿತು, ಆಮ್ಲೆಟ್ ತಂದ್ಕೊಡು. ತಂದಿದ್ದೀನಿ. ಮಹೇಶ ಬನ್ನ, ನಮ್ಮ ಹುಡುಗ ಅವ್ನಿಗೊಂದು ಬೇಗ ಹಾಕು. ಏಯ್ ಸುಮ್ಮನೆ ಮಲ್ಕೊಳ. ಅವ್ನಿಗೊಂದು ಬೇಗ ಹಾಕು. ಪ್ರಭು, ಹೇಗೂ ಮುಂದಿನ ತಿಂಗಳು ಸಾಲ ಸಿಕ್ಕೇ ಸಿಗುತ್ತೆ. ಇನ್ಸ್ಟಿಟ್ಯೂಟ್ ಒಂದು ನಾಬಿಟ್ಟೆ ಅನ್ಕೋ, ಸೆಟ್ಲ್ ಆಗ್ಬಿಡ್ತೀನಿ. ಬೇರೆ ಎಲ್ಲ ರೆಡಿ ತಂದೆ. ಏನಪ್ಪ ಪ್ರಭು, ಇವ್ನು ನಂಗೆ ಯಾಕೆ ಹೊಡೆದ ಗೊತ್ತಾ? ಗೊತ್ತಿಲ್ಲ. ಏಯ್, ನಿಂಗೆ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೆ ನಾಟಕ ಆಡ್ತಾಕೊಳ್ಳ. ನನಗೂ ನಂಬಿಕೆ ಇದೆ, ಈ ವರ್ಷ ನನಗೆ ಗ್ಯಾರಂಟಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ನನ್ನ ಪಾಸ್ಪೋರ್ಟ್ ಸಿಕ್ಕಿದ ತಕ್ಷಣ ದುಬೈಗೆ ಓಡೋಗ್ಬಿಡ್ತಿಲ್ಲ. ಯಾಕೆ ಓಡೋಗ್ತೀಯಾ? ನಾವೆಲ್ಲ ಇಲ್ವಾ ರಾಜ? ರಾಜನ ಕಳಿಸ್ಕೊಡ್ತೀವಿ. ಓ ಬಾಪ್ಪ ಸುದ್ದಿ, 3-4 ವರ್ಷ ಆಯ್ತು ನೀನ್ ನೋಡಿ ಒಂದ್ಸಲ ಫೋನ್ ಮಾಡಿ ನಮ್ ಜೊತೆ ಎಲ್ಲ ಮಾತಾಡ್ಬಾರ್ದ? ಮನೇಲೆಲ್ಲ ಚೆನ್ನಾಗಿದಾರ? ಹ್ಮ್, ಚೆನ್ನಾಗಿದ್ದಾರಮ್ಮ. ಪ್ರಭು ಹತ್ರ ಆಗಾಗ ಮಾತಾಡ್ತಿರ್ತೀನಿ. ಅವನು ನಿಮ್ಗೆ ಹೇಳಿಲ್ವಾ? ಅಯ್ಯೋ, ಅವನೆಲ್ಲ ಹೇಳ್ತಾನೆ, ಬಾ ಒಳಗೆ. ಓ ಸುದಿ, ಬಾಪ್ಪ ಚೆನ್ನಾಗಿದ್ದೀರ ಅಂಕಲ್? ಚೆನ್ನಾಗಿದ್ದೀನಪ್ಪ. ಪ್ರಭು ಅಂದಾಗೆ ನೀನು ಯಾವ ಕೋರ್ಸ್ ಮಾಡಿದ್ದು ಹೇಳು? ಲಾ ಮುಗಿಸ್ದೆ ಇದೇ ವರ್ಷ. ಗಡ್, ಕೇಳಿದ್ಯಾ? ಕೆಲಸಕ್ಕೆ ಬರದೇ ಇರೋ ಹಿಸ್ಟ್ರಿನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರೆ ಏನು ಪ್ರಯೋಜನ? ಲಾಯರ್ ಶುರು ಮಾಡಬೇಡಿ, ಸುಮ್ಮನೆ ಇರಿ, ನೀನು ಕೂತ್ಕೋಪ್ಪ. ಕೂತ್ಕೋ, ಬಂದೆ. ಅಮ್ಮ ಪವಿತ್ರ ಇಲ್ಲಮ್ಮ, ಕಾಲೇಜ್ಗೆ ಹೋಗಿದ್ದಾಳೆ. ಪ್ರಭು ಸಾಕ್ ಬಾರ ಒಗ್ದಿದ್ದಲು. ಅಪ್ಪಾ
ಜಾಕಿಯನ್ನ ಆಗ್ಲಿ ವಿ ಐ ಪಿ ಅನ್ನ ಆಗ್ಲಿ ಅವಾಗ ಅವಾಗ ಒಗಿತಾ ಇರ್ಬೇಕು, ಇಲ್ಲಾಂದ್ರೆ ಬುಡಕ್ಕೆ ಬಂದ್ಬಿಡುತ್ತೆ. ಏನಾದ್ರೂ ಒಂದು ಹೇಳ್ತಾನೆ ಇರ್ತೀನಿ. ಹೇ ಸುದಿ, ಯಾವಾಗ ಬಂದ? ಈಗ ತಾನೇ ಮನೆಗೆ ಬಂದ. ನೀವೆಲ್ಲ ಇರ್ತೀರಾ ಅಂತ ಕರ್ಕೊಂಡ್ ಬಂದೆ. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಮನೇಲೆಲ್ಲಾದ್ರೂ ಚೆನ್ನಾಗಿದ್ದಾರಾ? ಹ್ಞೂ, ಚೆನ್ನಾಗಿದ್ದಾರೆ ಪ್ರಭು. ಇವನ್ಗೋಸ್ಕರ ಸ್ಕೂಲಲ್ಲಿ ಎಷ್ಟು ಜನ ಕೊಡ್ತಿದ್ದೀನಿ ಗೊತ್ತಾ? ಅದಿರ್ಲಿ, ಏನೋ ದಿಢೀರಂತ ನಮ್ಮೂರಿಗೆ. ಮೊದಲನೇ ಸರಿ ನಮ್ಮೂರಿಗೆ ಬಂದವ್ರೆ, ಮೊದಲು ನಮ್ಮೂರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರು ಜಾತ್ರೆ ನೋಡಿ ಬನ್ನಿ ಬಾಸ್. ಅಲ್ಲಿಗೆ ನಾವು ವೈಟ್ ಆ್ಯಂಡ್ ವೈಟಲ್ಲಿ ಓದ್ವಿ ಅನ್ಕೊಳ್ಳಿ, ಇರೋ ಬರೋ ಕಲರ್ಸ್ಗೆಲ್ಲ ಅಡ್ಡ ಓಡಿಬೋದು. ಏನ್ ಚಂದಾನೇ ಹುಡುಗೈ ಘಲ್ಲು ಖಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೇ ಹುಡುಗೈ ಘಲ್ಲು ಖಲ್ಲೆನು ತಾವು ಗೆಜ್ಜೆ. ಜಾನಪದ ಪದ ಕೇಳನ್ನ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾ, ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾ. ಏನ್ ಚಂದಾನೇ ಹುಡುಗೈ ಘಲ್ಲು ಘಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೇ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ. ಗುಂಪಲ್ಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡೂ ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಣೈ ಕಾಡು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ರೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಏನ್ ಚಂದಾನೇ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೇ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ. ನಮ್ಮ ಫೋನಿನ ಗಾನ ಚಂದ, ತಟ್ಟು ಟಮಟೆಯ ತಾಳ ಚಂದ, ಮಟ್ಕಾನ ಹಾಡಿ ಮಾಡು ಜಗಳ ಚಂದ. ಕದ್ದು ತಿನ್ನುವ ಕೋಳಿ ಚಂದ, ಹಳ್ಳ ಬಟ್ಟೆಯ ಸೇಂದಿ ಚಂದ, ಹಳ್ಳದ ಏಡಿಕಾಯಿ ಚಂದ ಚಂದ.
ಅಜ್ಜ ಅಜ್ಜಿ ಕಳ್ಳ ನೋಟ ಸಂದುಗೊಂದಿ ಪ್ರೀತಿ ಪಾಠ ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ ಗಲ್ಲು ಗಲ್ಲೆನು ತಾವ್ ದೋಸ್ತಿ ಗಲ್ಲು ಗಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನು ಸಿದ್ದೇಶನ ಮನೆ ಇದೇನಾ? ಯಾಕೆ ಸ್ವಾಮಿ, ಏನಾದ್ರೂ ತಪ್ಪು ಮಾಡಿದಾನಾ? ಅವನು ಉದ್ಧಾರ ಆಗಲ್ಲ, ಅವನಿಂದ ನಮ್ಗೆ ಬರೀ ಅವಮಾನ. ಅವನು ನನ್ನ ಮಗನೇ ಅಲ್ಲ ಸ್ವಾಮಿ, ಅವನ ನಾನು ಹುಡುಕ್ತೀನಿ, ಸಿಕ್ಕಿದ್ರೆ ಹಿಡ್ಕೊಂಡು ಬಾರಿಸಿ. ಏ ಇರಪ್ಪ ಇರು, ಅವನು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದಾನಾ? ಹೌದು. ಅದಕ್ಕೆ ಎನ್ಕ್ವೈರಿಗೆ ಬಂದೆ, ಅವನಿದ್ರೆ ಬರೋಕ್ ಹೇಳಿ. ಅವನು ಸರ್ ಸರ್ ನಾನೇ ಸರ್ ಸಿದ್ದ ಸಿದ್ದೇಶ. ಹೌದು ಸರ್, ಸ್ಕೂಲಲ್ಲಿ ಸಿದ್ದೇಶ, ಪ್ರಪಂಚಕ್ಕೆಲ್ಲ ಸಿದ್ದ. ಗುಡಿ ರಂಗಪ್ಪ ನೀವೇನಾ? ಹೌದು. ಹುಟ್ಟಿದ ಡೇಟ್ ಸರ್? 20/12/85 ಸರ್. ರೇಷನ್ ಕಾರ್ಡ್ ಇದೆಯಾ? ಇದೆ ಸರ್. ತಗೊಂಡ್ ಬಾ. ತಗೊಳ್ಳಿ ಸರ್. ಪಾಸ್ಪೋರ್ಟ್ ಯಾವಾಗ ಸಿಗುತ್ತೆ ಸರ್? ಇನ್ನೊಂದು 10-15 ದಿನದಲ್ಲಿ ಸಿಗುತ್ತೆ. ಸಿಗ್ನೇಚರ್ ಮಾಡು. ಹಾಗೆಲ್ಲ ಮಾಡಕ್ಕಾಗತ್ತಾ? ಏ ತಗೊಳ್ಳೋ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಲೆಟರ್ ಬಂದಿದೆ. ಏನಾಯ್ತು? ಏನ್ ಮಾಡ್ದೆ ಅವನ್ಗೆ? ಏನ್ ಮಾಡ್ತಾರೆ? ಒಳ್ಳೆ ಟಗರ್ ಇದ್ದಂಗಿದ್ದಾನೆ, ನಾನ್ ಬಿಟ್ರೆ ಮಾತ್ರ ಅಳ್ತಾನೆ. ಅದೇನ್ ಅಡ್ಗೆ ಮಾಡಿ ಹಾಕ್ತೀರಾ? ನಾನ್ ಬರ್ತೀನಿ ರೀ, ನನ್ ಕೈ ರುಚಿ ತೋರಿಸ್ತೀನಿ. ಇದಕ್ಕೇನ್ ಕಮ್ಮಿ ಇಲ್ಲ ಮಾಮ. ಅದೇನೋ ಗವರ್ಮೆಂಟ್ ಆಫೀಸ್ ಇಂದ ಕವರ್ ಬಂದಿದ್ಯಂತಲ್ಲ. ಹೌದು, 21st ಬನ್ನಿ ಅಂತ. ಅದಕ್ಕೇನೀಗ 26? ಅದಕ್ಕಿಂತ ಮುಂಚೆ ನಮ್ಮ ಅಪ್ಪನ ಹತ್ರ ಹೋಗೋಣ. ಮಾಮ ಮಾಮ ಮಾಮ, ಬಂದಿರೋ ಲೆಟರ್ ಆ ಕೈಯಲ್ಲಿ ಇಟ್ಕೋ, ನನ್ನ ಈ ಕೈಯಲ್ಲಿ ಇಟ್ಕೋ. ಇದು ಗಂಡು ನೋಡ್ತೀವಿ ಬನ್ನಿ ಅಂತ ಕಳಿಸಿರೋ ಇಂಟರ್ವ್ಯೂ ಲೆಟರ್. ಎಷ್ಟೊಂದು ಗಂಡುಗಳು ಬಂದಿರ್ತವೆ, ಜಾತಕ ಕೊಡು ಬಂದು ಮಾತುಕತೆ ನಡೆದು ಎಲ್ಲರಿಗಿಂತ ನಾನೇ ಗಂಡು ಅಂತ ಡಿಸೈಡ್ ಆದ್ಮೇಲೆ ಗೌರ್ಮೆಂಟ್ ಕೆಲಸ ಮದ್ವೆ. ಅರ್ಥ ಆಯ್ತಾ? ಎರಡು ನೀನ್ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹೇಳಿದೆ ಮಾಮ, ಅದಕ್ಕೆ ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ಇನ್ನೊಂದು ತಿಂಗಳಲ್ಲಿ ನಿಮಗೆ ಲೋನ್ ಸಿಗುತ್ತೆ ಆಯ್ತಾ? ಅಮೌಂಟ್ ಕಂಪ್ನಿ ಕಳಿಸ್ತೀವಿ, ಮೆಟೀರಿಯಲ್ ಎಲ್ಲ ಅವರೇ ಡೆಲಿವರಿ ಕೊಡ್ತಾರೆ. ಓಕೆನಾ? ಓಕೆ, ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಅಪ್ಪ 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 ಅಪ್ಪ, ಇವತ್ತು ನಿನ್ನ ಸೈಕಲ್ ತಗೊಂಡೋಗು, ನಂಗೆ ಸ್ವಲ್ಪ ನಿನ್ನ ಸ್ಕೂಟರ್ ಬೇಕಿತ್ತು. ಕೊಡಲ್ಲ ಅಂದ್ರೆ? ಹುಟ್ಟಿಸಿದ್ದೆ, ಅವ್ರು ಸ್ಕೂಟರ್ ಕೊಡ್ದೆ ಇರ್ತಾನ. ಪವಿತ್ರ ಬಂದಿದ್ದಾಳಪ್ಪ. ಎಲ್ಲಿ ಅಕಡೆ ತಿರುಗ್ಬಿಡು, ಸುಮ್ಮನಿರು. ಸರ್ ಸರಿ, ನಾ ತಿರುಗಲ್ಲ ಬಿಡು. ಎಲ್ಲಿ ಬಂದಿದ್ದಾಳೋ? ಎಲ್ಲಿ ಬಂದಿದ್ದ? ಸ್ಟ್ರೈಟ್ ಎದುರುಗಡೆ ನೋಡು. ಲವ್ ಮಾಡೋ ಹುಡುಗಿಗೆ ಕಾಸ್ಟ್ಲಿ ವಾಚ್ ಕೊಡದಿದ್ರು ಪರವಾಗಿಲ್ಲ, ದಂಡಿಯಾಗಿ ಟೈಮ್ ಕೊಡ್ಬೇಕು, ಆವಾಗ್ಲೇ ಲವ್ ಸ್ಟ್ರಾಂಗ್ ಆಗೋದು. ಆಯ್ತು ಸ್ವಾಮಿ, ನಮಸ್ಕಾರ. ಹೌದು, ಈ ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಾ? ಅವ್ರ ಅಣ್ಣಂಗ್ ಗೊತ್ತು, ಆದ್ರೂ ಗೊತ್ತಿಲ್ದಿರೋ ನಂಗೆ ಇರ್ತಾನೆ. ಹಾಗೆ ಇರ್ತಾರೆ. ಹಾಗಂತ ನೀನು ಓವರ್ ಅಡ್ವಾಂಟೇಜ್ ತಗೋಬಾರ್ದು, ಡೀಸೆಂಟ್ ಆಗಿರ್ಬೇಕು. ಮೈ ಡಿಯರ್ ಫಾದರ್, ನಿಮಗೋಸ್ಕರ ಸೈಕಲ್ ಕಾಯ್ತಾ ಇದೆ. ಬಂದ್ರೋ ಬೇಗ, ಏ ಬಂದ್ರೋ ಬೇಗ, ಅಲೋ ಏ ಬಂದ್ರೋ, ಏ ಬೇಗ ಬಂದ್ರೋ, ಏ ಓಡ್ ಬಂದ್ರೋ, ಯಾರು ಬಿಟ್ಬಿಟ್ಟವ್ರೆ? ಅವ್ನಿಗೆ ಈಜಕ್ ಬರಲ್ಲ ಅಂತ ಗೊತ್ತಿದ್ರು, ಅವ್ನಿಗೆ ಯಾಕೋ ಇಲ್ಲಿ ಕರ್ಕೊಂಬಂದೆ. ಕರ್ಕೊಂಬಂದ್ರೆ ಸರಿ ನೋಡ್ಕೋಬೇಕು ತಾನೆ?
ಪ್ರಭು ಅವನಿಗೆ ಗೊತ್ತಿಲ್ಲದ್ರೆ ಅನ್ಬಿದ್ದಿಲ್ಲ, ಸಾಯಕ್ಕೆ ಅಂತಾನೆ ಬಿದ್ದ. ನಾ ಕಡೆ ಇದ್ದೆ, ಇವ್ ನೀರು ಬಿದ್ದ, ಇವನ್ ನೋಡ್ರೆ ನೀನೆ ಮಾಡಿದ್ದು, ನಂಗೆ ಹೊಡಿತಾನು. ಸುದಿ ಇಲ್ಲೋಡ, ಏಯ್ ಸುದಿ ಸುದಿ, ಏನಾಗಲ್ಲ ಇರೋ, ಏನೋ ಅಲ್ಲಿ ಗುಂಪು ಸುದಿ, ಏಯ್ ಏನ್ ನಡೀತಾ ಇದೆ, ಯಾರ ನೀರು ಬಿದ್ದಿದ್ದ, ಏನ್ ಮಾಡ್ತಿದ್ದೀರಪ್ಪ? ಓ ಬನ್ರ ಸೈಡ್ ಬನ್ರ ಸೈಡ್ ಬನ್ರ, ಅಲ್ಲ ತಮ್ಮ ಬಾಪ ಸೈಡ್ ಬಾ, ಸೈಡ್ ಬಾರಪ್ಪ ಇರ್ಲಿ, ಬಾ ಬಾ ಬಾ, ಏಯ್ ಎತ್ಕೊಡ್ರ ಎತ್ಕೊಡ್ರ, ಉಲ್ಟಾ ಮಾಡ್ರ ನಡ್ರ, ಕಟ್ಟ ಹತ್ರಕ್ಕೆ ನಡಿರೋ, ಹಾ ನಡ್ರ ನಡ, ಮೇಲ ಹತ್ರ ಹಿಡ್ಕೊಡ್ರ ಅವನ್ನ, ಹತ್ರ ಲೇ ಮೇಲ ಹತ್ರ ಮೇಲ ಹತ್ರ ಹತ್ರಿತ್ರ ಹತ್ರಿತ್ರ, ಆ ಮೇಲ ಹತ್ರ ಆ ಕೆಳಗೆ ಹತ್ರ, ಆ ಮೇಲ ಹತ್ರ ಚೆನ್ನಾಗಿ ಅಲ್ಲ ಹತ್ರ ಅಲ್ಲ ಹತ್ರ ಮೇಲ ಹತ್ರ ಆ ಕೆಳಗೆ ಆ ಮೇಲ ಹತ್ರ ಇಳಿಸ್ರ ಎತ್ರ ಲೇ ಇಳಿಸ್ರ ಮೇಲ ಹತ್ರ ಮೇಲ ಹತ್ರ ಇಳಿಸ್ರ ಆ ಚೆನ್ನಾಗಿ ಅಲ್ಲ ಹತ್ರ ಅಲ್ಲ ಹತ್ರ ಎತ್ರ ಹತ್ರ ಹತ್ರ ಆ ಇಳಿಸ ಹಾ ಬಿಟ್ಟಾಕೊಂಡ್ರ ಬಿಟ್ಟಾಕೊಂಡ್ರ ಸಾಕ ಇಳಿಸ್ಕೊಡ್ರ ಲೇ ಇಳಿಸ್ಕೊಡ್ರ ಮೆತ್ತಿಗೆ 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 ಇಳಿಸ್ಕೊಡ್ರ ನಿಧಾನಕ್ಕೆ, ಹಾ ಹಾ ಕಟ್ಟ ಮೇಲೆ ಕೂರಿಸ್ರಿ, ಏ ಬನ್ರ ನೀವೆಲ್ಲ ಸೈಡ್ ಬನ್ರ, ಸ್ವಲ್ಪ ಗಾಳಿ ಬಿಡ್ರ ಲೇ ಬನ್ರ ಬರ್ರ 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 ಹಾ ಲೇ ನಿನಗೆ ಸಾವೇ ಇಲ್ಲ ಹೋಗ, ಏನಪ್ಪ ಮರಿ ನೋಡ್ದ ಹಿಂಗೆ ಮಾಡಬೇಕು, ಅದನ್ನ ಬಿಟ್ಬಿಟ್ಟು ಸುದಿ ಸುದಿ ಅಂತ ಬರ್ಕೊಂಬಿಟ್ರೆ ಬದುಕ್ ಬಿಡ್ತಾನಾ, ಹೋಗು ಇನ್ ಮುಂದೆ ಹಿಂಗ ಆಗ್ದಂಗೆ ನೋಡ್ಕೋ, ಹೋಗು ಏ ಬರೋ, ಜೀವ ಕೊಟ್ಟ ಚಿಂತಾಮಣಿಗೆ ಜೀವ ಉಳಿಸಿದ ಚಿಂತಾಮಣಿಗೆ ಜೀವ ಕೊಟ್ಟ ಚಿಂತಾಮಣಿಗೆ ಜೀವ ಉಳಿಸಿದ ಚಿಂತಾಮಣಿಗೆ ನಮ್ಮೂರಿಗೆ ಸಾಯಕ್ಕೆ ಅಂತಾನೆ ಬಂದ, ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ಅಮ್ಮಂಗೆ ಯಾರೋ ಉತ್ತರ ಹೇಳ್ತಾರೆ, ಬಿಡ ಪ್ರಭು ನಿನಗೆ ಯಾವತ್ತೂ ಹೊಡೆದಿಲ್ಲ, ಅವನಿಂದ ತಾನೆ ಎಲ್ಲ ಸರಿ ಬಿಡ ಬಾರ ಇಲ್ಲಿ, ಏಯ್ ಯಾಕೆ ಹೋಗಿ ಮಾಡ್ಕೊಂಡೆ ಲೈ, ಏ ಬಾಸ್ ಮಾತಾಡು, ಪ್ರಭು ಫ್ರೆಂಡ್ ಅಂದ್ಮೇಲೆ ನಮಗೂ ಫ್ರೆಂಡೇನೆ, ಏನಾಯ್ತು ಹೇಳೋ, ಏಯ್ ಹೋಗ್ಲಿ ಬಿಡ. ಏ ಸುದಿ ಏನಾಯ್ತು, ಏನು ಲವ್ವ? ಯಾರಪ್ಪ? ಸುಷ್ಮಾ. ಮನುಷ್ಯನ ನೀನು, ಎಷ್ಟ್ ಸಲ ಹೇಳುದು ನನ್ ಹಿಂದೆ ಬರ್ಬೇಡ ಅಂತ, ಬುದ್ಧಿ ಇಲ್ವಾ? ಇದ್ರೆ ಯಾಕ್ರಿ ಬರ್ತೀನಿ, ನನ್ ಮೇಲೆ ನಿಮ್ ಲವ್ ಬರೋವರೆಗೂ ಬರ್ತೀನಿ. ಈ ಜನ್ಮದಲ್ಲಿ ಬರಲ್ಲ, ಮುಂದಿನ ಜನ್ಮದಲ್ಲೂ ಬರ್ತೀನಿ. ಯೋ ಮಾನ ಹೋಗ್ತಾ ಇದೆ, ನನ್ ಮಾನನೂ ಹೋಗ್ತಾ ಇದೆ. ಸರಿ ಕೊನೆ ಸಾರಿ ಕೇಳ್ತಾ ಇದೀನಿ, ನನ್ ಮೇಲೆ ನಿಮ್ ಲವ್ ಇಲ್ವಾ? ಇಲ್ಲ. ಹ್ಮ್ ಬಾಯ್ ಬಾಯ್ ಕಣೆ. ಈಗ ಇಲ್ಲ, ಈಗ ಇಲ್ಲ ಕಣೋ. ಏನ್ರಿ ಈಗ ಬರಲ್ಲ? ಏನ್ರಿ ನಾನು ಏನ್ ಮಾಡಿದ್ರೆ ಪ್ರೀತಿಸ್ತೀರಾ? ಆ ನೀರಲ್ಲಿ ಬೀಳು, ಲವ್ ಬರುತ್ತೆ. ಸುಷ್ಮಾ ಐ ಲವ್ ಯು, ನನ್ಗೆ ಈಜಕ್ ಬರಲ್ಲ. ಅಯ್ಯೋ ಏ ಯಾರೋ ನೀರಕ್ಕೆ ಬಿದ್ದ ಬಾರೋ. ಓ ಚಿಕ್ಕದಾಗ ಹೇಳ್ಬೇಕು ಅಂದ್ರೆ ನಿಮಗ್ ನೀರಲ್ಲಿ ಬೀಳದೆ ಚಟ ಅನ್ನಿ. ಆಗ್ಲಿಂದ ಅವಳಿಗೆ ನನ್ ಮೇಲೆ ಲವ್ ಬಂದ್ಬಿಡ್ತು. ಓ ಕಂಡೋರ್ ಮಕ್ಕಳನ್ನ ನೀರಿಗೆ ತಳ್ಳಿ ಪ್ರೇಮದ ಆಳ ನೋಡೋರಲ್ವಾ ಹುಡುಗಿರು, ಲವ್ ಬರ್ದೆ ಏನಾಗುತ್ತೆ, ಬರ್ಲೇಬೇಕಲ್ವಾ? ಆಮೇಲೆ ಅವ್ರ ಮನೆಗೆ ಹೇಗೋ ಗೊತ್ತಾಗೋಯ್ತು. ಹೆಂಗೋ ಗೊತ್ತಾಗೋಯ್ತು ಅಂತ ಹೇಳ್ಬೇಡಿ ಸ್ವಾಮಿ, ಎಲ್ಲ ನಿಮ್ಮಿಂದನೇ ಗೊತ್ತಾಗಿರುತ್ತೆ. ಏ ಪ್ರಭು ಇವರೆಲ್ಲ ಹೆಂಗ್ ಗೊತ್ತಾ, ಹುಡುಗಿರು ತಲೆ ಆಡ್ಸೋ ತನಕ ಸೈಲೆಂಟ್ ಆಗಿ ಇರ್ತಾರೆ, ತಲೆ ಆಡ್ಸಿದ್ರು ಅಂತ ಇಟ್ಕೋ, ಬೈಕ್ ಮೇಲೆ ಕೂರ್ಸ್ಕೊಂಡು ಊರ್ ತುಂಬಾ ಕರ್ಗ ಬರ್ತಾರೆ, ಗೊತ್ತಾಗ್ದ ಏನೇನಾಗುತ್ತೆ? ಅಪ್ಪ ಲೂಸು, ತಾವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೂನಪ್ಪ ನೀವೇ ಟೈಟ್ ಆಗಿರೋರು, ನೀವೇ ಮಾತಾಡ್ಕೊಳ್ಳಿ. ಬಾಸ್ ನೀವ್ ಹೇಳಿ. ವಿಷಯ ಗೊತ್ತಾಗಿ ಅವ್ರ ಮನೆಯವ್ರು ಕರ್ಕೊಂಡು ಹೋಗ್ಬಿಟ್ರು. ಅಮ್ಮನ ಹತ್ರ ಹೇಳ್ಬೇಕಾಗಿತ್ತು ತಾನೆ, ಅಮ್ಮ ನಂಗೆ ಬೇರೆ ಕಡೆ ಹೆಣ್ಣು ನೋಡ್ತಾ ಇದ್ದಾಳೆ, ಸೆಂಟ್ರಲ್ ಮಿನಿಸ್ಟರ್ ಮಗಳಂತೆ, ನನಗಿಡಿಸ್ಲಿಲ್ಲ. ನಾನಿಲ್ಲ ಅಂದ್ರೆ ಸುಷ್ಮಾ ಸತ್ತೋಗ್ಬಿಡ್ತ ಅಲ್ಕೊಡ. ಏನೇ ಪ್ರಾಬ್ಲಮ್ ಬಂದ್ರು ನಿನ್ನ ಹತ್ರ ತಾನೇ ಬರ್ತೀನಿ, ಅದಕ್ಕೆ ಬಂದೆ. ಬಂದ್ಮೇಲೆ ಹೇಳ್ಬೇಕು ತಾನೆ, ಸತ್ರ ಲವ್ ಸಿಗುತ್ತ ಜಯಿಸ್ಬೇಕಣ. ಇಲ್ಲ ಪ್ರಭು. ಏಯ್ ಈ ಪ್ರಪಂಚದಲ್ಲಿ ಲವ್ ಮಾಡೋರೆಲ್ಲ ಧೈರ್ಯವಾಗಿರೋದು, ಫ್ರೆಂಡ್ಸ್ ಇದ್ದಾರೆ ಅವರೇ ನಮ್ಮನ್ನ ಒಂದ್ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಿನ್ ಮದ್ವೆ ನಡೆಯುತ್ತೆ. ನಾವಿದ್ದೀವಿ.
ಆಯ್ ಚಂದ್ರು. ಪ್ರಭು ನಿಮ್ಮ ನೋಡಕ್ ಹೇಳ್ದ? ಫೋನ್ ಮಾಡಿದ್ದ. ತಗೊಳ್ಳಿ, ಅಲ್ಲಿ ಗಾಡಿ ಇದೆ, ತಗೊಂಡು. ಗಾಡಿ ಅಡ್ವಾನ್ಸು ಬಾಡಿಗೆ? ಲವ್ ಅಂತೀರಾ, ಮತ್ತೇನು ಬಾಡಿಗೆ? ನಿಮ್ಮ ಫ್ರೆಂಡ್ ಲವ್ಗೆ ನಮ್ದು ಹೆಲ್ಪ್ ಇರಲಿ. ಥ್ಯಾಂಕ್ ಯು ಸರ್. ಚಂದ್ರ, ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟಿದ್ದೀನಿ, ಮನೆ ಮುಂದೆ ವೆಯ್ಟ್ ಮಾಡು, ಆಮೇಲೆ ಯಾರಿಗೂ ಗೊತ್ತಾಗದ್ ಬೇಡ. ಏನೇ ಹಾಗಾದ್ರೆ ನಾಳೆ ನಮ್ಮ ಅಪ್ಪ ಏನಾದ್ರೂ ತೊಂದ್ರೆ ಮಾಡಿದ್ರೆ ನನ್ನನ್ನು ಹಿಂಗೆ ಕರ್ಕೊಂಡು ಹೋಗ್ಬಿಡ್ತೀಯಾ? ಹೇ ಇಲ್ಲಿ ನೋಡು, ನಾನ್ ನಿಂಗೆ ಜಾಸ್ತಿ ತೊಂದ್ರೆ ಕೊಡಲ್ಲ, ಬಂದೇ ಒಂದ್ ಸಿಗ್ನಲ್ ಕೊಟ್ರೆ ಸಾಕು, ಭಾರಿ ಬಾಳ ತರ ಹಾರಿ ಬಂದ್ಬಿಡ್ತೀನಿ. ಏ ಲೂಸು, ಅವ್ರ ತೊಂದ್ರೆನೆ ಬೇರೆ, ನಮ್ ವಿಷಯ ಆಗಲ್ಲ. ನಿಮ್ಮ ಅಪ್ಪನ ಹತ್ರನೂ ಒಂದ್ ನ್ಯಾಯ ಇದೆ, ಅವ್ರು ಕೇಳಿದ್ದನ್ನ ನಾನ್ ಕೊಟ್ರೆ, ನಾನ್ ಕೇಳಿದ್ದನ್ನ ಅವ್ರು ಕೊಡ್ತಾರೆ, ಬರಲ್ಲ? ಅಷ್ಟೇನಾ? ಏನ್ ಅಷ್ಟೇನಾ? ಹೇಗಿದ್ರು ಬರೋದಕ್ಕೆ ಎರಡ್ ಮೂರ್ ದಿನ ಆಗತ್ತಲ್ವಾ? ಹೌದು. ಅಲ್ಲಿವರೆಗೂ ಸರಿ ಹೋಗೋ ಹಾಗೆ ಏನಾದ್ರೂ ಕೊಟ್ಟು ಹೋಗು. ಓಹ್, ಮರ್ತೇ ಬಿಟ್ಟಿದೆ ಕಣೆ, ನಿಮ್ಮ ಅಪ್ಪನ ಹತ್ರ 2 ರೂಪಾಯಿ ಕೇಳಿದ್ರೆ 20 ಸಲ ಯೋಚನೆ ಮಾಡ್ತಾನಲ್ವಾ. ತಗೋ, 50 ರೂಪಾಯಿ ಇಟ್ಕೋ, ಏನಾದ್ರೂ ಕುರುಕ್ ತಿಂಡಿ ತಗೊಂಡ್ ತಿಂದ್ರೆ ಕೊಂದೇ ಬಿಡ್ತೀನಿ. ನಾನು ಇದನ್ನೆಲ್ಲ ಕೇಳಿದ್ದು, ಮತ್ ಬೇರೆ ಏನೇ ಬೇಕು? ಯಾಕೆ ಯಾರು ಇಲ್ಲ? ಬೇಗ ಕೊಡು ಮಾಮ, ಮುತ್ತನ ತುತ್ತನ ಕಾಯಿಸ್ಬಾರ್ದು. ಅಳಿಯಂದ್ರೆ ನಾನು ಇಲ್ಲೇ ಇದ್ದೀನಿ. ಅಪಾಯಿಂಟ್ಮೆಂಟ್ ಆರ್ಡ್ರು. ಸಾರಿ ಮಾವ, ನಿಮ್ಮ ಸ್ಟ್ರಿಕ್ಟ್ನೆಸ್ ನನಗೆ ತುಂಬ ಹಿಡಿಸ್ತು. ಹಾಂ, ತುಂಬ ಹಿಡಿಸ್ತು. ಪವಿತ್ರ, ಇದ್ಯಾಕೆ ಅವ್ರ ಪ್ರೇಮಕ್ಕೆ ನಮ್ಮಯ್ಯ ಅಂತ ಇಟ್ಕೋ. ನಾಳೆ ನಮ್ಮಿಬ್ರಿಗೂ ತೊಂದರೆ ಆದ್ರೆ ಅವಾಗ ಯಾರಾದ್ರೂ ಸಹಾಯ ಮಾಡ್ತಾರಲ್ವಾ? ನಮಗೇನು ತೊಂದರೆ ಆಗಲ್ಲ. ಡೀಸೆಲ್ ಹಾಕ್ಸೋಕಾದ್ರೂ ಉಪಯೋಗಿಸ್ಕೋ. ನಿಮ್ಮಣ್ಣ ಮತ್ತೊಂದು ರೇಟ್ ಹೇಳು. ಬಂದ್ರೆ ಏನು? ಓಡು ಓಡು ಬತ್ತವನು. ಹೋಗಿ ಹೋಗಲಿ. ಹಾಯ್, ಹಾಯ್. ಎಷ್ಟತ್ತಲ್ಲ, ಒಬ್ನೇ ಕಾಯ್ದೆ ನಿಂತ್ಕೋಬೇಕಾ? ಹೊಟ್ಟೆಡಿ ಇರು. ಯಾಕೋ ಏನನ್ನ ನೋಡ್ದ ಇಲ್ವಲ್ಲ? ಒಳ್ಳೆ ನಟ ಮಗ ನೀನು, ನೋಡಿದ್ರು ನೋಡ್ದೆ ಇರೋ ನಂಗೆ ನಟಿಸ್ತೀಯಾ? ಯಾರ ಮಗ ಹೇಳು. ಯಾರ್ದು ಫೋನು? ಅಮ್ಮ ಮಾಡ್ತಿದ್ದಾಳೆ. ನೀನು ಇಲ್ಲಿಗೆ ಬಂದಿರೋದು ಅಮ್ಮನ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡ್ಬೋದಲ್ಲ ಸುಷ್ಮಾ ಫೋನ್ ಮಾಡಿದ್ರೆ? ಹೌದು, ಇವಾಗ ನಾವ್ ಯಾವ ಊರಿಗೆ ಹೋಗ್ತಾ ಇರೋದು? ಜಗಳೂರು. ಹಾ, ಚಿತ್ರದುರ್ಗದ ಹತ್ರ ಜಗಳೂರು. ಊರ ಹೆಸರಲ್ಲೇ ಜಗಳ ಇದೆಯಲ್ಲೋ, ಇನ್ನ ಏನೇನ್ ಕಾದಿದ್ಯೋ. ಹೌದು, ನಾವ್ 2-3 ದಿವಸದಲ್ಲಿ ವಾಪಸ್ ಬಂದ್ಬಿಡ್ತೇವೆ ತಾನೆ? ಬರ್ಬೋದು, ಬರ್ದೇನೂ ಇರ್ಬೋದು. ಹಾ, ಏ ಪ್ರಭು, ಲಿಫ್ಟ್ ಕೇಳ್ತಾಳ ಕಣ. ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ? ಪಾಪ ಕಣ, ಹೋಗ್ತಾ ಹಂಗೆ ಡ್ರಾಪ್ ಹಾಕ್ಬಿಟ್ಟು ಹೋಗ್ಬಿಡೋಣ. ಬೇಡ ಪ್ರಭು, ಹೋಗೋಣ. ಯಾಕೆ, ಯಾಕೆ ಡ್ರಾಪ್ ಕೊಡ್ಬಾರ್ದು? ನಿನ್ ಕೆಲ್ಸಕ್ಕೆ ತಾನೇ ಹೋಗ್ತಾ ಇರೋದು. ಏ ನಿಲ್ಸ ಗಾಡಿನ, ಸುಮ್ನೆ ಕೂತ್ಕೊಳ್ಳಲ್ಲ. ಕೋಪ ಮಾಡ್ಕೋಬೇಡಿ ಬಾಸ್, ನಮ್ಗೆ ಯಾರನ್ನ ಸಹಾಯ ಅಂತ ಕೇಳಿದ್ರೆ ನಾವು ಸಹಾಯ ಮಾಡ್ತೀವಲ್ವಾ? ಹಾ, ಇದು ಹಂಗೆ ಬಾಸ್, ನಾನು ಸ್ವಲ್ಪ ಲೇಡೀಸ್ಗೆ ವೀಕ್ನೆಸ್ಸು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಹಿಂದೆ ಬನ್ನಿ 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 ಬನ್ನಿ. ನಿಮ್ಗೆ ನೀವು ಹೊರಗೆ ಬರ್ತೀರಾ ಅಥವಾ ನಾನು ಒಳಗೆ ಬರಲ? ಅಯ್ಯೋ ಅತ್ತೆ, ಜರಗ್ರಿ, ನಿಮ್ಗೋಸ್ಕರ ಜಗಳ ಮಾಡಿ ಗಾಡಿ ಜರಗ್ರಿ, ನಿಮ್ಗೋಸ್ಕರ ಜಗಳ ಮಾಡಿ ಗಾಡಿ ನಿಲ್ಸಿದ್ದೀನಿ. ಅಯ್ಯೋ, ಏಯ್ ಗಾಡಿ ಎತ್ತೋ, ಅವಾಗ ಅವಾಗ ಗೇರ್ ಚೇಂಜ್ ಮಾಡಿ ಮೆತ್ ಮೆತ್ತಗೆ ಬ್ರೇಕ್ ಹಿಡಿದು ಗಾಡಿ ಓಡಿಸೋ. ನಾವು ತುಂಬಾ ವರ್ಷಗಳಿಂದ ಓಡಿಸ್ತಾ ಇದೀವಿ, ತಾವ್ ಸ್ವಲ್ಪ ಅಮಿಕಳಿ. ಈ ಟ್ರಕ್ಸಲ್ಲಿ ಏನೋ ಇದೆ. ನೀವು ಲವ್ ಮೂಡಲ್ಲಿದ್ದೀರಾ, ನಾನು ಲೈವ್ ಮೂಡಲ್ಲಿದ್ದೀನಿ. ನೀವ್ಯಾಕೆ
ಹಿಂದೆಗಡೆ ಜಂಪ್ ಆಗಬಾರ್ದು. ಈ ಟಚ್ ಅಲ್ಲಿ ಏನೋ ಇದೆ ಸಿದ್ಧ. ಈಗ ನೀನ್ ಸರಿಯಾಗಿ ತಿಂತೀಯ. ಏ ಅಂಗಡಿ ಅಂಗಡಿ ನಿಲ್ಸೋ. ಏ ಚಂದ್ರ ನಿಲ್ಸು ಚಂದ್ರ. ಏ ಇಳಿರಿ, ಏ ಇಳಿರಿ ಬೇಗ. ಟೀ ಕೊಡ್ಸ್ಬಿಟ್ಟು ಬರ್ತೀನ. ಅಲೋ ಎಸ್ಯೂಜ್ ಮಿ, ನಿಮ್ಗೆ ಟೀ ಏನಾದ್ರು ತರಲ ಬಿಸಿಯಾಗಿ? ಪ್ರಭು ನಿಂಗೆ? ನನಗೆ ಎಣ್ಣೆ ಬೇಡ, ಗಾಡಿ ನಾನು ಓಡಿಸ್ತೀನಿ. ಓಕೆ ಬಾಸ್. ಏನಾ ಒಂದೇ ಗುಡ್ಕುಗೆ ರಾವ್ ಹೊಡೆದ್ಬಿಟ್ಲು ಮಗ. ಎಲ್ಲ ಕಾಣಿಸ್ತಾನೆ ಅಲ್ಲ? ಕಾಣಿಸ್ತಾ ಇಲ್ವಾ? ಏಯ್ ಎಲ್ಲೋದು? ಏಯ್ ಏಯ್ ಇಲ್ಲೂ ಇಲ್ಲ. ಅಯ್ಯೋ ಎಲ್ಲಪ್ಪ ಹೋದ್ಲು ಅಣ್ಣ? ಇಲ್ಲಿ ಯಾವ್ದಾನ ಹುಡುಗಿ ಬಂದ್ಲ? ಇಲ್ಲಪ್ಪ ನೋಡ್ಲಿಲ್ಲ. ಅಯ್ಯೋ ಎಲ್ಲಪ್ಪ ಹುಡ್ಕೋದಿವ್ಳು ನೀ ಕತ್ಲಲ್ಲಿ? ಅಲ್ಲಿಲ್ಲ ಇಲ್ಲೂ ಇಲ್ಲ. ಇಲ್ವಲ್ಲೋ ಎಲ್ಲಿ ಅಂತ ಹುಡ್ಕೋದ ಅವ್ಳು ನೀ ಕತ್ಲಲ್ಲಿ? ಒಂದ್ ಪೆಕ್ಕ ಹಾಕೊಂಡು ಎಸ್ಕೇಪ್ ಆಗ್ಬಿಟ್ಲಲ್ಲ ಮಗ. ಇದನ್ ನೋಡ್ ಬಂದವಳು ಕೊನೆವರೆಗೂ ಇರ್ತಾಳೆ, ಇದನ್ ನೋಡ್ ಬರೋಳು ಅರ್ಧದಲ್ಲೇ ಹೊರಟೋಗ್ತಾಳೆ. ಅರೆ ಪಿಂಕು ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಚೊಕ್ಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ಬಲ್ಲಿ ರಾಣಿ ಜನನು ನೋಡಿ ನೀವು ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಚರ್ರು ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು ಡಿಸ್ಟರ್ಬ ಮಾಡುತ್ತಿರುವೆ ಐ ಆಮ್ ಸೋರಿ ತೊಂದ್ರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ನಾವ್ ನಿಮ್ಮೋರೆ ಪಂಕಜ ಬರಡು ಇರದ ಬಸ್ಸನು ಹತ್ತಿ ಬಂದ ಚೋಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ಈ ಪಾಲಿ ರಾಣಿ ಜನನು ನೋಡಿ ನೀವು ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ನಾಯಿಗೂ ಡ್ಯಾನ್ಸು ಬರುತ್ತಾ ಬರುತ್ತಾ ನಿಮ್ಮೂರಲ್ಲಿ ಟಮಟೆಯನ್ನ ಹೊಡೆಯೋಕೆ ಚಾನ್ಸ್ ಸಿಗುತ್ತಾ ಸಿಗುತ್ತಾ ಕೇಳಬೇಡ ನನ್ನನ್ನು ಹೊಡಿ ಟಮಟೆಯನ್ನು ನೆಲ ಡೊಂಕು ಇದ್ರೂನು ಕುಣಿತೀನಿ ನಾನು ತಪ್ಪು ತಿಳಿ ಬೇಡ್ರಪ್ಪ ಬಿದ್ದರೆ ಮೈ ಮೇಲೆ ತೊಂದ್ರೆ ಇಲ್ಲ ಪಂಕಜ ಬಿದ್ದು ನೋಡು ಪಂಕಜ ನಾವಿಲ್ವೇನೆ ಪಂಕಜ ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಚೊಕ್ಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ಬೋಲಿ ರಾಣಿ ಜೇನನು ನೋಡಿ ನೀವು ನಾಚರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ
ಯಾಕೆ ಜವಾನಿ ಯೂಸ್ ಇಲ್ಲ ನೀವೆ ಶಕೀರಾ ಶಕೀರಾ ನಂಬರ್ ಒನ್ ನೀವೇನೆ ಅನ್ನೋದು ನಮ್ಮ ವಿಚಾರ ವಿಚಾರ ಹಳೆ ಬಾಯ್ಸ್ ಹಾಸ್ಟೆಲ್ಗೆ ಹೋಗಬೇಕು ಚಿನ್ನು ಅವರಿಂದ ಉದ್ಧಾರ ಆದವಳು ನಾನು ಕಷ್ಟದಲ್ಲಿ ಇದ್ದಾಗ ಬೇಕು ಗಣ ಮಕ್ಕಳೆ ಎಂತ ಮಾತು ಪಂಕಜ ಎಲ್ಲಿ ಇದ್ದೆ ಪಂಕಜ ನಾನೆ ಮೋಡೆ ಪಂಕಜ ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚಕ್ಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ ಪಾಲಿ ರಾಣಿ ಜನನು ನೋಡಿ ನೀವು ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಪ್ರಭು ಅವನ್ ಯಾರೋ ನಮ್ಮನ್ನೇ ನೋಡತ್ತರ ಇದೆಯೋ ಲೋ ಇರದೇ ನಾವು ನಾಲ್ಕು ಜನ ಅಷ್ಟ್ರಲ್ಲಿ ನಿನ್ನ ಯಾರೋ ನೋಡ್ತಾರೆ ಕುಡಿಯೋ ಸುಮ್ಮನೆ ಇರಲ್ವಲ್ಲ ಮನುಷ್ಯನ ಅವನು ಹೇಳ ಮಗ ನಿನ್ನ ಫೋನ್ಗೆ ವೇಟ್ ಮಾಡ್ತಿದ್ದೆ ಅವನು ಈ ಊರಲ್ಲೇ ಇದ್ದಾನಾ ಸರಿ ನಾನು ಈಗಲೇ ಹೋಗಿ ಅವ್ನು ನೋಡ್ತೀನಿ ಹ್ಮ್ ಯಾರು ನಮ್ ಕೋದಂಡ ಕಣೋ ಅವ್ನು ಈ ಊರ್ಲೆ ಹೋಟ್ಲಿಟ್ಟಿದ್ದಾನೆ ಸಕ್ಕತ್ ಪ್ರಭು ಸರಿಯಾದ ಮನುಷ್ಯ ಬಾಸ್ ನಿಮ್ ಮದ್ವೆ ಆಯ್ತು ಅನ್ಕೊಳ್ಳಿ ಅವನೊಬ್ಬ ಸಾಕು ಅತ್ತ ಜನಕ್ಕೆ ಮಿದಿ ಮಿದಿ ಅಂತ ಮೆದ್ದಾನೆ ನೀವು ಯಾರ ಮನೆ ಹುಡುಗಿನ ಎತ್ತ ಕಣೋ ಹೋಗಕ್ ಬಂದಿದ್ದೀರಾ ಗೊತ್ತೇನ್ರು ಪರಮಶಿವಮೂರ್ತಿ ಮಗಳು ಅವ್ರ ಮನೆ ಅಕ್ಕಪಕ್ಕನೆ ಹೋಗಕ್ಕಾಗಲ್ಲ ಇನ್ನು ಆ ಮನೆ ಒಳಗೆ ಹೋಗಿ ಆ ಹುಡುಗಿನ ಎತ್ತಕೊಂಬರಕ್ಕಾಗ್ತದ ಅವನ ಹತ್ರ ಸಾವಿರಾರು ಜನ ಅವ್ರೇ ಗೊತ್ತಾದ್ರೆ ಲಾರಿ ತುಂಬಾ ಜನ ತುಂಬಿಸ್ಕೊಂಬಂದು ಮಚ್ಚು ಕೊಳ್ಳಿ ಕತ್ತರಿಸ್ಬಿಡ್ತಾನೆ ಇವರಮ್ಮನು ಏನು ಕಮ್ಮಿ ಇಲ್ಲ ಎಕ್ಸ್ಎಂಪಿ ದಾವಣಗೆರೆ ಕಾನ್ಸ್ಟಿಟ್ಯುಯೆನ್ಸಿ ನಮಸ್ಕಾರ ಸರ್ ಇದು ಬೇರೆ ಪ್ರಭು ಹಂಗಾರೆ ಅವ್ರ ಅಮ್ಮ ಹತ್ರನೇ ಮಾತಾಡಿಸ್ಬೋದಲ್ಲ ಅದಕ್ಕೆಲ್ಲ ಇವಾಗ ಟೈಮ್ ಇಲ್ಲ ನಮ್ಮ ನಾವು 100 ಜನ ಹುಡುಕ್ತಾವ್ರೆ ಏನು ನಮ್ಮನ್ನ ಹೌದು ಏ ನಾನೇ ಅವರ ನಿಮ್ ಕಡೆ ಸೇರ್ಕೊಂಡೆ ಇವಾಗ ಸೇರ್ಕೊಂಡೆ ಅಲ್ಲ ಇನ್ ಮೇಲೆ ನಡೆಯೋ ಎಲ್ಲಾ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಿನಗೂ ಭಾಗ ಇದೆ ನಗಲಾರದೆ ಊರಲ್ಲಿದ್ರೆ ಉದ್ದಾರ ಆಗಲ್ಲ ಅಂತ ಕೆಟ್ಟು ಪಟ್ಟಣ ಸೇರು ಅಂತ 100 ಕಿಲೋಮೀಟರ್ ದೂರ ಬಂದೆ ಇಲ್ಲಿಗೆ ಹುಡ್ಕ ಬಂದ್ಬಿಟ್ಟಿರ ನೀವಲ್ಲ ಏಯ್ ಏಯ್ ಸುಮ್ಮನೆ ನಾಲ್ಕು ಆಡ್ಬೇಡ ನಿನ್ ಕಾಲ್ ಮಾಡೋಕ್ಕಾಗುತ್ತಾ ಇಲ್ವಾ ಇಷ್ಟು ದೊಡ್ಡ ಹೋಟ್ಲು ಓನರ್ ನೀನು 4 ಜನರ ಮುಂದೆ ದೊಡ್ಡ ಮನುಷ್ಯ ನಾನು ಹೇಳಿದ್ದೇನು ಹೋಟ್ಲ್ ಓನರ್ ಅಂತ ಹೇಳಿದ್ನ ಇಲ್ಲ ಮತ್ತೆ ಯಾಕ್ರೋ ಏನೇನೋ ಮಾತಾಡ್ತೀರಾ ಅಪ್ಪ ನೀವೇನು ಮಾತಾಡ್ಬೇಡ್ರೆ ಅಮಿಕ ತಿನ್ರಪ್ಪ ಈ ವಿಷಯದ ಬಗ್ಗೆ ಏನು ಮಾತಾಡ್ಬೇಡ್ರಿ ಸುಮ್ಮನೆ ರೀ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಏನು ಕೊಡೋಣ ಒಂದು ಪ್ಲೇಟ್ ಪೂರಿ ಕೊಡು ಆಯ್ತಣ್ಣ ಅಣ್ಣಂಗಂದ್ರೆ ಪೂರಿ ಅವನು ಆ ಹುಡುಗಿಯವ್ರ ಅಪ್ಪ ಇರ್ಬೋದ ಸುಮ್ಮನೆ ತಿನ್ನಲಿ ಅವನು ಆ ಮನೆ ಡ್ರೈವರ್ ಅವನಿಗೆ ಗೊತ್ತಾದ್ರೆ ಡ್ರೈವರ್ಗೆ ಇಲ್ಲವೆಲ್ಲ ತಿನ್ನಲಿ
ದೇವ್ರು ಅವನ ಹಣೆ ಬರಕ್ಕೆ ಕುರ್ಪಾಕ್ಬಿಟ್ಟವನೇ. ನನ್ ಬಾಯಿ ನೀವು ಮಣ್ಣಾಗ್ತೀರ ಪ್ರಭು, ಕ್ಯಾಕರ್ಸಿದ್ ಮಕ್ಕೋಗಿ ಅವನಿಗೆ. ಬಿಲ್ ಎಷ್ಟಾಯ್ತು ಅಣ್ಣ? 20 ರೂಪಾಯಿ ಅಣ್ಣ. ಚೇಂಜ್ ಇಂದ ಇಟ್ಕೋ. ಆಯ್ತಣ್ಣ. ಏ ಪ್ರಭು, ಎಲ್ಲಿ ಬಂದ? ಸರ್, ಇವನು ಯಾರೋ ಯಜಮಾನ್ರು ನೋಡ್ಬೇಕಂತೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ, ಹೇಳಿ ಏನಾಗಬೇಕು? ಅದು ಹಳೆ ಆಕ್ಸಿಡೆಂಟ್ ಆಗಿರೋ, ನೀವು ಯೂಸ್ ಮಾಡಿದ್ರೋ ಸ್ಕ್ರ್ಯಾಪ್ ಗಾಡಿಗಳು ಯಾವುದಾದ್ರೂ ಇದ್ರೆ ಅದು ನಮ್ಮ ಕಂಪ್ನಿಗೆ ಬೇಕು ಸರ್. ಯಾಕೆ? ಹಳೆದನ್ನು ರಿಪೇರಿ ಮಾಡಿ ಹೊಸ ಶೇಪ್ ಕೊಟ್ಟು ಮತ್ತೆ ಮಾರ್ಕೆಟಿಗೆ ತರದೆ ನಮ್ಮ ಕೆಲಸ ಸರ್. ನಿಮ್ಮ ಹಾಗೇನೆ ನಾವು ಹೊಸದಕ್ಕಿಂತ ಹಳೆದನ್ನೇ ಜಾಸ್ತಿ ನಂಬ್ತೀವಿ. ಓಲ್ಡ್ ಇಸ್ ಗೋಲ್ಡ್, ನಾವು ಹಳೆದನ್ನು ಕೊಡೋದಿಲ್ಲ. ಹೌದು ಮಾವ, ನೀವು ಹೇಳಿದ್ ಕರೆಕ್ಟು. ಏನಪ್ಪ ನೀವು ಹಾಸನದ ಕಡೆಯವರಾ? ಹೌದು ಸರ್, ಈಗ ದುರ್ಗದಲ್ಲಿ ಅಂಗಡಿ ಶುರು ಮಾಡಬೇಕು ಅಂತ ಓಡಾಡ್ತಿದ್ದೀನಿ. ನಿಮ್ಮ ಮಾತಲ್ಲೇ ಗೊತ್ತಾಯ್ತು. ಪ್ರಭು, ನನ್ಗ್ಯಾಕೋ ಸುಮ್ಮನೆ ತೊಂದರೆ ಸಿಗೋಗ್ತೀವಿ ಅಂತ ಅನಿಸ್ತಾ ಇದೆ. ಪ್ರಭು, ನಿಮ್ಗ್ಯಾರಿಗೂ ಭಯ ಆಗ್ತಿಲ್ವೇನ್ರು? ಏನ್ ಭಯ? ನಮಗ್ ನೀನಿದೀಯ? ನಾನಾ? ನಾನೆಲ್ಲ ಇದ್ದೀನಿ. ಇಲ್ಲ ಇದೆಯಲ್ಲ, ನಮಗೂ ಇರೋ ಜಾಗ ಬೇರೆ ಕೊಟ್ಟಿದ್ದೆ ನಿನ್ ಟೆರೆಸ್ ಅಲ್ಲಿ. ಅದೇ ನೋಡು. ನೀವು ನನ್ನ ರೋಡ್ ತಿನ್ಬಿಡ್ತೀರ ಕಣ. ಇವಾಗ ಎಲ್ಲಿದೆಯೋ ಸಿದ್ಧ? ಎಕ್ಸ್ಟ್ರಾ ಮಾತುಗಳು ಬೇಡ, ಇವತ್ ರಾತ್ರಿ ಹೋಗ್ತೀವಿ, ಎತ್ತಕೊಂಡ್ ಬರ್ತೀವಿ ಅಷ್ಟೇ. ರಜಾ, ಹೋಗ್ತೀವಿ ಅಲ್ಲ ಹೋಗ್ತೀರಾ? ನನ್ನ ಬಿಟ್ಬಿಡಿಯಪ್ಪ. ಹಾಗಾದ್ರೆ ನೀನ್ ನಮ್ ಜೊತೆ ಬರಲ್ಲ? ಆ ಪರಮಶಿವಮೂರ್ತಿ ಬಾ ಅಂತಂದ್ರು ಬರಲ್ಲ ಕಣ್ರು. ಬರಲ್ಲ ಅಂದೆ ತಾನೆ, ಕಳ್ಸ್ಕೋ. ಹೋಗೋ. ಏಯ್ ಹೋಗೋ, ಏಯ್ ಹೋಗೋ. ಅಲ್ಲೇ ಅವನ್ಗೂ ಹೇಳ್ತಜ್ಜ, ನೀನೆ ಹೋಗೋ. ಹೋಗ, ಹುಡುಗಿನೇ ತಕೊಂಬ. ಯಾವಾಗ್ಲೂ ನನ್ ಜೊತೆನೆ ಆಟ ಆಡ್ರು. ಏಯ್ ಹೋಗ. ಹ್ಮ್.
ಯಾರ ನೀನು? ಯಾರು ನೀನು ಹೇಳ ಅಣ್ಣ? ನನ್ನ ಹೆಸರು ಸತೀಶ ಅಣ್ಣ. ಯಾವ್ರ ಅಣ್ಣ? ನಾಯಕ್ ನಟ್ಟಿ ಅಣ್ಣ. ಅವ ಕಳ್ಳಮವ ಯಾಕೆ ಬಂದೆ? ಕಳ್ತನ ಮಾಡಕ್ ಬಂದೆ ಸರ್. ಇಲ್ಲಿವರೆಗೂ ಎಷ್ಟು ಕಳ್ತನ ಮಾಡಿದ್ಯಾ? ಅಯ್ಯಯ್ಯೋ ಸರ್, ನಾನು ಅಷ್ಟೊಟ್ಟು ಕಳ್ಳ ಅಲ್ಲ ಸರ್. ಏನೋ ಹೊಟ್ಟೆ ಪಾಡ್ಗೋಸ್ಕರ ಅವಾಗವಾಗ ಸಣ್ಣ ಪುಟ್ಟ ಕಳ್ತನ ಮಾಡ್ತೀನಿ ಸರ್, ಪ್ರಮಾಣವಾಗ್ಲು ಸರ್. ಇವಾಗ ಬಾವಿ ಮೇಲಿರೋ ಬಿಂದಿಗೆ ಕಲ್ಯಾಣ ಅಂತ ಬಂದೆ ಸರ್. ಅಯ್ಯೋ ಅಯ್ಯೋ, ತುಂಬಾ ನೋಯ್ತಾ ಇದೆ ಸರ್. 50-100 ಕೊಟ್ರೆ ಊಟ ಮಾಡಿಕೊಂಡು ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡು ಊರು ಸೇರ್ಕೊಬಿಡ್ತೀನಿ ಸರ್. ಬಿಡ್ಬೇಡಿ ಮಾವ, ಇಲ್ಲಿವರೆಗೂ ಬಂದಿರೋದಲ್ದೆ ಕಾಮಿಡಿ ಬೇರೆ ಮಾಡ್ತೀಯಾ? ಬಿಡ್ರ, ಒಳ್ಳೆ ಲೂಸ್ ತರ ಇದ್ದಾನೆ. ಕರೆಕ್ಟ್ ಮಾವ. ಇನ್ಮೇಲೆ ಈ ಕಡೆ ಕಾಣಿಸ್ಕೊಂಡ್ರೆ ನನಗೇನು ಆ ಮನುಷ್ಯ ತುಂಬಾ ಒಳ್ಳೆಯವನು ಅನಿಸ್ತಾ ಇದೆ. ನಾವು ಸುಮ್ಮನೆ ರಿಸ್ಕ್ ತಗೋತಾ ಇದ್ದೀವಿ. ನಾವು ಡೈರೆಕ್ಟಾಗಿ ಹೋಗಿ ಹುಡುಗಿನ ಕೇಳಿದ್ವಿ ಅನ್ಕೋ, ತಾನಾಗೆ ದಾರಿ ಎರಿತಾನೆ. ಏನು ಅಂತೀಯ? ಎರಿತಾನಪ್ಪ ಎರಿತಾನೆ. ನೀವು ಇಲ್ಲಿಗೆ ಬಂದಿರೋದು ಯಾಕೆ ಅಂತ ಗೊತ್ತಾದ್ರೆ ಪರಂಗಿ ಎರ್ದಂಗೆ ಮೇಲೆ ಕೆಳಗೆಲ್ಲ ಎರೆದು ಬಿಡ್ತಾನೆ. ನೀನಂತೂ ಬರ್ಲಿಲ್ವಲ್ಲ, ನೀನ್ ಯಾಕೆ ಮಾತಾಡ್ತೀಯ? ಬರ್ದೇನೆ, ನನಗೆ ಡೆಂಗ್ಯು ಬಂದಂಗೆ ಆಗಿದೆ. ಅದರಲ್ಲೂ ನೀನು ಸಿಕ್ಕಾಕೊಂಡಿರೋದು ಕೇಳಿ ನನಗೆ ಪ್ರಾಣನೇ ಹೋದಂಗಾಯ್ತು. ನನ್ನ ಮೇಲೆ ನಿನ್ಗೆ ಅಷ್ಟೊಂದು ಪ್ರೀತಿನ? ನಿನಗೆ ಪ್ರೀತಿ ಬೇರೆ ಕೇಡೋ, ನೀನು ಸಿಗಾಕೊಂಡು ನನ್ನ ಸಿಗಾಕ್ಸ್ಬಿಡ್ತೀಯ ಅಂತ ಭಯ. ನೀನಾಗಿ ನೀನೇ ಸಿಗಾಕೊಂತೀಯ ಒಂದಿನ. ಏನಂದೆ? ಏಯ್, ನಾನು ಯಾಕೆ ಸಿಗಾಕತ್ತೀನಿ? ನಾನು ಯಾಕೆ ಸಿಗಾಕತ್ತೀನಿ ಅಂತ. ಏಯ್ ಎದೋಳ ಮೇಲೆ, ಏಯ್ ಎದೋಳ ನೀನು. ಓ ಅವ್ರಿಗೆ, ಏಯ್ ಏಯ್ ಏಯ್, ನೋಗಲೇ ಅವ್ರಿಗೆ. ಏಯ್ ಬೆಣ್ಣೆ ಮಣ್ಕ, ಎಲ್ಲ ನಿನ್ನ ನನ್ನ ಕಣ ಪ್ರಾಬ್ಲಮ್. ಓ ಅವ್ರಿಗೆ, ಏಯ್ ಇರಲೇ ಕೂತ್ಕೊಳ ಪ್ರಭು. ಬೇಡ ಪ್ರಭು ಬೇಡ, ಏನು ಮಾಡಕ್ ಹೋಗ್ತಾ ಅಂದ್ರೆ ಸಿಕ್ಕಾಕಬೇಡಪ್ಪ. ಬೇರೆ ದಾರಿ ಇಲ್ಲ, ಅವ್ನು ನಮ್ಮನ್ನೇ ನಂಬಿದ್ದಾನೆ. ಹುಲಿ ಬಾಲ ಹಿಡಿಬಾರ್ದು, ಹಿಡಿದ ಮೇಲೆ ಬಿಡಬಾರ್ದು. ಇಮ್ಮಿಡಿಯೇಟ್ಲಿ ನನಗೆ ಫೋನ್ ಮಾಡಿ, ನನ್ನ ಮಗ ಕಾಣಿಸ್ತಾ ಇಲ್ಲ. ಫೋನ್ ಮಾಡಿದ್ರೆ ಅವನು ರಿಸೀವ್ ಮಾಡ್ತಾ ಇಲ್ಲ. ಅವನು ಇದೇ ಊರಲ್ಲಿದ್ದಾನೆ. ಒಂದು ವೇಳೆ ಅವನು ಕಾಣದೇ ಹೋದ್ರೆ ಅದಕ್ಕೆ ಕಾರಣ ಪರಮಶಿವಮೂರ್ತಿ. ಏನ್ ಆಟ ಆಡ್ತಾ ಇದ್ದೀರಾ? ಯಾರು ಎಲ್ಲಿ ಹೋದ್ರು ನನಗೇನು? ನನ್ನ ಮಗಳು ಸೇಫ್ ಆಗಿದ್ದಾಳೆ. ಹಾಗಿದ್ರೆ ನನ್ನ ಮಗನೂ ಸೇಫ್ ಆಗಿ ಇರ್ತಾನೆ. ನನ್ನ ಮಗನ್ಗೇನಾದ್ರೂ ಆದ್ರೆ? ಮೇಡಮ್, ಹಾಗೆಲ್ಲ ಆಗಕ್ಕೆ ನಾವು ಬಿಟ್ಬಿಡ್ತೀವ? ಇವರೇ ನಮ್ಮ ಪಾರ್ಟಿ ಸೆಕ್ರೆಟರಿ. ನಮಸ್ಕಾರ. ನಮಸ್ತೆ. ಮೇಡಮ್, ಯಾಕೆ ಯೋಚನೆ ಮಾಡ್ತೀರಾ? ಇದು ನಮ್ಮೂರು, ನಾವು ಏನ್ ಬೇಕಾದ್ರೂ ಮಾಡಬಹುದು. ಹಲೋ ಮೇಡಮ್. ಆ ಹೇಳಿ. ನೀವು ಹುಡುಕ್ತಾ ಇರೋ ನಂಬರ್ ಚಿತ್ರದುರ್ಗದಲ್ಲಿದೆ. ಥ್ಯಾಂಕ್ ಯು. ನನ್ನ ಮಗನೂ ಇದೇ ಊರಲ್ಲಿದ್ದಾನೆ. ಆ ಪರಮಶಿವಮೂರ್ತಿ ಮನೆ ಪಕ್ಕದಲ್ಲಿ ನಮ್ಮವ್ರನ್ನ ಒಬ್ಬರನ್ನ ನಿಲ್ಲಿಸಿ ಆ ಮನೆಯಿಂದ ಯಾರು ಎಲ್ಲಿಗೆ ಹೋದ್ರೋ ನನಗೆ ಗೊತ್ತಾಗ್ಬೇಕು. ಹಲೋ, ಅವರು ದೇವಸ್ಥಾನದ ಒಳಗಡೆ ಇದ್ದಾರೆ. ಅದೇ ಹುಡುಗಿ ತಾನೆ? ಜೊತೆಲೊಂದು ಹುಡುಗಿ ಇದ್ದಾಳೆ ಅಂತ ಬಾಸ್ ಹೇಳಿದ್ರು. ಬರ. ಏಯ್ ಬಾರಲ್ಲ, ನೀನೇನ? ಎಲ್ಲಿರೋ?
ಹೌದಿನ್ ನಿಜವಾಗ್ಲೂ ಲವ್ ಮಾಡ್ತೀರಾ? ನಿಂತ್ಕೋಬೇಡಿ, ನಡೀತಾ ನಡೀತಾ ಹಾಗೆ ಮಾತಾಡಿ, ನಡೀರಿ. ಅವನಿಲ್ಲ ಅಂದ್ರೆ ನಾನ್ ಸತ್ತೇ ಹೋಗ್ತೀನಿ. ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ನಿಮ್ಮನ್ನು ಕಿಡ್ನಾಪ್ ಮಾಡ್ತೀವಿ, ಹೆದರಬೇಡಿ. ನಿಮ್ಮಿಬ್ರಿಗೆ ಮದುವೆ, ದಯವಿಟ್ಟು ಕೋಆಪರೇಟ್ ಮಾಡಿ. ಈಗ ಅವನು ಎಲ್ಲಿದ್ದಾನೆ? ಕಾರಲ್ಲಿದ್ದಾನೆ. ಮತ್ತೆ ಅಪ್ಪ? ಅವ್ರನ್ನ ನಾವೇ ನೋಡ್ಕೋತೀವಿ. ಯಾವ್ದಕ್ಕೆ ಅರ್ಜೆಂಟ್ ಮಾಡ್ಬಿಡಿ, ನಾನು ಹೇಳಿದಂಗೆ ಮಾಡಿ. ಇವನಲ್ಲ ಹೋದ? ಇಲ್ಲೇ ಇದ್ನಲ್ಲ ಬಾಬು. ಇವನ್ ಎಲ್ಲಿ ಹಾಳಾಗಿ ಹೋಗ್ತಾನೆ? ಇನ್ನೂ ಇಬ್ರಿದಾರೆ, ಕೊಡ್ರಿ. ಎಲ್ಲಿ ಪ್ರಸಾದ ಕೊಟ್ರು ಸಾಕು, ಕೈ ಚಾಚ್ಕೊಂಡು ನಿಂತ್ಕೊಂಡ್ಬಿಡ್ತೇನೆ. ಬರ ಕೊಡ್ರಿ, ಬೇಗ ಕೊಡ್ರಿ. ನಿಮ್ಗೂ ಸೇರ್ಸ್ತಾ ಏಯ್, ನನ್ ಯಾಕೋ ಆಚೆ ಕರ್ಕೊಂಬಂದ್ರಿ? ನಾನ್ ಇನ್ನೂ ಆ ಹುಡುಗಿನ ನೋಡೇ ಇಲ್ಲ. ನಾ ಹುಡುಗಿನ ನೋಡಾಯ್ತು. ಹಾ, ನಾನ್ ನೋಡೇ ಇಲ್ವಲ್ಲ. ನೀ ಮಾತಾಡ, ಸುಮ್ನೆ ಕೂತ್ಕೊಳ. ಏ ಆಗಲ್ಲಮ್ಮ, ನಾವೆಲ್ಲ ಹುಡುಗಿನ ನೋಡಿದ್ರ ರಿಸ್ಕೇ ತಗೊಳಲ್ಲ. ಏಯ್ ಮುಚ್ಚ. ಮಾತಾಡಾಯ್ತು. ಯಾರ ಜೊತೆ? ನಿನ್ ಹುಡುಗಿ ಜೊತೆ. ಇನ್ನ 5 ನಿಮಿಷದಲ್ಲಿ ಕಿಡ್ನಾಪ್ ಮಾಡ್ತಾ ಇದೀವಿ. ನಿಮ್ಮ ಅಮ್ಮನೂ ಬಂದಿದ್ದಾರೆ. ಅಮ್ಮನ? ಎಲ್ಲಿ ಎಲ್ಲಿ? ಏಯ್ ಅಮ್ಮ ಅಂದ ತಕ್ಷಣ ಯಾಕೋ ನಡಕ್ತಾ ಇದೀಯಾ? ಅಮ್ಮ ಏನ್ ಸುಮ್ನೆ ಬಂದಿರಲ್ಲ, ಜೊತೆಗೆ ಜನರನ್ನು ಕರ್ಕೊಂಡ್ ಬಂದಿರ್ತಾಳೆ. ಏಯ್, ನಿಮ್ಮಅಮ್ಮ ಅವ್ರ ಜನಗಳ ಜೊತೆ ಬಂದಿದ್ರೆ ಈ ಊರ ಮನುಷ್ಯನ ಗೊತ್ತು. ಪರಮಶಿವಮೂರ್ತಿ, ನನ್ನ ಕಿಡ್ನಾಪ್ ಮಾಡಿದ್ರಂತ ಹೇಳು. ಪರಮಶಿವಮೂರ್ತಿ, ನನ್ನ ಕಿಡ್ನಾಪ್ ಮಾಡಿದ್ರಮ್ಮ. ತುಂಬಾ ಓಡಿತಾ ಇದಾರಮ್ಮ. ಏನೋ ಕೂತ್ಕೋ. ಪರಮಶಿವಮೂರ್ತಿ, ಎಲ್ಲೋ ನನ್ ಮಗ. ನನ್ನ ಕೇಳಿದ್ರೆ, ನನ್ ಮಗನ ನೀನೇ ಕಿಡ್ನಾಪ್ ಮಾಡಿದ್ಯ ಅಂತ ನನಗ್ ಗೊತ್ತು. ಅವನನ್ನ ಎಲ್ಲಿ ಬಚ್ಚಿಟ್ಟು ಚಿತ್ರಹಿಂಸೆ ಕೊಡ್ತಾ ಇದೆಯಂತ ಹೇಳು. ಏಯ್ ಚಿ, ಹೋಗು. ಏಯ್ ನಿಂತ್ಕೋ, ಎಲ್ಲಿ ನೋಡ್ತಾ ಇದೀಯಾ? ಉತ್ತರ ಕೊಡು. ಏನಮ್ಮ ಬುದ್ಧಿ ಇಲ್ದೆ ಮಾತಾಡ್ತಿದ್ಯಾ? ನಮ್ ಮಾವ ಅಂತ ಅವರಲ್ಲ. ಏಯ್ ಹೆಂಗಸ್ತಾರೆ ಇರೋ. ಏಯ್ ಮರ್ಯಾದಿ ಕೊಟ್ ಮಾತಾಡು. ಏನ್ ಊರ್ ಬಿಟ್ಟು ಊರಿಗೆ ಬಂದು ನಮ್ಗೆ ಹೆದರಿಸ್ತಿದ್ಯಾ? ಏಯ್ ನಾವು ಇದೇ ಊರವ್ರೆ ಕಣ. ಇದೇ ಊರಾಗ್ ಬಿಟ್ರೆ ಏನ್ ಮಾಡ್ತೀರ? ರುದ್ರನು ಮೂರನೆ ಕಣ್ಣನು ಬಿಡಲಿ, ತಾಂಡವ ನಾಟ್ಯಕ್ಕೆ ಬೆಳಗವೇ ಬರಲಿ, ಗಂಗೆಯ ಜಟಯ ಧುಮುಗಿ ಬರಲಿ, ಎದುರು ನೀ ತಿರುಗೋ ನರ ನರದಲ್ಲೂ ಮಿಂಚುಗಳಿರಲಿ, ದಿಕ್ಕನೆ ಕದಲಿಸೋ ತೋಳ್ಬಲವಿರಲಿ, ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ, ಗೆಲುವು ನಿನಗಿರಲಿ. ಶಂಭೋ ಶಿವ ಶಂಭೋ
ಶಿವ ಶಿವ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ವಾಸು ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ನಾವೇನು ಒಂದೇ ಗರ್ಭ ಹಂಚಿಕೊಂಡೋರು ಅಲ್ಲ ಸ್ನೇಹನೇ ನಮ್ಮ ತಾಯಿ ಅಲ್ಯಾವ ಭೇದ ಇಲ್ಲ ನಿನಗೊಬ್ಬ ವೈರಿ ಅಂದ್ರೆ ನನಗೂನು ವೈರಿ ಅವನು ಸ್ನೇಹ ಒಂದೇ ಬಾಳಲ್ಲಿ ಮಂತ್ರ ಇನ್ನು ಸಾವಿಗೂ ಅಂಜೋದಿಲ್ಲ ಸ್ನೇಹಕ್ಕೆ ಒಂದೇ ಕುಲ ಸಾವಿಗೂ ಅಂಜೋದಿಲ್ಲ ಸ್ನೇಹಕ್ಕೆ ಒಂದೇ ಕುಲ ಮನಸಿದ್ರೆ ಮಾರ್ಗ ಅನ್ನೋ ಹುಡುಗರು ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರ ಮೂರನೆ ಕಣ್ಣನ್ನು ಬಿಡಲಿ ತಾಂಡವ ನಾಟ್ಯಕ್ಕೆ ಬೆಳಗವೇ ಬರಲಿ ಗಂಗೆಯ ಜೊತೆಯ ತುಮುಕಿ ಬರಲಿ ಎದುರು ನೀತಿರುವೋ ನರ ನರ ಚುಚ್ಚುಗಳಿರಲಿ ಸಿಕ್ಕನೆ ಕದಲಿಸು ಕೋಲವಿರಲಿ ಸ್ನೇಹ ಪ್ರಾಣ ಬಾರಿರಲಿ ಗೆಲುವು ನಿನಗಿರಲಿ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ನಗುವಾಗ ಎಲ್ಲ ನಿಂತ ಅಡುವಾಗ ಯಾರು ಇಲ್ಲ ಹೆಗಲಿಗೆ ಹೆಗಲು ನೀಡೋ ಈ ಸ್ನೇಹ ಹಂಗೆ ನಿಲ್ಲ ಒಡಹುಟ್ಟಿದವರು ಕೂಡ ಬೆಳೆದಾಗ ಬೇರೆ ಬೇರೆ ಒಡನಾಡಿ ಆದೋರೆಂದು ಆಗೊಲ್ಲ ಬೇರೆ ಬೇರೆ ಸ್ನೇಹಕ್ಕೆ ಸ್ನೇಹ ಒಂದೇ ಪ್ರೀತಿಗೆ ಪ್ರೀತಿ ಒಂದೇ ಮನಸಿದ್ರೆ ಮಾರ್ಗ ಹುಡುಗರು ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ 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 ಜಗಡಂ ಜಗಡಂ ಜಗಡ ಗಡಂ ದಂ ಜಗಡಂ ಜಗಡಂ ಜಗಡ ಗಡಂ ದಂ ಜಗಡಂ ಜಗಡಂ ಜಗಡ ಗಡಂ ದಂ ಜಗಡಂ ಜಗಡಂ ದಂ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಹಲೋ
ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಹೋಗಿ 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 ಹೇ ಹೇ ಹೋಗಿ ಹೋಗಿ ಹೇ 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 ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ 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 ಜಗಡಂ ಜಗಡಂ ಜಗಡ ಗಡಂ ದಂ ಜಗಡಂ ಜಗಡಂ ಜಗಡ ಗಡಂ ದಂ ಜಗಡಂ ಜಗಡಂ ಜಗಡ ಗಡಂ ದಂ ಜಗಡಂ ಜಗಡಂ ದಂ ಶಗಡಂ ಜಗಡಂ ಜಗಡ ಗಡಂ ದಂ ಜಗಡಂ ಜಗಡಂ ಜಗಡ ಗಡಂ ದಂ ಜಗಡಂ ಜಗಡಂ ಜಗಡ ಗಡಂ ದಂ ಜಗಡಂ ಜಗಡಂ ದಂ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಸಾಹಸ ಮಾಡಿ ಕಷ್ಟಗಳು ಒಂದ್ರಿಂದ ಒಂದೇ ಬಯಲಾಟ ಮಾಡ್ಕೊಂಡು ಕುಡ್ಕೊಂಡ್ ಬರ್ತಾವೆ. ಹಲೋ, ಏ ಪ್ರಭು, ದುಡ್ಡು ಕಟ್ಟು ಅಂತವ್ರ ಎಷ್ಟು? ಏ ಪ್ರಭು, ದುಡ್ಡು ಕಟ್ಟು ಅಂತವ್ರೆ. ಏಯ್ ಎಷ್ಟು? ಏಯ್ ಪ್ರಭು, ಕೊಡಲ್ಲ ಪ್ರಭು. ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಕಣ, ಈ 25,000 ದುಡ್ಡು ಕಟ್ಟ ಕೇಳ್ತಿದಾರ. ಅವನೇನೋ ಹೇಳಿದ್ದೀನಿ, ಹೇಳ್ತಾ ಇದ್ದಾನೆ. ಅವ್ರಿಗೆ ಕಿವಿ ಕೇಳಿಸ್ತಿಲ್ಲ ಕಣ. ನಾನ್ ಮಾತಾಡ್ತಿರೋದ್ ಕೇಳಿಸ್ತಿದ್ಯಾ? ಏ ಸಿದ್ಧ, ನಾನ್ ಮಾತಾಡ್ತಿರೋದ್ ಕೇಳಿಸ್ತಿದ್ಯಾ? ಅವ್ರನ್ನ ಸೇಫ್ ಆಗಿ ಕಳ್ಸ್ಬಿಟ್ಟು ಬಂದೆ. ಅವ್ರು ಕವಾಗ್ಲಿಂದ ನಾವು ಮಾತಾಡ್ತಿರೋದನ್ನ ಕೇಳಿಸ್ತಿಲ್ಲ ಪ್ರಭು. ಅವ್ರನ್ನ ಅವ್ರನ್ನ ಸೇಫ್ ಆಗಿ ಕಳ್ಸಿ ಬಂದ್ಯೇನೋ? ಬಿಟ್ಬೇಡ, ಪ್ರಾಣ ಹೋಗೋಷ್ಟೊತ್ತಿದೆ ಪ್ರಭು. ಒಳಗಡೆ ಏನಾಗಿದೆ ಗೊತ್ತಿಲ್ಲ, ಕಾಲೆಲ್ಲ ದಳ ದಳ ಅಂತಿದೆ ಪ್ರಭು. ತುಂಬಾ ನೋವುತ್ತಿದೆ ಕಣೋ, ತುಂಬಾ ತಡೆಯಕ್ಕ ಆಗ್ತಾ ಇಲ್ಲ ಕಣೋ. ಅಬ್ಬಾ, ಆ
ಹಲೋ ಮಹೇಶ, ಏನಪ್ಪ ಹೇಳ್ತಾ ಇದೀಯಾ? ಹಾಂ ಸರಿ, ಈಗ ಅವ್ರನ್ನೆಲ್ಲಿಟ್ಟಿದ್ದೀರಾ? ನಾನೀಗಲೇ ಬರ್ತೀನಿ. ಅವನು ಎಸ್ ಪಿ ಆಫೀಸಲ್ಲಿ ಸರೆಂಡರ್ ಮಾಡ್ರ. ಮುಕ್ಕಡ ಮೇಲೆ ಆಡೆ ಸರ್. ನಮ್ ಸವಾಸ ಮಾಡಲ್ಲ ಅಂದೆ, ಮತ್ತೆ ಯಾಕೆ ಬಂದೆ? ಹೋಗ ಹೊರಗಡೆ. ನಿನ್ ಕಣ್ಣಿಗೆ ನಾನು ತೋಪನ್ನ ಹಾಕೊಂಡು ಜೋಗ ತರ ಕಾಣ್ತಾ ಇದ್ದೀನಿ ನಾನು? ಹಂಗೆ ಗುದ್ದೆ ಮಕ ಮೈದಾನ ಆಗ್ಬಿಡ್ಬೇಕು. ತೆಗ್ದು ಬಿಟ್ಟ ಅಂದ್ರೆ ತಲೆಯಲ್ಲಿ ಡೋಲ್ ಆಗ್ಬಿಡ್ಬೇಕು. ಏನಾದ್ರು ಸೌಂಡ್ ಸಾರ? ಸಾರ್, ಇವರು ಸಿಕ್ಕಿ ತುಂಬಾ ದಿವಸ ಆಗಿತ್ತು, ಅದಕ್ಕೆ ಪ್ರೀತಿಯಿಂದ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಬಾಯ್ ಬಿಟ್ರೆ ಅಷ್ಟೇ. ನೀನಾಗ ನೀನೇ ಸಿಗಾಕೊಂತೆ ಅಂತ ಹೇಳಿದ್ದೆ ತಾನೇ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಫ್ರೆಂಡ್ಸ್ ಏನ ನೀವು ಪ್ಯಾಂಟ್ ಹಾಕೊಂಡಿರೋ ಸ್ನೇಹಿತಗಳು ಕಣೋ? ಬೇಡಪ್ಪ ಬೇಡ, ಪುಣ್ಯ ಕೋಟಿ ಥರ ಇದ್ದೆ, ನನ್ನ ನಾಳೆ ಮಾಡಿಬಿಟ್ರಲ್ಲ. ಹಾಂ ಸರ್, ವಿಷಯ ಏನು ಅಂತ ಗೊತ್ತಿಲ್ಲ, ದಿಢೀರಂತ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು ಸರ್, ಚಿತ್ರದುರ್ಗದಲ್ಲಿ ಇಟ್ಟಿದ್ದಾರಂತೆ. ಹಾಂ ಸರ್, ನಾ ಹೋಗ್ಬರ್ತೀನಿ. ಜೋಪಾನ. ಆಯ್ತು, ಹುಷಾರು. ಪೊಲೀಸು ಕೇಸು ಅಂತ ಆದರೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಸಿಗಲ್ಲ, ಮುಗಿದೋಯ್ತು. ನಾವು ನಿಮ್ಮನ್ನು ಅರೆಸ್ಟ್ ಮಾಡಿದ್ದು ಅವರಿಂದ ನಿಮ್ಮನ್ನು ಕಾಪಾಡೋದಕ್ಕೆ. ನನಗೂ ಲವ್ ಅಂದ್ರೆ ಇಷ್ಟ. ಇಬ್ರು ಲಾ ಓದಿದ್ದಾರೆ, ಮೇಜರ್ರು. ಅವರನ್ನು ನಮ್ಮ ಹತ್ರ ಕರ್ಕೊಂಬಾ, ನಾನು ರಕ್ಷಣೆ ಕೊಡ್ತೀನಿ. ನಿಮಗಿಂತ ಅವ್ರ ಪೇರೆಂಟ್ಸ್ಗೆ ಜಾಸ್ತಿ ಪವರ್ ಇದೆ ಸರ್, ಬೇರೆ ಮಾಡಿಬಿಡ್ತಾರೆ ಅವ್ರನ್ನ. ಹಾಗಾದರೆ ಅವ್ರಿಗೆ ರಕ್ಷಣೆ ಬೇಕು ಅಂತ ಅವ್ರಿಗೆ ಒಂದು ಲೆಟರ್ ಹಾಕಕ್ಕೆ ಹೇಳೋ, ನಾವು ನಿಮ್ಮನ್ನು ಬಿಟ್ಬಿಡ್ತೀವಿ. ಸರಿ, ತಗೋ ಫೋನ್ ಮಾಡು. ಲೆಟರ್ ಬರುತ್ತೆ ಸರ್, ಬರುತ್ತೆ ಬಿಡಿ. ಅಲ್ಲಿ ತನಕ ನೀವು ಒಳಗಡೆ ಇರಬೇಕಾಗತ್ತೆ. ಆಗಲಿ ಸರ್. ರೀ ಸರ್, ಕರ್ಕೊಂಬನ್ರಿ ಅವನ್ನ. ಎಸ್ ಸರ್. ಕಿವಿ ಕೇಳಿಸಲ್ವಾ? ಹಾಂ ರೇ, ನಾನು ಕೇಳೋದನ್ನ ಒಂದು ಪೇಪರ್ಲ್ಲಿ ಬರೆದು ತೋರಿಸ್ರಿ ಅವನಿಗೆ. ಸರಿ ಸರ್. ಸುದೀಗೂ ನಿನಗೂ ಏನು ಸಂಬಂಧ? ಏನೂ ಇಲ್ಲ. ಅವನು ನಿನಗೆ ಹೇಗೆ ಗೊತ್ತು? ಅವನು ಪ್ರಭು ಫ್ರೆಂಡು. ನೀನ್ಯಾಕೆ ಅವ್ರ ಜೊತೆ ಹೋದೆ? ಪ್ರಭು ನನಗೆ ಫ್ರೆಂಡು. ಹೋಟೆಲ್ ಕೋದಂಡಂಗೂ ನಿನಗೂ ಏನು ಸಂಬಂಧ? ಅವರೇ ನಮಗೆ ಬಾಸು ಸರ್. ಇರ್ಲಾರ್ದವನು ಇರುವೆ ಬಿಟ್ಕೊಂಡ ಅಂದಂಗೆ, ಅದೇನು ಬಿಟ್ಟಿಂಗ್ ಇಕ್ಬಿಟ್ಟು ನನ್ನ ಸಿಗ ಹಾಕ್ಸಿದ್ರು ಏನು? ಹೇಳಿ, ಕೆಲಸ ಮಾಡಕ್ ಬಂದ್ರ ನಮ್ಮ ಮನೆಗೆ? ಛಿ, ಹೇಯ್. ನನ್ ಮಗಳೆಲ್ರು ಸಂತೋಷವಾಗಿದ್ದಾಳೆ. ಸಂತೋಷ ಅಂದ್ರೆ ಸಂತೋಷ ತುಂಬಾ ನೋಡಿದೀವಿ ಬಿಡಿ ಸರ್. ನ್ಯಾಯವಾಗಿ ನೀವು ಮಾಡಬೇಕಾಗಿತ್ತು, ಮಾಡ್ಲಿಲ್ಲ. ನಿಮ್ ಸ್ಥಾನದಲ್ಲಿ ನಿಂತು ನಾವು ಮಾಡಿದೀವಿ.
ಅಪ್ಪ ಅಂದ್ರೆ ಬರೀ ಅಪ್ಪನೇ, ಅಮ್ಮ ಅಂದ್ರೂ ಅಷ್ಟೇನೆ, ಫ್ರೆಂಡ್ಸ್ ಅಂದ್ರೆ ಎಲ್ಲಾನು ಸರ್. ಅವ್ರು ಎಲ್ಲಿದ್ದಾರೆ ಅಂತ ಹೇಳಕ್ಕಾಗಲ್ಲ, ಅದ್ ಏನ್ ಮಾಡ್ಕೊಂತೀರ ಮಾಡ್ಕೊ ಹೋಗಿ. ಈಗ ಆಫೀಸರ್ ಆರಾಮ ಕೂರಿಸಿ ಊಟ ಹಾಕಿದ್ರೆ ಹೇಗೆ ಹೇಳ್ತಾರೆ? ನಾವೇನು ಮಾಡಬೇಕು ಅಂತ ನೀವು ಹೇಳ್ಕೊಡ್ಬೇಕಾಗಿಲ್ಲ. ಹಾಗಾದ್ರೆ ನನ್ನ ಮಗಳನ್ನ ಹುಡುಕ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರನ್ನ ಮಾತ್ರ ಬಿಡಿ, ನಾವು ನೋಡ್ಕೊಳ್ತೀವಿ. ಮತ್ತೆ ಯಾಕೆ ಕಂಪ್ಲೇಂಟ್ ಕೊಟ್ರಿ? ನಾನು ಕೊಡ್ಲಿಲ್ವಲ್ಲ. ಮತ್ತೆ ಯಾರು ಕೊಟ್ಟಿದ್ದು? ನಾನೇ ಕೊಟ್ಟಿದ್ದು. ಆಕ್ಷನ್ ತಗೋಬೇಡ ಅಂತ ಹೇಳಕ್ ಬಂದಿಯಾ? ಪರವಾಗಿಲ್ವೇ, ನನ್ನ ಮಗನ್ನ ಇಟ್ಕೊಂಡು ನನ್ನ ಹತ್ರನೇ ಡ್ರಾಮಾ ಮಾಡ್ಬಿಟ್ಟೆ ಅಲ್ಲ? ಹೌದು, ಆ ಹುಡುಗರಿಗೆಲ್ಲ ಎಷ್ಟು ದುಡ್ಡು ಕೊಟ್ಟೆ? ಇದಕ್ಕೆ ಮೇಲ್ ಮಾತಾಡಿದ್ರೆ ಹೆಂಗ್ಸು ಅಂತ ನೋಡೋಣ. ಯೋ, ಏನಯ್ಯ ಮಾಡ್ತೀಯಾ? ನಾನು ನನ್ನ ಮಗನ್ಗೆ ಎಷ್ಟು ದೊಡ್ಡ ಸಂಬಂಧ ಹುಡುಕಿದ್ದೀನಿ ಅಂತ ಗೊತ್ತಾ ನಿನಗೆ? ನಿನ್ ಮಗಳನ್ ಕೊಟ್ಟು ನಿನ್ ಕೋಳಿ ಫಾರ್ಮ್ಗೂ ಗ್ರೆನೇಡ್ ಫ್ಯಾಕ್ಟ್ರಿಗೂ ಸಂಬಳ ಇಲ್ದಿರೋ ಗುಮಸ್ತ ಮಾಡ್ಬೇಕು ಅಂತಿದ್ಯಾ? ಒಬ್ಬ ಅಳಿಯ ಸಾಲ್ದ? ಬಾಯಿಗೆ ಬಂದಿದ್ ಮಾತಾಡ್ಬೇಡ. ನನ್ ಮಗನೇ ಬೇಕಾ ನಿನಗೆ? ಯಾರಿಗೂ ಬೇಕು, ನೀನ್ ಕೊಡ್ತೀನಿ ಅಂದ್ರೆ ನನಗೆ ಬೇಕಾಗಿಲ್ಲ. ನಿನ್ನಂತ ಹೆಂಗ್ಸಿರೋ ಮನೆಗೆ ನನ್ ಮಗಳನ್ನ ನಾನು ಕೊಡಲ್ಲ. ಏ, ನನ್ನಂತ ಹೆಂಗ್ಸು, ನನ್ ಬಗ್ಗೆ ಏನ್ ಗೊತ್ತು ನಿನಗೆ? ಅಯ್ಯೋ, ಊರಿಗೆ ಗೊತ್ತು ಹೋಗು. ಶಟ್ ಅಪ್. ಏನು ಇದು? ಫಿಶ್ ಮಾರ್ಕೆಟ್ ಅಲ್ಲ, ನೋಡೋದಕ್ಕೆ ದೊಡ್ಡ ಮನುಷ್ಯ ತರ ಇದ್ರಾ? ಈ ತರ ನಾ ಭಯ ಮಾಡೋದು? ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಾವು ವಿಚಾರಿಸ್ತಾ ಇದೀವಿ. ಇನ್ನು ಏನೋ ಗೊತ್ತಾಗಿಲ್ಲ, ಗೊತ್ತಾದ ಕೂಡಲೇ ನಿಮ್ ಮಕ್ಕಳನ್ನ ಹುಡುಕಿ ನಿಮ್ಗೆ ಒಪ್ಪಿಸ್ತೀವಿ. ಪ್ಲೀಸ್ ಹೊರಡಿ. ಕೇಸ್ ಹಾಕಿ, ಕೇಸ್ ಹಾಕಿ. ಆ ನಾಲ್ಕು ಜನರಿಗೂ ಒಂದ್ ಗತಿ ಕಾಣಿಸ್ಬೇಕು. ಏನ್ ಮಾಡ್ಬೇಕು ನನಗೆ ಗೊತ್ತು, ಎಲ್ಲಿ ಬಡಿಬೇಕು ಅಲ್ಲಿ ಬಡಿದ್ರೆ ಸತ್ಯ ತಾನಾಗೆ ಹೊರಗೆ ಬರುತ್ತೆ. ಯಾರದು? ಯಾರದು? ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು? ಯಾರು? ನಟರಾಜುನಾ? ಯಾಕಿಷ್ಟು ಜೋರಾಗಿ ಬಡಿತಾ ಅವನ? ಏ ನಟರಾಜು, ನಟರಾಜು! ಹಲೋ. ಹಲೋ, ಎಲ್ಲಿದ್ದೀರಾ? ಏನಾಯ್ತು? ಮನೆ ಒಳಗೆಲ್ಲ ರೌಡಿಗಳು ಕಳ್ಸಿದ್ದಾರೆ, ಸಾಮಾನೆಲ್ಲ ಹೊಡೆದಾಗ್ತಿದ್ದಾರೆ, ಬೇಗ ಬನ್ನಿ. ಡ್ರೈವರ್, ಗಾಡಿ ತಿರುಗಿಸು. ಯಾರೋ ನೀವೆಲ್ಲ, ಯಾಕೋ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಹೊಡಿಬೇಡಿ. ಔಟ್ ಪೇಷಂಟ್ ವಾರ್ಡ್ ಎಲ್ಲಿದೆ? ಸ್ಟ್ರೈಟ್ ಆಗಿ ಹೋಗಿ ರೈಟ್ ತಗೊಳ್ಳಿ ಸರ್. ಯಾರು ನೀವು? ಒಳಗೆ ಯಾರನ್ನೂ ಬಿಡೋದಿಲ್ಲ. ನಾನು ಚಂದ್ರನ ಅಪ್ಪ, ನಿಮ್ ಮಗನ ಅರೆಸ್ಟ್ ಮಾಡಿದೀವಿ, ಒಳಗಡೆ ಯಾರನ್ನೂ ಬಿಡೋ ಹಾಗಿಲ್ಲ. ನಾನೊಬ್ಬ ಎಕ್ಸ್ ಸರ್ವಿಸ್ ಮನ್ನು, ನನ್ನ ಮಗನ ನಾನು ನೋಡ್ಲೇಬೇಕು. ಏ ಚಂದ್ರು, ಏನಪ್ಪ ಇದು? ಎಕ್ಸ್ಕ್ಯೂಸ್ ಮೀ ಡಾಕ್ಟ್ರೇ, ಪೇಷಂಟ್ ನಿಮ್ಗೆ ಏನಾಗಬೇಕು? ನನ್ನ ಮಗ ಡಾಕ್ಟ್ರೇ. ಯಾಕೆ, ಏನಾಯ್ತು? ಅವ್ರಿಗೆ ಕ್ರಶ್ ಇಂಜುರಿ, ಬಿಲೋ ನೀ ಆಂಪ್ಯೂಟ್ ಮಾಡಬೇಕು, ಅರ್ಧ ಕಾಲು ತೆಗಿಬೇಕಾಗುತ್ತೆ. ಮರ್ಯಾದೆ ಹೋಯ್ತು, ಗೌರವನೂ ಹೋಯ್ತು, ಎಲ್ಲ ಹೋಯ್ತು. ಇವನಿಂದ ನಮ್ಮ ಅತ್ತೆನೂ ಹೋದ್ರು. ಏನ್ ಅತ್ತೆ ಹೋದ್ರು? ಸ್ವಲ್ಪ ಸುಮ್ಮನಿರ್ರಿ, ನಾವ್ ಇಲ್ಲಿ ಮಾತಾಡ್ತಾ ಇಲ್ವಾ? ಏನ್ ಸುಮ್ಮನಿರೋದು? ನಿಮಗೇನು ಗೊತ್ತಾಗತ್ತೆ? ಪ್ರಭು ಬಿ ಎ ಗೋಲ್ಡ್ ಮೆಡಲಿಸ್ಟ್, ಆದ್ರೂ ಕ್ರಿಮಿನಲ್ ಆಗಿ ಹೋದ. ಈ ಜನ್ಮದಲ್ಲಿ ಅವನು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಕ್ ಆಗಲ್ಲ. ಏಯ್ ಅಕ್ಕನ್ ಕರೆಯೋ. ಆಯ್ತಣ್ಣ. ಅಕ್ಕ, ಒಬ್ಬ ಕ್ರಿಮಿನಲ್ಗೆ ಹೇಗಯ್ಯ ಹೆಣ್ಣು ಕೊಡೋದು? ಮನುಷ್ಯ ಏನಯ್ಯ ನೀನು? ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನಿನಗೆ? ನಾನು ಬಿಡಲ್ಲ, ನನ್ನ ಮಗಳನ್ನ ಕಸಿ ತಗೊಂಡು ಹೊರತು ಕೊಡಲ್ಲ. ಏನೇನೋ ಕೊಡೋಲ್ಲ ಅನ್ನೋದು ನಾನು ಹೇಳ್ತೀನಿ ಕೇಳು. ನನ್ನ ಮಗನಿಗೆ ನಿನ್ನ ಮಗಳು ಬೇಡವೇ ಬೇಡ. ಹೇಳಿದೆಯಲ್ಲ, ನೋಡ್ದಿಯಲ್ಲ ನನ್ನನ್ನ ಹೇಗ ಅವಮಾನ ಮಾಡ್ತಾ ಇದ್ದಾನೆ ಅಂತ ನೋಡಿದೆ ತಾನೇ. ನನ್ನ ಮಗ ಏನೇ ಮಾಡಿದ್ರು ಸರಿಯಾಗಿ ಮಾಡಿರ್ತಾನೆ ಕಣೋ, ಅವನು ಒಳ್ಳೆಯವನು, ಅವನ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ ಹೊರತು ಕೊರಗೋದಿಲ್ಲ. ಹೋಗೋ.
ಮಾವ ನಿಮ್ ಕೈ ಮುಗಿತೀವಿ ಮಾವ. ನೋಡಮ್ಮ ನೋಡಮ್ಮ, ಸಾವಿನ ಮನೆಗೆ ಬಂದು ಹ್ಯಾಕ್ ಪಂಚಾಯತಿ ಮಾಡ್ತಾ ಇದ್ದಾನೆ, ಬುದ್ಧಿ ಇದೆಯಾ ನಿಮ್ಮ ಅಪ್ಪನಿಗೆ? ಅಪ್ಪ ಮಾವ, ಇಂಥ ನಾಚಿಕೆಟ್ಟು ನಾನು ನನ್ನ ಮನೆಗೆ ಸೇರಿಸಿದ್ದೆ ನನ್ನ ಮಗನಿಗೋಸ್ಕರ, ಅವನನ್ನ ಬೇಡ ಅಂದ್ಮೇಲೆ ಈಗ ಇವನು ಯಾಕೆ ಹೋಗಯ್ಯ? ಏನೇ ಅಣ್ಣ, ಮನೆ ಅಳಿಯನ್ನ ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಏನಿಲ್ಲ? ಏನಿಲ್ಲ ಸ್ವಾಮಿ, ಇದ ನಮ್ಮ ಸಂಸಾರದ ವಿಷಯ, ನಾವೇ ನೋಡ್ಕೋತೀವಿ. ನಾನು ಹೇಳಿದ್ರೆ ನನ್ನ ಮಗಳು ಕೇಳ್ತಾಳೆ, ಕೇಳ್ತೀಯ ಅಲ್ವಾ? ಕೇಳ್ತೀಯ ತಾನೇ? ನೀನು ನನ್ನನ್ನು ಅವಮಾನ ಮಾಡ್ತೀಯ? ಸಂತೋಷವಾಗಿರಿ, ನಾನು ನಿನ್ನ ಅಮ್ಮ ಹೋದಲ್ಲ ಹೋಗ್ತೀನಿ. ಹೋಗೋ ಮಾರಿ ಬಿಡಯ್ಯ, ಮನುಷ್ಯ ಅಂದ್ರೆ ಏನ್ರಿ ಇದೆಲ್ಲ? ಮನುಷ್ಯನೇ ಅವನು, ಎಂಥ ಪರಿಸ್ಥಿತಿಯಲ್ಲಿ ಇದೀವಿ ನಾವಿಲ್ಲಿ? ಛೇ, ಚೆನ್ನಾಗಿರಿ, ನೀವೆಲ್ಲರೂ ಚೆನ್ನಾಗಿರಿ. ನಾನು ಹಾಳಾಗಿ ಹೋದ್ರೆ ನಿಮ್ಗೇನಾಗ್ಬೇಕು? ನಾನು ಹಾಳಾಗಿ ಹೋಗ್ತೀನಿ, ನಾನು ಸಾಯ್ತೀನಿ. ಯಾಕೆ ಬೇಕು ಈ ಬದುಕು? ಅಯ್ಯೋ ನನ್ನ ಮಗಳು ನನ್ನ ಮಾತು ಕೇಳಲ್ಲ ಅಂದ್ಮೇಲೆ ಬದುಕ್ಬಾರ್ದು, ನಾನು ಬದುಕ್ಬಾರ್ದು, ಬದುಕ್ಬಾರ್ದು. ಬಿಡ್ಸ್ಬಿಡ್ರ ನನ್ನ, ನಾ ಸಾಯ್ಬೇಕು. ಬಿಡ್ರ ನನ್ನ, ಸಾಯ್ಬೇಕು. ಒಬ್ಬ ಮಗಳನ್ನ ಹೆತ್ತು ಬೆಳೆಸಿ ಏನು ಪ್ರಯೋಜನ? ಅಯ್ಯೋ ಸುಮ್ಮನಿರಿ, ಅಪ್ಪ ಹೇಳ್ದ ಕೇಳ್ತೀನಿ ಹೇಳೆ. ಯಾಕೆ ಹೇಳ್ತಾಳೆ ಹೇಳು? ನೀನು ನಿನ್ ಮಗಳು ಸಂತೋಷವಾಗಿರಿ, ನಾನು ಹೋಗ್ತೀನಿ. ನಾನು ಇದೇನು ಪ್ರಯೋಜನ? ಸಾಯ್ಬೇಕು, ಬಿಡ್ರ ನನ್ನ. ಸ್ವಲ್ಪ ಮಾಡ್ಕೊಳ್ರಿ, ನಾನು ಅವಳಿಗೆ ಹೇಳ್ತೀನಿ. ಇಲ್ಲ, ನನ್ ಮಾತು ಕೇಳಲ್ಲ ಅವಳು. ಅಪ್ಪ ಹೇಳ್ದ ಕೇಳ್ತೀನಿ ಅಂತ ಹೇಳೆ ಹೇಳು. ಹೇಳಿಲ್ಲ ಅಂದ್ರೆ ನಾನು ಅವ್ರ ಜೊತೆ ಸತ್ತು ಹೋಗ್ತೀನಿ. ಆಗ ಸಂತೋಷವಾಗಿರ್ತೀಯ ನೀನು. ಮಾತಾಡೆ ಮಾತಾಡು, ನನ್ ತಾಳಿ ಉಳ್ಸೆ. ಅವಳಿಗೆ ಹೆತ್ತವ್ರ ಮುಖ್ಯ ಅಲ್ಲ, ಅವಳಿಗೆ ಅವನು ಅವ್ನ ಕುಟುಂಬದವ್ರಷ್ಟೇ ಮುಖ್ಯ. ನಮ್ಮ ಇಲ್ಲೇ ಕೇಳ್ತಾಳೆ ಅವಳು, ನಾವು ಬೇಕಾಗಿಲ್ಲ ಅವಳಿಗೆ. ಕೇಳ್ತೀನಪ್ಪ, ಕೇಳ್ತೀನಿ, ಕೇಳ್ತೀನಮ್ಮ. ಅವಳು ಕೇಳ್ತೀನಿ ಅಂತ ಹೇಳದ್ಲಲ್ಲ, ಸಾಕ ಎದ್ದಳ್ರಿ. ಕೇಳ್ತೀನಮ್ಮ, ನೀರಲ್ಲಿ ಸಣ್ಣ ಅಲೆಯೊಂದು ಜೋರಾದ ಚಂದ್ರನೀಗ, ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ. ನೀರಲ್ಲಿ ಸಣ್ಣ ಚಂದ್ರನೀಗ, ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ.
ಕನಸಿನಲ್ಲಿ ನೀನೀಗ ಇಂದಿಗಿಂತ ಸನಿಹ ಅಳಿಸಲಾರೆ ನಾನೆಂದು ಮನದ ಗೋಡೆ ಬರ ಸುಹಿಯಾದ ಮೇಲೆ ಸಾಗೀತೆಯೊಂದು ಮರೆಯಾಯಿತೇಕೆ ನೋಡು ಇಲ್ಲೊಂದು ಸಾಲು ಅಲ್ಲೊಂದು ಸಾಲು ಬೆರೆತಾಗಲಿ ಚಂದ್ರ ಈಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಪ್ರಭು ಏನಾರ ಮಾಡ. ಇಲ್ಲೆಲ್ಲಿ ಮಧ್ಯದಲ್ಲಿ ನಂದಲ್ಲಿ ಇಡ್ಲಿ ಸತ್ಯಾನಂದ ಅಂತ ಬರ್ತಾ ಇದ್ಯಾ? ಹೌದು, ನಮಗ್ ಜಾಮೀನ್ ಕೊಡಕ್ಕೆ ಅಂತ ಲಾಯರ್ ಬರ್ತಾವ್ರೆ. ನಿನಗೆ ಯಾರು ಬರ್ತಾವ್ರೆ? ಹೋಗ ಅರೇಂಜ್ ಮಾಡ್ಕೋ. ಬೇಡ 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 ಅಂತಂದ್ರೆ ಸೇರಿಸ್ಕೊಂಡ್ರಲ್ಲ, ಈಗಲೂ ಸೇರಿಸ್ಕೊಂಡ್ರು. ಈಗ ನೀವು ನನ್ನ ಕೈ ಬಿಟ್ಬಿಟ್ಟೆ, ನಾನು ಎಲ್ಗೋಗಿ ಸಾಯ್ಲಿ. ನಾನು ನಿನ್ಗೆ ಹೊಡೆಯೋದು ಹೊಡೆದ ಕಿವಿಗೆಲ್ಲ ಕಣ ಬುಲ್ಡೆ ಹೊಡೆದು ಸಾಯಿಸ್ಬಿಡ್ಬೇಕಾಯ್ತು. ನಾನಾದ್ರೂ ನೆಮ್ಮದಿಯಾಗಿರ್ತಾ ಇದ್ದೆ. ನೀನ್ ನೋಡ್ಬಿಡ, ನೀನ್ ಕಣ್ಕಿ ತಾಕ್ಬಿಡ ತಿರ್ಗಾ ಕಡೆಗೆ. ಮೇಜರ್ ಆಗಿರೋ ಗಂಡು ಹೆಣ್ಣಿನ ಮದುವೆಯನ್ನು ನಿಲ್ಲಿಸಲು ಕಾನೂನಿಗೂ ಅಧಿಕಾರವಿಲ್ಲ. ಆದ್ದರಿಂದ ಈ ಕೇಸಿಗೆ ಸಂಬಂಧಿಸಿದ ಆರೋಪಿಗಳನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದು, ಅವರ ಮೇಲೆ ಅಪಹರಣದ ಆರೋಪ ಇರುವುದರಿಂದ ಅವರನ್ನು ಕೇಸು ನಡೆಯುವ ದಿನಾಂಕ ಕೋರ್ಟಿಗೆ ಹಾಜರಾಗಬೇಕೆಂದು ತೀರ್ಪು ನೀಡಿರುತ್ತದೆ. ನನ್ನ ಮೊದಲನೇ ಹೆಂಡತಿಗೆ ಒಬ್ಬ ಮಗ ಇದ್ದ. ಅವನ್ನ ನಾನೇ ಸಾಕ್ತೆ. ಅವನಿಂದ ಯಾವಾಗ ನನ್ನ ಸಂಸಾರ ಬೀದಿ ಪಾಲಾಯಿತು, ಅವನು ನನ್ನ ಮಗನೇ ಅಲ್ಲ. ಅವನಿನ್ಮೇಲೆ ನನ್ನ ಮನೆ ಒಳಗೆ ಬರ್ಕೂಡ್ದು ಬರ್ಕೂಡ್ದು ಅಂತ ಹೇಳಿ ಅಲ್ನೋಡಿ ಬರ್ತವನೆ. ನನ್ನ ಮಾತು ಮೀರಿ ಮನೆ ಒಳಗೆ ಬಂದ್ರೆ ಅವನ್ನ ನಾನು ಕೊಂದು ಬಿಡ್ತೀನಿ. ಅವನ್ನ ಬರ್ಬೇಡ ಅಂತ ಹೇಳಿ ಇದಪ್ಪ ಯಾಕೋ ಬಂದೆ. ಕೇಳಿಸ್ತಲ್ಲಪ್ಪ, ನಿಮ್ಮಲ್ಲಿ ಏನು ಕೇಳಿಸೋದು ಇಲ್ಲ. ಏನಂತ ಬೈದಿರ್ತೀಯ? ನೀ ನನ್ ಮಗ ಅಲ್ಲ ಅಂತ ತಾನೇ ಬೈಯೆ? ನೀನು ಇಲ್ಲ ಅಂದ್ರೆ ನನ್ಗೆ ಯಾರಪ್ಪ? ಅಪ್ಪ
ನೀನಂದ್ರೆ ನಂಗೆ ಇಷ್ಟ ಅಪ್ಪ, ನೀನಾದ್ರೂ ಚೆನ್ನಾಗಿರೋ. ಅವಾಗ ನಾಟಕ ಆಡಿದ್ರು ಕೇಳಿಸ್ತಾ ಇತ್ತು, ಇವಾಗ ನಿಜ ಆಡಿದ್ರು ಕೇಳಿಸಲ್ಲ, ಚೆನ್ನಾಗಿರೋ. ವಿಧಿನೇ ಕೈ ಕೊಟ್ಟ ಮೇಲೆ ವೈದ್ಯನಾದ್ರೂ ಏನ್ ಮಾಡ್ತಾನೋ? ಚಂದ್ರು, ಇನ್ಮೇಲೆ ನೀನು ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು. ನೀನ್ ಸಾಧಿಸೋದು ತುಂಬಾ ಇದೆ. ಚಿಕ್ಕವನಿದ್ದಾಗ ನಾನು ಕೈ ಹಿಡಿದು ನಡೆಸಿದ್ದೀನಿ, ಮುಂದೆನೂ ನಡೆಸ್ತೀನಿ. ಬಾರಮ್ಮ ಕೂತ್ಕೋ. ಯಾ ಕಳ್ತಿದ್ಯಾ? ಅಳ್ಬಾರ್ದು, ನನ್ಗೇನು ಆಗಿಲ್ಲ. ಹುಷಾರಾಗಿರ್ಬೇಕಿತ್ತು ತಾನೆ. ಏನು ಆಗಿಲ್ಲ ಅಂತ ಹೇಳ್ತಾ ಇದೀನಲ್ಲ ಅಪ್ಪ. ಅಳ್ಬೇಡ ಅಂತ ಅವಳು, ನೀನಾದ್ರೂ ಹೇಳಪ್ಪ, ಹೇಳಪ್ಪ. ಬಂದ್ಬಿಟ್ಟ ಮಾಮ ಗೀಮ ಅಂತ ಹೋದ್ಯೋ ಅಷ್ಟೇ, ನನ್ನನ್ನ ಜೀವ ಸಹಿತ ನೋಡಕ್ಕಾಗಲ್ಲ. ಇಷ್ಟು ದಿವಸ ಹೇಗಿದ್ಯೋ ಹಾಗಿದ್ದು ಬಿಡು, ಮರ್ತು ಬಿಡು ಅವನ್ನ. ಇಲ್ಲಿವರೆಗೂ ನಿನ್ನ ಎಲ್ಲ ನಿರ್ಧಾರಗಳಿಗೂ ನಾನು ಸರಿ ಅಂದಿದ್ದೀನಿ. ಈಗ ನಾನೊಂದು ನಿರ್ಧಾರ ಮಾಡಿದ್ದೀನಿ, ಅದಕ್ಕೆ ನೀನು ಸರಿ ಅನ್ನಬೇಕು. ಅವನ ಮಗಳು ನಿನಗೆ ಬೇಡ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ, ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಕಟ್ಟಿಲ್ಲ ಹೂಮಾಲೆ ಕಣ್ಣಲ್ಲಿ ಕಣ್ಣಿಡು ನೀನು ಮತ್ತೆಲ್ಲ ಆಮೇಲೆ ಕಾಣಬಲ್ಲೆ ಕನಸಲ್ಲು ನಿನ್ನ ಹೆಜ್ಜೆ ಗುರುತು ಕೇಳಬೇಡ ಇನ್ನೇನು ನೀನು ನನ್ನ ಕುರಿತು ಎದೆಯಾಳದಿಂದ ಮಧು ಮೌನ ಒಂದು ಕರೆವಾಗ ಜಂಟಿಯಾಗಿ ಎಲ್ಲೊಂದು ಜೀವ ಅಲ್ಲೊಂದು ಜೀವ ಇರಬೇಕೆ ಒಂಟಿಯಾಗಿ ನೀರಲ್ಲಿ ಸಣ್ಣ ಅಲೆಯೊಂದು ನೋಡಿ ಚೂರಾದ ಚಂದ್ರನೀಗ ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ನೋಡಿದ್ರಲ್ಲ, ಎಲ್ಲ ತಗೊಂಡು ಒಂದು ರೇಟ್ ಹೇಳಿ. ಹೀಗೆ ಹೇಳಿದ್ರೆ ಹಾಗೆ, ನೀವೇ ಒಂದು ರೇಟ್ ಹೇಳ್ಬಿಡಿ, ತಗೊಳ್ಳೋಣ. ಏನು ಹೇಳೋದು, ಈ ರೇಂಜಿಗೆ ನಮ್ಮೇಲೆ ಯಾರು ಕೈ ಮಾಡಿರಲಿಲ್ಲ. ಸರಿಯಾದ ಟೈಮ್ ನೋಡಿಕೊಂಡು ಅವ್ರಿಗೆ ಇಕ್ಬಿಡ್ಬೇಕು ಮಗ. ಕಿವಿ ಕಿವಿ ಕಾಲು ಕಾಲು ಲೆಕ್ಕ ಚುಪ್ತಾ ಮಾಡಿಡ್ಬೇಕು. ಅಪ್ಪ ಬಾಯಿ ಮಣ್ಣಾಕಿ ಸಾಕು, ಅನ್ನ ತಿನ್ನ ಮಾತಾಡೋ. ಇವನು ಹೇಳು ಪ್ರಭು, ಇವನ್ಗೆ ನಾವು ರಿಸ್ಕ್ ತಗೊಂಡಿದ್ದು ಅವರಿಬ್ರು ಚೆನ್ನಾಗಿರ್ಲಿ ಅಂತ.
ನಮ್ ಕೆಲ್ಸ ಮುಗಿತಲ್ಲ, ಸುಮ್ನೆ ಬೆಳೆಸ್ಬಾರದು ಕಣ. ಪ್ರಭು, ಅವ್ರಿಗೊಂದು ಫೋನ್ ಮಾಡೋ, ಹೆಂಗಿದಾರೆ ಕೇಳ. ಹಾಯ್ ಪ್ರಭು, ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಸುದೀ ಏನ್ ಮಾಡ್ತಿದ್ದಾನೆ? ಕೊಡ್ತೀನಿ, ಇಲ್ಲೇ ಇದ್ದಾನೆ. ಏ ಸುದೀ, ಲೇ ಸುದೀ, ಪ್ರಭು ಫೋನ್ ಮಾಡಿದಾನೆ. ತಗೋ ಮಾತಾಡು. ಪ್ರಭು, ಚೆನ್ನಾಗಿದ್ಯೇನೋ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಿಮ್ ಹುಡುಗಿ ಹೇಗಿದ್ದಾಳೆ? ಇಲ್ಲೇದಾಳೆ, ಕೊಟ್ಟೆ. ಹಾ ಕೊಡು. ಪ್ರಭು, ಹಲೋ. ಏನಮ್ಮ, ಹೇಗಿದ್ಯಾ? ನಾವ್ ತುಂಬಾ ಚೆನ್ನಾಗಿದ್ದೀವಿ. ನಾವ್ ರಿಸಾರ್ಟ್ ಬಿಟ್ಟು ಎಲ್ಲೂ ಹೋಗಿಲ್ಲ. ಅಂಕಲ್ ನಮ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊತಾ ಇದಾರೆ. ಮತ್ತೆ ನಮ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ? ಹಾ, ಇಲ್ಲೇ ಇದಾರೆ, ಕೊಡ್ತೀನಿ ಮಾತಾಡು. ಹಲೋ, ಹೇಗಿದ್ದೀರಾ? ಹಾ, ಫೈನ್ ಫೈನ್. ಸಿದ್ಧ ಹೇಗಿದ್ದಾನೆ? ಒಂದ್ ನಿಮಿಷ ಕೊಟ್ಟೆ. ಸಿದ್ಧ ಫೋನ್. ಯಾರು? ಸುಷ್ಮಾ ಕಣೋ. ಹಲೋ ಹಲೋ, ಚೆನ್ನಾಗಿದ್ದೀರಾ? ನೀವ್ ದೂರ ಇದ್ರು, ನನ್ ಮುಂದೆನೆ ಇರೋ ಆಗಿದೆ. ಹೇಯ್, ಫೋನ್ ಕೊಡ. ಅಪ್ಪ ಕೊಡಪ್ಪ, ಯಾಕೆ ಬಡ್ಕತಿಯ? ನೀವು ಹುಷಾರಾಗಿರಪ್ಪ. ಓಕೆ ಪ್ರಭು. ಹಾ, ಆಯ್ತಾಯ್ತು. ಪ್ರಭು, ಹೇಳು ಮಹೇಶ. ದೊಡ್ಡವ್ರಿನ ಮೇಲೆ ಅಡುಗೆ ಕೆಲಸ ಮಾಡಲ್ವಂತೆ. ಅಂಗಡಿನೆಲ್ಲ ಮಾರ್ಬಿಟ್ಟು ಯಾವ್ದಾದ್ರು ಗೊತ್ತಿಲ್ಲದೆ ಊರ್ಗೆ ಹೊಂಟೋಗ್ತಾರಂತೆ. ಯಾಕೆ? ಗೊತ್ತಿಲ್ಲ, ಸಿಕ್ಕಿದ ರೇಟ್ಗೆಲ್ಲ ಮಾರ್ತಾವ್ರು ಪ್ರಭು. ನಡೀರೋ ಚಂದ್ರ, ನಿನ್ನಿಲ್ಲ, ನಾವು ಹೋಗ್ಬಿಡ್ತೀವಿ. ನೋಡಿ, ಎಲ್ಲ ಸೇರಿ ಒಂದು ರೇಟ್ ಫೈನಲ್ ಮಾಡಿ ಇವತ್ತೇ ಮುಗಿಸ್ಬಿಡೋಣ. ಅಲ್ಲ, ನಾ ಹೇಳಿದ್ನಲ್ಲ, ಅವ್ರ ಕೋಪದಲ್ಲಿ ಏನೋ ಮಾತಾಡ್ತಿದ್ದಾರೆ, ನಾವು ನೋಡ್ಕೋತೀವಿ, ನೀವು ಇನ್ನು ನೋಡಿ. ಸರಿಯಪ್ಪ. ಏನದು? ಈಗೇನಾಯ್ತು ನಿಮಗೆ? ನಿಮ್ಮ ಅಡುಗೆ ತನ ಮೇರೆಯಲ್ಲ ನಂಬರ್ ಒನ್ನು. ಮದುವೆಯಿಂದ ತಿಥಿವರೆಗೂ ನೀವೇ ಅಲ್ವಾ ಕಿಂಗು? ಹಿತ್ತಿಕ್ಕಿದ್ದಂಗೆ ಎಲ್ಲ ಬಿಟ್ಟು ಹೋಗ್ತೀನಿ ಅಂದರೆ ಹೇಗೆ? ಬೇಡಪ್ಪ, ಈಗ ನನಗೆ ಆ ಶಕ್ತಿ ಇಲ್ಲ. ನಾವಿದ್ದೀವಿ. ಕಷ್ಟ ಕಣಪ್ಪ, ನೀವೆಲ್ಲ ಓದಿರೋ ಹುಡುಗರು, ಶ್ರೀಮಂತರ ಮಕ್ಕಳು. ದುಡ್ಡಿದ್ರೆ ಅದು ಮನೆಯವ್ರದ್ದು, ನಾವೇನು ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ವಾ? ನಮ್ಮನ್ನ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ. ಮಹೇಶ. ಪ್ರಭು, ನಾಳೆ ಹೋಗಿ ಜೈಕುಮಾರ್ನ ನೋಡು, ನಾನು ಫೋನ್ ಮಾಡಿ ಹೇಳ್ತೀನಿ. ಅವನು ಚೌಟ್ರಿಗಳ ಅಡ್ರೆಸ್ಸು, ಫೋನ್ ನಂಬರ್ಗಳೆಲ್ಲ ಕೊಡ್ತಾನೆ. ನಾಲ್ಕು ಜನಗಳನ್ನ ಭೇಟಿ ಮಾಡಿದ್ರೆ ಈಸಿಯಾಗಿ ಅಡುಗೆ ಆರ್ಡರ್ ಇಡಬಹುದು. ಒಳ್ಳೆ ಐಡಿಯಾ ಕಣೋ. ಈಗ ತಾನೇ ನನ್ನ ಜೀವನದಲ್ಲಿ ಯಾವುದೋ ಮೂಲೆಯಲ್ಲಿ ಮಿಂಚುಳ ಮೆಣಕ 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 ಅಂತ ಇದೆ. ಪಲೇ ಸಿನ್ಸಿದ್ದ, ನಾನು ಒಳ್ಳೆ ಮಾತಾಡ್ಬೇಕಾರೆ ನೀನು ಒಂದು ಸೀನ್ ಹಾಕ್ಬಿಟ್ಟು ಅಭಿಷೇಕ ನೋಡ್ತೀಯಲ್ಲ. ಇನ್ನೊಂದು ಸೀನಾ ನೀನೇನೋ ಬೇಡ್ಕೊಂತ ಇದೆ ಅಂತ ನನಗೆ ಗೊತ್ತು, ಆದ್ರೆ ನನಗೇನು ಕೇಳಿಸ್ತಾ ಇಲ್ವೇ? ಪ್ರಯತ್ನ ಮಾಡಿದ್ರೆ ಮಕ್ಕಳು ಆಗಲ್ಲ ಕಣಪ್ಪ, ಕೇಳ್ರಪ್ಪ. ಅಯ್ಯೋ, ನಾನು ಹೋಗಿ ನಿಮ್ಗೆ ಹೇಳ್ತೀನಲ್ಲ ಹುಡುಗರಿಗೆ. ಥೋ, ಇದೇ ಕಣ ಮನೆ. ಅಪ್ಪ, ನೀನು ವರಲಕ್ಷ್ಮಿ ಪುತ್ರ, ಅದೃಷ್ಟ ರಾಜ, ಇಲ್ಲೇ ನಿಂತ್ಕ. ಏಯ್, ಯಾರು ನೋಡ್ದಿರಂಗೆ ನೋಡ್ಕೊಳ ಇವನ್ನ. ನೀನು ಅದೃಷ್ಟ ಬಂತ, ವರಮಹಾಲಕ್ಷ್ಮಿ ಪುತ್ರ, ಇಲ್ಲೇ ನಿಂತ್ಕ. ಅಭಿಷೇಕನ, ಏನ್ ವಿಷಯ? ಅಡಿಗೆ ಆರ್ಡರ್ ಕೇಳಬೇಕಿತ್ತು. ಮನೇಲಿ ಯಾರಾದ್ರೂ ದೊಡ್ಡವ್ರು ಇದ್ರೆ ಕರೀರಿ. ನಮ್ಗೆಲ್ಲ ನಮ್ ಮಾವನೇ, ಈಗ ನಮ್ ಮಾವ ಬರ್ತಾರೆ, ನೀವ್ ಅವ್ರ ಹತ್ರನೇ ಮಾತಾಡಿ. ಆಯ್ತು ಬಿಡಪ್ಪ, ಅವ್ರ ಮಾವನೇ ಬರ್ಲಿ, ಅವ್ರ ಹತ್ರನೇ ಮಾತಾಡಿ. ಆರ್ಡರ್ ಸಿಕ್ಕೇ ಸಿಗುತ್ತೆ ಅಂತ ಮನ್ಸೊಳಗಿರೋ ಪಕ್ಷಿ ಹೇಳ್ತಾ ಇದೆ, ಸಿಗುತ್ತೆ. ಅಯ್ಯೋ ದೇವ್ರೆ, ಕೆಲಸ ಕೇಳ್ಕೊಂಡು ಬಂದಿದ್ ಕಣೋ, ಎಲ್ಲ ಹಾಳು ಮಾಡ್ಬೇಡ. ನೀನ್ ಕಾಲಿಡ್ಕ ತಿನ್ಕಣಲ್ಲಿ ಸುಮ್ಮ. ಪ್ರಭು, ಹೆಂಗಾದ್ರೂ ಮಾಡಿ ಯಾರು ಹಿಡ್ದು ಬಿಡು, ನಾನು ಸೆಟ್ಲ್ ಆಗ್ಬಿಡ್ತೀನಿ. ಮಾವಾ, ಒಳ್ಳೆ ಮುಳ್ಳಂದಿಗ್ ಜುಬ್ ಹಾಕ್ದಂಗ ಅವನೇ. ಎಷ್ಟು ಸಮಾಧಾನ ಆಗ್ತೈತೆ. ಪಕ್ಷಿ ಫಸ್ಟ್ ಟೈಮ್ ಸುಳ್ಳು ಹೇಳ್ಬಿಡ್ತು. ಈ ಕೆಲ್ಸ ಆಗಲ್ಲ, ಬನ್ರೆ ಹೋಗೋಣ. ಊರಲ್ಲಿ ಎಲ್ಲರ ಹತ್ರ ಜಗಳ ಮಾಡ್ಕೊಂಡ್ಬಿಟ್ಟಿದೀರಾ? ಒಳ್ಳೆ ಚಿಲ್ಲರೆ ಹುಡುಗ ಸಾಹಸ ಮಾಡ್ಬಿಟ್ನಲ್ಲ ನಾನು, ನನ್ನ ಲೆವೆಲ್ಗೆ ನೀವೆಲ್ಲ ಕಂಡ್ರು. ಲೋ ಹುಡುದ್ರ. Thank you.
ಚೆನ್ನಾಗಿದ್ದೀರಾ? ನಿಮಗೆ ನಾನು ಸಹಾಯ ಮಾಡಿದೆ, ಇನ್ಯಾರೋ ಮಾಡ್ತಾರೆ? ಅಡುಗೆ ಆಡಿರ್ತಾನೆ, ತಗೊಳ್ಳಿ, ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡ್ರಿ. ಹಾಂ ಸರ್, ನೀವು ಹೇಗೆ ಸರ್ ಇದೆಲ್ಲ? ಚಿಂತಾಮಣಿಗೆ 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 ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ, ನಾನಿರುವುದು ನಿಮಗಾಗಿ. I love you. Ah, I love you. Hey. Hey. ಎಲ್ಲಿಗೆ ಹೋಗ್ತಾ ಇದೀಯಾ? ಅವಳೇನೋ ಹೇಳಿದ್ಲು ಕಣ. ಹ, ಏನ್ ಹೇಳಿರ್ತಾಳೆ? ಓತ್ಲ ಓಡಿ ಬಡ ಕೆಲಸ ಮಾಡು ಅಂದಿರ್ತಾಳೆ. ನಡಿಯಲ್ಲ, ಲೇ ಬರ್ರಿ. ಪ್ರಭು, ಮಿಕ್ಕಿರೋ ತರಕಾರಿ ಎಲ್ಲ ಏನು ಮಾಡಲ? ನಾವು ಹೇಳ್ತೀವಿ, ಹೇಳ್ದಷ್ಟು ಮಾಡು. ಅಯ್ಯೋ, 50 ರೂಪಾಯಿ ಕಣ ಈರುಳ್ಳಿ ಆಮ್ಲೆಟ್ ಹಾಕಾರೆ ಕೊಟ್ಬಿಡು. ಹ್ಞೂ, ಅಯ್ಯ ಓಲಿ ಬಿಡಪ್ಪ ನೀನು. ಏಯ್, ನಿನ್ನೆ ನೀನು ಏನಂತ ತಿಳ್ಕೊಂಡಿದ್ಯಾ? ನನ್ನ ಮಗ ಅವನು 200 ರೂಪಾಯಿ ಖರ್ಚು ಮಾಡಿ 2000 ರೂಪಾಯಿ ಸ್ಟ್ಯಾಚು ಹಾಕೊಂಡವನೆ. ಹೋಗ್ಲಿ ಬಿಡ, ಬಿಡ. ಅಲ್ಲ ಬ್ರೋ, ಅವಾಗ್ಲೇನು ಹೇಳ್ದೆ, ಮತ್ತೆ ಹೇಳ್ಬೇಕಾ? ರೇಷನ್ ಅಂಗಡಿಯವ್ರ ಬ್ಯಾಲೆನ್ಸು 1200 ರೂಪಾಯಿ. ಇದನ್ನ ಶೆಟ್ಟರ್ ಅಂಗಡಿಯವ್ರು ಕೊಟ್ಟು. ಆಯ್ತು. ಅಯ್ಯೋ, ನೀನು ಹೆಣ್ಸಿ ತಾಯಿ. ಹಾ, ಸಾಕು ಸಾಕು, ಕೊಡು ಈ ಕಡೆ. ನಾನು ನೀವು ಹೆಣ್ಸಿ ತದ್ದೆ. ಏ, ಇವನ್ ಥರ ನಿಮಗೆ ಸೆಟ್ಲ್ ಆಗೋ ಐಡಿಯಾ ಇಲ್ವಾ? ಏಯ್, ಮೊದಲು ಅವ್ರಿಗೆ ಅಣ್ಣ. ಅಮ್ಮರೆ, ತಪ್ಪ ತಪ್ಪ, ನೀವು ಹೇಳ್ದಂಗೆ ಅಣ್ಣ. ಪ್ರಭು, ನೀವೆಲ್ಲ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಡ್ತೀರ ಅಂದ್ಕೊಂಡಿದ್ದೆ. ನನಗೆ ಈಗ ಗೊತ್ತಾಯ್ತು, ಸ್ನೇಹ ಅಂದ್ರೆ ಕೆಡ್ಸದಲ್ಲ ಕಣ, ಕೊಡೋದು. ಹೃದಯನ ಯಾವ ರೇಂಜಲ್ಲಿ ನೆಕ್ತಾವ್ ನೋಡು. ಹೋಗೋ, ಮೊದಲು ಟೀ ಹಾಕು, ಪ್ರಭು ಫೋಟೋ ಹಿಡ್ಕೊಂಡು ಇನ್ಮೇಲೆ ಡೈಲಿ ಪೂಜೆ ಮಾಡು. ದಿಸಕ್ಕೆ ಇದೊಂದು ಮಾತು ಓಕೆ. ಅವನೇನು ಹೇಳ್ದ? ಸ್ವಲ್ಪ ಮುಚ್ಕೊಂಡಿರ್ತೀಯ. ಇವಾಗ ತಾನೇ ಫೋಟೋ ಹಿಡಿದ್ರಲ್ಲ. ಚಂದ್ರು, ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತಿರಲ್ಲ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡ್ರಿ. ಅದ್ರ ಬಗ್ಗೆ ಮಾತಾಡಪ್ಪ. ಪ್ರಭುನೇ ಬಂದನಲ್ಲ, ಅವನೇ ಕೇಳು. ಏನಂತೆ? ಹೊಸದಾಗೊಂದು ಆರ್ಡರ್ ಬಂದಿದೆ, ಬೇಡ ಅಂತಿದ್ದಾನೆ. ಯಾಕೋ ಬೇಡ ಕಣ? ಯಾಕೋ ಬೇಡ? ಬೇಡ ಅಷ್ಟೇ. ಅರೆ, ಸುಮ್ಮನೆ ಬೇಡ ಅಂದ್ರೆ ಹೇಗೆ? ಯಾಕೆ ಬೇಡ ಹೇಳು. ಅದು ನಮಗೆ ಸರಿ ಬರಲ್ಲ. ಹೇಯ್, ಅವನಿಗೊಂದು ಪೆಗ್ಗಾಕ. ಅರೆ, ಎಲ್ಲ ನೀವೇ ಡಿಸೈಡ್ ಮಾಡ್ಬಿಟ್ರೆ ಮತ್ತೆ ನಾನು ಯಾಕೆ? ಎಲ್ಲ ನೀವೇ ನೋಡ್ಕೊಳ್ಳಿ, ಹೋಗಿ. ಗೌರ್ಮೆಂಟ್ ಸಂಬಳ ತಗೊಳ್ಳೋದು ಅಂದ್ರೆ ದೇವರಿಂದಾನೇ ತಗೊಂಡ ಹಾಗೆ. ನನಗಂತೂ ತಗೊಳಕ್ ಆಗಿಲ್ಲ, ನಮ್ಮ ಅಳಿನಾದ್ರೂ ತಗೋತಾನಲ್ಲ. ಏ ಲುಚ್ಚಾ,
ನೀನು ಒಬ್ಬ ಮನುಷ್ಯನೇನೋ, ಕೊನೆಗೂ ಅಂತ್ಕೊಂಡಿದ್ ಸಾಧಿಸ್ಬಿಟ್ಟೆ ಅಲ್ಲ. ಪ್ರಭುಗಿಂತ ಒಳ್ಳೆ ಅಳಿಯ ನಿನ್ಗೆ ಈ ಜನ್ಮದಲ್ಲಿ ಸಿಗಲ್ಲ ಕಣೋ. ಯಾವನೋ ಡಬ್ಬ ನನ್ನ ಮಗನ ಕರ್ಕೊಂಬಂದಿರ್ತೀಯಾ? ಏಯ್ ತಿಂಡಿ ಪೋತಿ, ಅವನ್ ಇಲ್ದಿರ ನೀನ್ ಬದುಕ್ತಿಯೇನೆ? ಯಾವಾಗ ನೋಡ್ರು ಮಾಮ ಮಾಮ ಅಂತ ಹಿಂದೆನೆ ಸುತ್ತಾ ಇದ್ದೆ. ಏನ್ ಸತ್ತೋಯ್ತೀನಿ ಅನ್ನ, ಸಾಯ್ಲಿ ಬಿಡು. ಇಂಥವ್ರೆಲ್ಲ ಬದುಕಿದ್ ಯಾರಿಗ್ ಪ್ರಯೋಜನ? ಹೋಗ್ ಸೇರ್ಕೊಳ್ಳಿ ಶಿವನ್ ಪಾದ. ಏನ್ ಗಲಾಟೆ ಮಾಡ್ಬೇಕು ಅಂತ ಬಂದಿದ್ಯಾ? ಹೋಗು ಆಚೆ. ಇವನ್ನ ನಾನೇ ಸಾಯಿಸ್ತೀನಿ. ಯಾರಲ್ಲಿ ಬೇರೆ ಕೇಳಿದ್ದು? ಬಿಡ ಪ್ರಭು, ಬಿಡ ನನ್ನ. ಯಾರ್ಯಾರಿಗೋ ಏನೇನೋ ಮಾಡ್ತೀವಿ, ನಿನಗ್ ಮಾಡಲ್ವಾ? ಇವನ್ನ ಕೊಂದು ನಾನು ಜೈಲ್ಗೆ ಹೋಗ್ತೀನಿ. ನಿನ್ ಮದ್ವೆಗೆ ಜೈಲಿಂದ ಅಕ್ಷತೆ ಕಾಳಾಕ್ತೀನಿ. ಬಿಡು. ನಾನು ಸೋತು ಬಿಟ್ಟೆ ಅಲ್ವಾ? ಅವ್ರು ಹೇಳಿದ ನಾನು ಮಾಡೋಕ್ಕಾಗ್ಲಿಲ್ವಲ್ಲ. ನಡಿ, ಕ್ಷಮಿಸಿ ಮಾವ, ನಿಮ್ಮ ನಿರ್ಧಾರ ಕರೆಕ್ಟಾಗೇ ಇದೆ. ಪ್ರಭು, ನಿಂಗೆ ನೋವಾಗ್ತಾ ಇಲ್ವೇನೋ? ನಿಂಗೆ ನೋವುತ್ತಾ ಇದ್ರು ಇಲ್ಲ ಅಂತಾನೆ ಹೇಳ್ತೀಯ, ಹೋಗ. ಉತ್ತರ ಕೊಡೆ, ಏನೇ ಮಾಡ್ದೆ ಅವಳನ್ನ ಕೇಳಿ. ಏನಿದು, ನಮ್ ಮರ್ಯಾದೆ ತೆಗಿತಿದ್ಯಾಲೆ ಪಾಪಿ, ಉತ್ತರ ಕೊಡೆ. ಏನಾಯ್ತು, ಏನಿದು? ಮನೆ ಒಳಗೆ ಸೇರಿಸ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡ್ದ, ಫ್ರೆಂಡು ಒಂದೇ ಉಂಡ್ ಮನೆಗೆ ದ್ರೋಹ ಮಾಡಿದ್ನಲ್ಲೋ, ಏನೋ ಮಾಡ್ತೀಯ ಈಗ? ನನಗೆ ಮೊದಲೇ ಗೊತ್ತಿತ್ತು. ಏಯ್, ಯಾರೋ ಅವನು ನನ್ನ ಫ್ರೆಂಡ್. ಅವನಿಗೆ ನನ್ನ ಮನೆ ಒಳಗೆ ಬರೋದಕ್ಕೆ ಏನು ಯೋಗ್ಯತೆ ಇದೆ? ಚಿಕ್ಕ ವಯಸ್ಸಿಂದ ಅವನ ಜೊತೆಗಿದ್ದೀನಿ. ಅವ್ನು ನನಗಿಂತ ಒಳ್ಳೆಯವನು, ಅದಕ್ಕಿಂತ ಇನ್ನೇನು ಬೇಕು? ಒಳ್ಳೆಯವನಾಗ್ಬಿಟ್ರೆ ಏನು ತೊಂದರೆ? ಇವಾಗ ಜಾತಿನಾ? ಯಾವತ್ತು ನಾನು ಅವನು ಮಾಮ ಮಚ್ಚಿ ಮಗ ಅಂತ ಕರ್ಕಣ್ವೋ ಅವತ್ತೇ ಎಲ್ಲ ಒಟ್ಟೋಯ್ತು. ನಿಮಗೆ ಇವಳು ಸಂತೋಷ ಮುಖ್ಯನಾ ಇಲ್ಲ ಜಾತಿನೇ ಮುಖ್ಯನಾ? ಹಿಂದೆ ಮುಂದೆ ಗೊತ್ತಿಲ್ದಿರೋನು ಕೊಟ್ಟು ಆಮೇಲೆ ಯೋಚನೆ ಮಾಡೋ ಬದಲು ಅವನು ನಂಬೋದು, ಅವನು ನಮಗಿಂತ ಚೆನ್ನಾಗಿ ನೋಡ್ಕೊತಾನೆ. ಒಪ್ಕೊಳ್ಳಿ ಅಪ್ಪ, ಇವಳು ಸಂತೋಷವಾಗಿರ್ತಾಳೆ. ನಾನು ಇಷ್ಟಪಟ್ಟಿದ್ದಂತೂ ಆಗಲಿಲ್ಲ, ಇವಳು ಆಸೆ ಏನಾದರೂ ನೆರವೇರಲಿ. ಏನು ಏನು ಹೇಳ್ತೇನೆ ಹೋಗ್ತಾ ಇದ್ದೀರಾ? ನನ್ನ ಮಕ್ಕಳ ಸಂತೋಷನೇ ನನಗೆ ಮುಖ್ಯ. ನನ್ನ ಮಗನ ನಿರ್ಧಾರ ಸರಿಯಾಗೇ ಇರುತ್ತೆ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಏಯ್ ಕೇಳಿಸ್ತಾ ಇದೆ ಕಣ್ರು? ನಡಿಯೋ ಏನು ಆಗಲ್ಲ. ಕೊಲೆ ಮಾಡಿರೋರ್ನ, ದರೋಡೆ ಮಾಡಿರೋರ್ನೆಲ್ಲ ಸುಮ್ನೆ ಹಂಗೆ ಬಿಟ್ಬಿಡ್ತಾರೆ, ನಮ್ಮನ್ ಮಾತ್ರ ಕಿಂಗ್ ಹಾಕೊಂಡು ರುಪ್ತಾವ್ರೆ. ಓ, ಅದನ್ ಬೇರೆ ಮಾಡ್ತಿರೋ?
ಚೆನ್ನಾಗಿ ಮಾಡಿಯಪ್ಪ, ನಮ್ಮನ್ನು ಬಿಟ್ಬಿಡಿ. ಏನಾದ್ರೂ ಹೇಳಂಗಿದ್ರೆ ಈ ಕಡೆ ಬಂದು ಹೇಳು. ಆ ಲಾಯರ್ಗೆ ಹೇಳ್ಬಿಟ್ಟು ನೀನು ಒಳಗಡೆ ಇಕ್ಕಳಿ ಅಂತ ಹೇಳ್ತೀನಿ ಕಣೋ. ಕಾನೂನು ಯಾವಾಗಲೂ ಅಧಿಕಾರದಲ್ಲಿರೋರಿಗೆ ಸಪೋರ್ಟ್ ಮಾಡೋದು, ನಮ್ಮಂಥವ್ರಿಗಲ್ಲ. ಹಾಯ್ ಫ್ರೆಂಡ್ಸ್. ಸರ್ ನಮಸ್ಕಾರ ಸರ್. ಸರ್ ಯಾವಾಗ ಸರ್ ಈ ಕೇಸ್ನ ಮುಗಿಸ್ತೀರಾ? ಮುಗಿದೋಯ್ತು, ಅವರೇ ಈ ಕೇಸ್ನ ವಿಡ್ರಾ ಮಾಡಿಕೊಂಡ್ರು. ಸರ್ ಏನು ಹೇಳ್ತಿದ್ದೀರಾ ನೀವು? ಈ ಪ್ರಶ್ನೆಗಳನ್ನೆಲ್ಲ ಕೇಳಬಾರ್ದು. ನಿಮಗೋಸ್ಕರನಾದರೂ ಸ್ವಲ್ಪ ಬದುಕು ಹೋಗ್ರಪ್ಪ, ಬದುಕು ಹೋಗಿ ಹೋಗಿ. ಸರ್ ಏನಾಯ್ತು? ಏ ಪ್ರಭು ಏನಾಯ್ತಂತೆ? ಏಯ್ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟಿಯಾ? ಬಾ ಮನೆಗೆ ಹೋಗಿ ಮಾತಾಡೋಣ. ಏಯ್ ನೀನು ನಂಬಿತನ ಅವ್ರನ್ನ ಕಳಿಸ್ಕೊಟ್ವಿ. ಆ ವಿಷಯ ಬಿಡು ಪ್ರಭು. ಹೇಗೆ ಸಾಧ್ಯ? ನಿನಗಾಗಲ್ಲ ಅಂದರೆ ಹೇಳಬೇಕಾಗಿತ್ತು. ನಾವು ಬೇರೆ ಏನೋ ವ್ಯವಸ್ಥೆ ಮಾಡ್ತಿದ್ವಿ, ಈ ರೀತಿ ದ್ರೋಹ ಮಾಡ್ಬಿಟ್ಟಲ್ಲ. ಬೇಡ ಪ್ರಭು, ಕ್ಷಮಿಸೋಕ್ಕಾಗ್ದಿರೋ ದ್ರೋಹ ನಂಬಿಕೆ ದ್ರೋಹ ಅದನ್ನೇ ಮಾಡ್ಬಿಟ್ಟಲ್ಲ ನೀನು. ನಾನು ದ್ರೋಹಿನಾ? ನಾನೇನಂತ ದ್ರೋಹ ಮಾಡಿದೆ? ಬಾಯ್ಲಿ. ಅವ್ರಿಗೆ ಈ ಜಾಗ ಸಾಕಾಗಿತ್ತು. ಬಾಳಕ್ಕೋಸ್ಕರ ಬಂದವರಲ್ಲ ಅವರು, ತೀಟೆ ತೀರಿಸ್ಕೊಳಕ್ ಬಂದಿದ್ದು. ಚೆನ್ನಾಗಿ ಮಜಾ ಮಾಡಿದ್ರು, ತೀಟೆ ತೀರ್ತು, ಬೋರ್ ಆಗೋಯ್ತು, ಹೊರಟು ಹೋದ್ರು. ಹೊರಟೋದ್ರು? ಹಾ. ಎಲ್ಗೋದ್ರು? ಅವ್ರವ್ರ ಮನೆಗೆ. ಬರೀ 5,000 ಕೊಡ್ತಾ ಇದ್ದಾರೆ. ಬಂದಿರೋ ಸಂಬಳದಲ್ಲಿ ಅರ್ಧ ಹಾಗೆ ಕೊಟ್ರು ಗೊತ್ತಾ? ಅದನ್ನ ಇಟ್ಕೊಂಡು ಬೇಕಾಗಿ ತಗೊಳಕಾಗತ್ತಾ? ಫೇಶಿಯಲ್ ಕೂಡ ಮಾಡಿಸ್ಕೊಳಕಾಗ್ಲಿಲ್ಲ. ನನಗೂ ಆಸೆಗಳಿವೆ, ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಏನು ಮಾಡ್ಬೇಡ, ನಿನ್ ಕೆಲ್ಸ ನೀನ್ ನೋಡ್ಕೋ. ನೀನ್ ನಂಬ್ಕೊಂಡು ಬಂದಿದ್ದಕ್ಕೆ ಭಿಕ್ಷೆ ಬಿಡೋ ಸ್ಥಿತಿಗೆ ಬಂದಿದ್ದೀನಿ. ಸುಮ್ನೆ ಎದುರು ಮಾತಾಡ. ಹ್ಮ್, ಮಾತಾಡ್ತೀನಿ. ಏನೀಗ? ಛೀ, ಹೋಗೆ. ನಿನಗ್ ನಾನು ಅಷ್ಟೊಂದು ಚೀಪ್ ಆಗ್ಬಿಟ್ಟೆ ಅಲ್ಲ? ಇನ್ನೇನು, ನಿನ್ನ ಯಾವಾಗ್ಲೂ ತಲೆ ಮೇಲೆ ಹೊತ್ಕೊಂಡು ತಿರುಗುವಂತೀಯ? ತಪ್ಪು ಮಾಡ್ಬಿಟ್ಟೆ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಂದ್ರೆ ನೀನು ಏನ್ ಅನ್ಕೊಂಡು ಹೇಳಿದ್ಯೋ ನಾನು ಹಾಗೆ ಅನ್ಕೊಂಡು ಹೇಳಿದ್ದು. ನಾನೇನ್ ಅನ್ಕೊಂಡು ಹೇಳಿದೆ ಅಂತ ನಿಂಗೇನೋ ಗೊತ್ತು? ಗೊತ್ತಿಲ್ವಾ ಏನಮ್ಮ ನೀನು? ಏನೋ ಇದೆಲ್ಲ ಮನಸ್ಸಿನಲ್ಲಿ ಇರೋದೆಲ್ಲ ಈಗ ಹೇಳ್ತಾ ಇದ್ದಾಳೆ. ತಪ್ಪು ಮಾಡ್ದಂತೆ. ನಾನ್ ದೊಡ್ಡ ತಪ್ಪ ಮಾಡ್ದೆ ಅಂತಿದ್ದಾನೆ ಇವನು. ಸುಮ್ಮನೆ ಒಬ್ರು ಮುಖ ಒಬ್ರು ನೋಡ್ಕೊಂಡು ಹಿಂಗೆ ಕೂತಿದ್ರೆ ಒಂದ್ ವಾರ ಕೂಡ ಇರಕ್ಕಾಗಲ್ಲ. ಹೇಯ್, ನಿನಗೊಂದು ಕೆಲಸ ನೋಡಿದ್ದೀನಿ, ನಾಳೆಯಿಂದ ಹೋಗ್ತೀಯ. ಹೋಗಿದ್ನಪ್ಪ, ನಿನ್ನ ಫ್ರೆಂಡ್ ಕೆಲ್ಸಕ್ಕೆ ಹೋಗಿದ್ದ, 15 ದಿನ ಸರಿಯಾಗಿ ಹೋಗಿಲ್ಲ ಕಣೋ, ಅರ್ಧ ಸಂಬಳಕ್ಕೆ ವಾಪಸ್ ಬಂದ. ಎಲ್ಲರ ಜೀವನದಲ್ಲೂ ಮದುವೆ ಆದ 2-3 ತಿಂಗಳಲ್ಲಿ ಈ ಮನಸ್ತಾಪ ಬಂದೇ ಬರುತ್ತೆ. ಅದನ್ನು ದಾಟದೋನೇ ಮುಂದೆ ಜೀವನ ಚೆನ್ನಾಗಿ ಸಾಗಿಸೋದು. 100ರಲ್ಲಿ ಒಂದು 4 ಜನ ಮಾತ್ರ ಹೀಗೆ ಮಾಡ್ತಾರೆ, ಮಿಕ್ಕನಾದರೆಲ್ಲ ಸಿಗಾಕೋತಾರೆ. ಅವಳನ್ನ ಕನ್ವಿನ್ಸ್ ಮಾಡು, ಇಲ್ಲ ನೀನೇ ಬದಲಾಗು. ಅಂದರೆ ಅವಳ ಮುಂದೆ ತಲೆ ಬಗ್ಸು ಅಂತೀರಾ? ಬಗ್ಸು? ಲವ್ ಮಾಡುವಾಗ ಈಜು ಬರದೆ ನೀರ್ಗಾರದೆ? ಏಯ್ ಏನೇ ತುಂಬಾ ಲೆವೆಲ್ ತೋರಿಸ್ತಾ ಇದೀಯಾ? ನಾನು ಹೂ ಅಂದ್ರೆ ಇಲ್ಲಿಗೆ 1,000 ಹುಡುಗಿರು ಬರ್ತಾರೆ ಗೊತ್ತಾ? ನಿಮ್ ಫ್ಯಾಮಿಲಿನೇ ಹಂಗಲ್ವಾ? ಏಯ್, ನಮ್ ಫ್ಯಾಮಿಲಿ ಬಗ್ಗೆ ಏನಾದ್ರೂ ಅಂದ್ರೆ ಓಡ್ ಸಾಯಿಸ್ಬಿಡ್ತೀನಿ ನೋಡು. ನೀನ್ ಹೊಡೆದ್ರೆ ನಾನು ತಿರುಗಿಸಿ 2 ಹೊಡಿತೀನಿ. ಹೊಡಿತೀಯಾ? ನನ್ಗೆ ಹೊಡಿತೀಯಾ? ಹೊಡಿಯೇ ಹೊಡಿಯೇ ನೋಡೋಣ, ಹೊಡಿಯೇ ಹೊಡಿ. ಏಯ್, ನನ್ಗೆ ಹೊಡಿತೀಯಾ? ನಿನ್ನ ಏಯ್ ಸಾಯಿಸ್ಬಿಡ್ತೀನಿ ನಿನ್ನ. ನನ್ನೇ ಸಾಯಿಸ್ತೀಯ? ಸಾಯ್ ಲೇ, ಬಿಡ ಬಿಡ ಬಿಡ. ಏ ಬಿಡಮ್ಮ, ಥು, ಏನೋ ನಿಮ್ ಗೋಳು ಲೇ. ಹಲೋ, ಇದು ನಮ್ ಪರ್ಸನಲ್ ವಿಷಯ, ಹೋಗ್ರಿ ಆಚೆ. ಏನ್ರೋ ತಿರ್ಬೋಕಿಗಳ, ನಿಮಗ್ ತೊಂದರೆ ಆದಾಗ ನಾವು ಬೇಕು, ನಿಮ್ಮಿಬ್ಬರ ಮಧ್ಯೆ ಜಗಳ ಆದಾಗ ನಾವು ಬೇಡ ಅಲ್ಲ? ಸರಿ ಕಣೋ. ಏಯ್, ಈಗ ನೀವಿಬ್ರು ಇರೋದ್ರ ನನ್ನ ಜಾಗದಲ್ಲಿ. ಅದಕ್ಕೆ ನಮ್ಮಿಬ್ರು ಮಧ್ಯದಲ್ಲಿ ಬರ್ತೀರಾ? ನಮ್ಮಿಬ್ರು ಮಧ್ಯದಲ್ಲಿ ನೀವ್ ಯಾರ್ರಿ? ಮೊದ್ಲು ಆಚೆ ಹೋಗಿ. ಏಯ್ ಬಾರೆ, ಈಗ ನೋಡ್ಕೋತೀನಿ. ನನ್ನೇ ಹೊಡಿತೀಯಾ? ಹೊಡಿತೀಯಾ? ಹೊಡಿತೀನಿ, ನಿನ್ನ ಸಾಯಿಸ್ಬಿಡ್ತೀನಿ. ನನ್ಗೆ ಗತಿ ಕಾಣಿಸ್ತೀಯಾ? ಎಷ್ಟು ಧೈರ್ಯ ನಿಂಗೆ? ಏ ಹೋಗಲೆ, ಹೋಗ್ತೀನೋ. ಸೋಮಾರಿ ಸೋಮಾರಿ ತಗೋಳೋ ನೀ ಕಟ್ಟಿರೋ ತಾಳಿನ. ಏನಮ್ಮ ಅಷ್ಟು ಸುಲಭವಾಗಿ ತಾಳಿ ಕಿತ್ತೆಸ್ಬಿಟ್ಟೆ? ಅವ್ರು 3 ಜನ ನಿಮ್ಮನ್ನ ಒಂದು ಬಾಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರ ನನ್ನ ಜೀವನ ಪೂರ್ತಿ ಕಷ್ಟಪಡೋಕ್ಕಾಗತ್ತಾ? ಇಬ್ರು ಒಂದಾಗ್ಬೇಕಾದ್ರೆ ಫ್ರೆಂಡ್ಸ್ ಹೇಳಿದ್ರಲ್ಲ, ಬೇರೆ ಆಗುವಾಗಲೂ ಒಂದು ಮಾತು ಹೇಳ್ಬಿಟ್ಟು ಹೋಗ್ರಿ. ಹೋಗ್ರಿ. ನನ್ನ ಹತ್ರ ಬಂದು ಹತ್ಕೊಂಡಲ್ಲ ಮಾವ. ಅದವತ್ತು ಆ ಹುಡುಗಿನೂ ಅಷ್ಟೊಂದು ಪ್ರೀತಿಸ್ತಾ ಇದ್ದಲ್ಲ. ಅದು ಅವತ್ತು ಅವಳು ಸಿಗ್ಲಿಲ್ಲ ಅಂತ ಸಾಯಕ್ ನೀರಿಗೆ ಬಿದ್ದ. ಅದಾವಾಗ ಕಣೋ ಪವಿತ್ರವಾದ ಪ್ರೇಮ ಅಂತೆ ಇವರೇ ಹೇಳಿದ್ದು. ಅವಾಗ ಹಾಗೆ ತಾನೇ ಇದ್ರು, ಹಾವಿನ ತರ ಅವಳಿಗೆ ಸುತ್ತಕೊಂಡೇ ಇದ್ದ, ಸೆಕ್ಸೇ ಜೀವನ ಅನ್ಕೊಂಡಿದ್ದ. ಬಂದ, ಮುಗಿಸ್ಕೊಂಡ, ಹೋದ. ಹಿಂಗೆ ಎಷ್ಟು ಜನ ಅವ್ರೆ, ಏನು ಮಾಡೋಕ್ಕಾಗಲ್ಲ, ಬಿಟ್ಟಾಗ ಸುಮ್ಮನೆ ಇರೋದಷ್ಟೇ. ಹೇಗೆ ಬಿಡೋಕ್ಕಾಗುತ್ತೆ? ನಂಬಿಕೆಯಿಂದ ತಾನೇ ಮಾಡಿದ್ವಿ. ನಾವು ಪಟ್ಟರೋ ನೋವು ಅವಮಾನಕ್ಕೆಲ್ಲ ಅವ್ರು ಉತ್ತರ ಕೊಡಲೇಬೇಕು. ಅರೆ ಹೋಗ,
ಆ ಭಯ ಇದ್ದಿದ್ರೆ ಪ್ರೀತಿಸಿ ಮದುವೆ ಆದವರೆಲ್ಲ ಯಾಕೆ ಬೇರೆ ಆಗ್ತಾರೆ? ಇವ್ರು ಮಾತ್ರ ಆಗಿದ್ದಾರೆ ಅನ್ಕೊಂಡ್ರೆ ಇವರಿಬ್ಬರನ್ನೂ ಒಂದು ಮಾಡಬೇಕಾಗಿರೋ ಅವ್ರ ಅಪ್ಪ ಅಮ್ಮ ಇವ್ರಿಗೆ ಸಮನಾಗಿದಾರಪ್ಪ. ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತಂಗೆ ನಿಂತಿದ್ದಾರೋ ಕೋರ್ಟಲ್ಲಿ ಡೈವರ್ಸ್ಗೆ. ಫ್ರೆಂಡ್ಸ್ಗಿರೋ ಹಕ್ಕು ಸೇರಿಸೋದು ಮಾತ್ರ, ಬೇರೆ ಆಗ್ಬೇಕಲ್ಲ. ಯಾಕಿಲ್ಲ, ಬೇಕು ಅಂದಾಗ ಬರ್ತಾರೆ. ಅವ್ರ ಕಷ್ಟನೇ ನಮ್ಮ ಕಷ್ಟ ಅನ್ಕೊಂಡು ಊರೂರು ಸುತ್ತಿ ಅವ್ರನ್ನ ಒಂದು ಮಾಡ್ತೀವಿ. ಅವ್ರು ಬೇರೆದ ಕೇಳಬಾರ್ದಾ? ಇದ್ಯಾವ ನ್ಯಾಯ? ನಾನು ಕೇಳೇ ಕೇಳ್ತೀನಿ. ಹಾಗಾದ್ರೆ ಹೊರಡು. ನೀವೆಲ್ಲ ಹಿಂಗೆ ಸುಮ್ಮನೆ ಇರೋದ್ರಿಂದನೇ ಅವ್ರು ನಿಮ್ಮನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಈಗ ಬಿಸಾಕಿರೋದು. ಎಷ್ಟೋ ಜನ ನಿನ್ನ ಹಾಗೆ ಬರೀ ಕೋಪದಲ್ಲಷ್ಟೇ ಮಾತಾಡ್ತಾರೆ. ಅವ್ರ ಪ್ರೀತಿಗೋಸ್ಕರ ನಮ್ಮ ಜೀವನನೇ ಕಳ್ಕೊಂಡಿದ್ದೀವಿ ಮಾವ. ಅವ್ರ ಉತ್ತರ ಕೊಡಲೇಬೇಕು. ಏಯ್ ಬನ್ನಿ ಹೋಗ್ರ ಹಾಕೊಂಡು ಚಚ್ಚು. ಎಲ್ಲಿಗೆ ಹೋಗ್ತಿದ್ರ? ನಾನು ಅವತ್ತೇ ಹೇಳ್ದೆ, ನನ್ನ ಮಾತು ಕೇಳಿದ್ರ ನೀವು ಆ ನಾವೆಲ್ಲ ಕಳ್ಕೊಂಡ್ರೆ ಸಿಗುತ್ತೇನೆ ಈಗ. ಮಗ ಲೇ ನನ್ನ ಮಾತು ಕೇಳ್ರೋ. ಮಗ ಲೇ ನೋಡ್ರ, ಅವ್ರು ನಿಮ್ಮನ್ನ ಕ್ಯಾರೇ ಅನ್ನಲ್ಲ, ಅವ್ರು ನಿಮ್ಗೆ ಅವಮಾನ ಮಾಡ್ತಾರೆ. ಲೇಯ್ ನನ್ನ ಮಾತು ಕೇಳ್ರು. ಹೇಳಿದ್ದೀನಿ, ಯಾವುದು ಮರಿಬೇಡ. ಆಯ್ತು ಏನು ಸುಷ್ಮಾ ನೋಡ್ಬೇಕು ನೋಡಿ. ಅಪ್ಪಂದ್ರ ಸ್ಥಾನದಲ್ಲಿ ಇರೋರೆಲ್ಲ ಅಪ್ಪಂದ್ರಾಗಲ್ಲ. ಕಷ್ಟ ಬಂದಾಗ ನನ್ನ ಹತ್ರ ತಾನೇ ಬಂದ್ಲು, ನಿಮ್ಮ ಹತ್ರ ನಾ ಬಂದ್ಲು, ಫ್ರೆಂಡ್ಸ್ ಎಲ್ಲ ಅಂದೆ. ಈಗೇನಾಯ್ತು? ಎಷ್ಟು ಅನುಕೂಲ ಮಾಡಿಕೊಟ್ರೆ ಸುಖವಾಗಿರ್ತಾಳೆ ಅಂತ ನನಗೆ ಮಾತ್ರ ಗೊತ್ತು. ನಾನೇ ತಾನೆ ಹುಟ್ಟಿಸಿರೋದು, ನಾನೇ ತಾನೆ ಬೆಳೆಸಿದ್ದು. ನನಗೆ ಗೊತ್ತಿಲ್ವ ನನ್ನ ಮಗಳು ಹೇಗೆ ಮದುವೆ ಮಾಡಬೇಕು ಅಂತ? ಇದನ್ನ ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ನನ್ನ ಮಗಳು ಬಾಳನ್ನು ಹಾಳು ಮಾಡಿಬಿಟ್ರಲ್ಲೋ. ಎಲ್ಲಾರ ಸಂತೋಷನೂ ಹೋಯ್ತು, ಅದಕ್ಕೆ ಕಾರಣ ನಾವು ಈ ಪ್ರೀತಿ ಪ್ರೇಮ ಎಲ್ಲ ಬಡತ ಪಡ್ಕೊಳ್ಳೋದು. ಇನ್ನು ಡಿವೋರ್ಸ್ ತಗೋಬೇಕು, ಅವಳಿಗೆ ಬೇರೆ ಹುಡುಗನೋಡು ಮದುವೆ ಮಾಡಬೇಕು, ಎಲ್ಲ ನನ್ನ ಹಣೆ ಬರ. ನಾನು ಸುಷ್ಮನ ಹತ್ರ ಮಾತಾಡಬೇಕು. ಮಾತಾಡು ಸುಷ್ಮಾ. ಸುಷ್ಮಾ, ಇವ್ರು ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ನನಗೆ ನಿಮ್ ಜೊತೆ ಮಾತಾಡೋದಕ್ಕೇನೂ ಇಲ್ಲ, ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನಸು ಅಂತ ಅನ್ಕೊಂಡು ನಾನು ಮರ್ತು ಬಿಟ್ಟಿದ್ದೀನಿ. ಕನಸ? ಏಯ್ ಎಷ್ಟು ಈಸಿಯಾಗಿ ಹೇಳ್ತಾಳ ನೋಡ ಅವಳು. ಗಾಡಿ ಕೂತ್ಕೊ ಹೋಗು. ಆಯ್ತು ಮಾವ. ಏಯ್ ಹೋಗ. ಹ್ಮ್ ಏಯ್ ನೀ ಹೊರಡ್ರ. ಹ್ಮ್ ಒಂದ್ ನಿಮಿಷ, ಇನ್ನೊಂದ್ಸಲ ಈ ಕಡೆ ಬಂದ್ರೆ ನಿಮ್ಮ ತೇಪೆ ಹಾಕಿರೋ ಲೈಫ್ಗೆ ಶಾಮಿಯಾನ ಹಾಕ್ಬಿಡ್ತೀನಿ. ಸುದಿ ನೋಡ್ಬೇಕು, ಈಗ ತಾನೇ ಅವ್ನು ನೆಮ್ಮದಿ ಆಗಿದ್ದಾನೆ, ಅದನ್ನು ಕೆಡ್ಸಕ್ ಬಂದ್ರ ಹೋಗ್ರ ಆಚೆ. ನಿಲ್ಸ್ರ, ಮನಸ್ ಬದಲಾಯಿಸಕ್ ಬಂದ್ರ? ಏನೋ ದೇವಸ್ಥಾನದಲ್ಲಿ ನಾಲ್ಕ್ ಜನರ ಮುಂದೆ ಹಾರ ಬದಲಾಯಿಸ್ಕೊಂಡ್ ಬಿಟ್ರೆ ಅದ್ ಮದ್ವೆ ಆಗ್ಬಿಡತ್ತಾ? ಕದ್ದು ಮುಚ್ಚಿ ನಡೆದಿರೋ ಮದ್ವೆನ ಕಾನೂನಿಟ್ಟು ನಾನ್ ಮುರಿದಿದ್ದೀನಿ. ಇಬ್ರು ಒಪ್ಕೊಂಡೆ ಡೈವೋರ್ಸ್ ತಗೊಂಡಿದ್ದಾರೆ. ನಾಳೆನೇ ಸೆಂಟ್ರಲ್ ಮಿನಿಸ್ಟರ್ ಮಗಳಿಗೂ ನನ್ನ ಮಗನಿಗೂ ಎಂಗೇಜ್ಮೆಂಟ್. ಬಂದು ಊಟ ತಿನ್ಕೊಂಡು ಹೋಗಿ. ಏಯ್ ತಳ್ರ ಅವ್ರನ್ನೆಲ್ಲ, ಅವ್ರಿಗೆ ಕೇಳಿಸ್ಕೊಂಡಲ್ಲ. ಏನು ಬಾರ ಕೆಳಗೆ. ಏನು ಬಾರ ಕೆಳಗೆ. ಹೊಡಿ. ಏಯ್ ಸುದೀ, ಅವಳನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಬಾರ ಕೆಳಗೆ, ನಿನ್ನ ಹತ್ರ ಮಾತಾಡ್ಬೇಕು. ಮಾತಾಡೋದಕ್ಕೇನಿಲ್ಲ, ಹೊಡಿ.
ಏನ್ರೋ ಅವಳು ನೋಡಿದ್ರೆ ಕನ್ಸು ಅಂತಾಳೆ, ಇವನ್ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಅಂತಾನೆ. ನಾವೇನು ಹಾಗಂದ್ರೆ ಈಗೇನ್ ಮಾಡ್ಬೇಕು ಅಂತೀಯ? ಎತ್ಬಿಡಣ ಪ್ರಾಣನ್ ಒತ್ತೆ ಇಟ್ಟು ಅವ್ರಿಬ್ರು ಒಂದ್ ಮಾಡಿದ್ವಲ್ಲೋ, ಎಲ್ಲ ವೇಸ್ಟ್ ಆಗೋಯ್ತಲ್ಲೋ. ಪ್ರಾಣ ತೆಗೆದ್ಬಿಡಣ, ಪೇಪರಲ್ಲಿ ಹಾಕ್ತಾರಲ್ಲ ಎಲ್ಲಾರು ಓದ್ತಾರ ತಾನೆ, ಇನ್ಮೇಲೆ ಇಂಥವ್ರಿಗೆಲ್ಲ ಭಯ ಇರುತ್ತೆ, ಯಾರಾದ್ರೂ ಒಬ್ರು ತಿದ್ಕೊಳ್ಳಲ್ವಾ? ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಆ ನೀವ್ ಯಾರು ಬೇಡ, ನಾನು ಒಬ್ಬನೇ ಮಾಡ್ತೀನಿ. ನಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ ಅಲ್ಲ ಅವ್ರಿಗೆ, ನಾವ್ ಅಷ್ಟೊಂದ್ ಕಡೆ ಆಗೋದ್ವಾ? ಏಯ್ ನಾನ್ ಮಾಡೇ ಮಾಡ್ತೀನಿ. ಏಯ್ ಸುಧಾ, ಎತ್ಬಿಡಣ್ಣ, ನಡಿಯ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ನರ ನರದಲ್ಲೂ ಮಿಂಚುಗಳಿರಲಿ, ದಿಕ್ಕನೆ ಕದಲಿಸೋ ತೋಳ್ಬಲವಿರಲಿ, ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ, ಗೆಲುವು ನಿನಗಿರಲಿ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ಇನ್ನೊಂದ್ ಮದ್ವೆಗೆ ರೆಡಿ ಆಗ್ಬಿಟ್ಯಾ? ಮದ್ವೆ ಅಂದ್ರೆ ದಿನ ಬಿಟ್ಟಿನ ಉಪ್ಪು ಕೆರೆಸ್ಕೊಳ್ಳೋದು, ಡ್ರೆಸ್ಗೆ ತಕ್ಕಂಗೆ ಮೇಕಪ್ ಚೇಂಜ್ ಮಾಡ್ಕೊಳ್ಳೋದು ಅನ್ಕೊಂಬಿಟ್ಟಿದ್ಯಾ? ಹಲೋ, ರುದ್ರನು ಮೂರನೇ ಕಣ್ಣನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಬರಲಿ ಎದುರು ನೀ ತಿರುಗೋ. ನರನರದಲ್ಲೂ ಮಿಂಚುಗಳಿರಲಿ, ದಿಕ್ಕನೆ ಕಲಿಸಲವಿರಲಿ, ಪ್ರಾಣ ಮುಡಿಪಾಗಿರಲಿ, ಗೆಲುವು ನಿಲುಗಿರಲಿ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ನಾವೇನು ಗರ್ಭ ಹಂಚಿಕೊಂಡೋದು ಅಲ್ಲ, ಸ್ನೇಹನೇ ನಮ್ಮ ತಾಯಿ, ಅಲ್ಯಾವ ಭೇದ ಇಲ್ಲ. ನಿನಗೊಬ್ಬ ವೈರಿ ಅಂದ್ರೆ ನನಗೂನು ವೈರಿ ಅವನು, ಹೀಗೂನು ಸ್ನೇಹ ಒಂದೇ ಬಾಳಲ್ಲಿ ಮಂತ್ರ. ಇನ್ನು ಸಾವಿಗೂ ಅಂಜೋದಿಲ್ಲ, ಸ್ನೇಹಕ್ಕೆ ಒಂದೇ ಗುಣ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ನರ ನರದಲ್ಲೂ ಮಿಂಚುಗಳಿರಲಿ, ದಿಕ್ಕನೆ ಕದಲಿಸೋ ತೋಳ್ಬಲವಿರಲಿ, ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ, ಗೆಲುವು ನಿನಗಿರಲಿ.
ಪ್ರಭುಗೆ ಕಾಲೋಯ್ತು ಪರವಾಗಿಲ್ಲ, ಒಬ್ಬ ಕಿವಿ ಹೋಯ್ತು ಅದು ಪರವಾಗಿಲ್ಲ, ಪ್ರಭುಗೆ ಲವ್ವೇ ಹೋಯ್ತಲ್ಲೇ, ಅವ್ನ ಜೀವನದ ಕನ್ಸೇ ಸತ್ತೋಯ್ತು, ನಿನಗದು ಕೆಟ್ಟ ಕನ್ಸ? ತಕ್ಕ ಬರ್ಬೇಕು, ಚೆನ್ನಾಗಿತ್ತು, ಇವತ್ತು ನೋವು ಆಗ್ತಿದ್ಯ? ಅವ್ರ ಜೊತೆ ಮಾತು ಸಾಯಿಸ್ಬಿಡು. ಏನು ಮಾಡಿದ್ದಕ್ಕೆ ಕೂಲಿನ? ಅವ್ರಿಗೂ ನಮಗೂ ವ್ಯತ್ಯಾಸನೇ ಇಲ್ದಂಗೆ ಆಗ್ಬಿಡುತ್ತೆ. ಏನೋ ಮಾತಾಡಲ್ವಾ, ಮಾತಾಡಲ್ವಾ, ಏನ್ ಹೇಳ್ದೆ ಅವತ್ತು, ಏನ ಹೇಳ್ದೆ ಅವತ್ತು? ಮೈ ಉರಿಯುತ್ತ ನೀನು ನೀನು ನೀನೇನಲ್ಲೇ ಕನ್ಸ ಕನ್ಸ ಇಬ್ಬರನ್ನು ಇಲ್ಲೇ ಹೊಡೆದು ಹೂತ ಹಾಕ್ಬಿಡ್ತೀನಿ. ಯಾಕೋ ಲವ್ ಅಂತ ಸುಳ್ಳೆಣ್ಣ ಮಾತ್ರ ಬಂದೆ. ನನಗೊಬ್ಳು ವರ್ಕೌಟ್ ಆಗಿದ್ದಾಳೆ, ಅವಳ ಜೊತೆ ಮಲಗಬೇಕು, ನನಗೊಂದು ರೂಮ್ ಬೇಕು ಅಂದಿದ್ರೆ ನನ್ನ ಮನೆನೇ ಬಿಟ್ಕೊಡ್ತಾ ಇದ್ನಲ್ಲ. ನಿನಗೋಸ್ಕರ ನಾನು ಬಂದೆ. ಅವನು ಯಾಕೋ ಬಂದ, ಅವನು ಯಾಕೆ ಬಂದ, ಇವನು ಯಾಕೋ ಬಂದ, ನಿನಗೋಸ್ಕರನಾ, ಅವ್ರಿಗೋಸ್ಕರನಾ? ಫ್ರೆಂಡ್ಶಿಪ್ ಕಣೋ, ಲವ್ಗೋಸ್ಕರ ಎಲ್ಲಿದ್ರೂ ಬರ್ತಾರೆ, ಹಿಂದೆ ಮುಂದೆ ಗೊತ್ತಿಲ್ದಿರೋನು ಕೈ ಜೋಡಿಸ್ತಾನೆ. ಅಸಹ್ಯ ಮಾಡ್ಬಿಟ್ರಲ್ಲೋ, ಪ್ರೀತಿ ನಿಜವಾದ್ದು ಅಂತ ನೀವು ಲವ್ ಮಾಡುವಾಗ ಗೊತ್ತಾಗಲ್ಲ, ನಾವೆಲ್ಲ ನಿಮ್ಮನ್ನ ಒಂದ್ ಮಾಡ್ತೀವಲ್ಲ ಆಗ್ಲೂ ಗೊತ್ತಾಗಲ್ಲ, ನೀವಿಬ್ರು ಬಾಳಿ ಬದುಕಿ ತೋರಿಸ್ತಿರಲ್ಲ ಒಂದು ಬದುಕು ಅದರಲ್ಲೇ ಗೊತ್ತಾಗೋದು. ಲವ್ ಅಂದ್ರೆ ಹೆತ್ತವ್ರು ಎದುರು ಸಾಯ್ತಾರಲ್ಲ ಯಾಕೆ, ಹಿಂಗ ಅರ್ಧದಲ್ಲೇ ಓಡ್ ಬಂದ್ಬಿಡ್ತೀರಾ ಅಂತ. ಬಾಳ್ ತೋರಿಸಿ, ಅವ್ರು ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಒಂದ್ ಕೈ ಜಾಸ್ತಿ ಬದುಕ್ ತೋರಿಸಿ. ಸಲಾಮ್ ಹೊಡಿತಾರೆ ಅದ್ ಸರಿ, ಇವತ್ ಇವಳು ಡೈವರ್ಸ್ ಮಾಡಿ ಇನ್ನೊಬ್ಳು ಮದ್ವೆ ಆಗ್ತೀಯಾ, ಅವಳು ಹಿಡಿಸ್ಲಿಲ್ಲ ಅಂದ್ರೆ? ನೀನು ಇನ್ನೊಬ್ಬನ ಮದ್ವೆ ಆಗ್ತೀಯಾ, ಅವನು ಹಿಡಿಸ್ಲಿಲ್ಲ ಅಂದ್ರೆ? ಇನ್ನೊಬ್ಬ ಅವನು ಸರಿ ಹೋಗ್ಲಿಲ್ಲ ಅಂದ್ರೆ? ಇದು ಒಂದು ಜೀವನನ ವ್ಯಭಿಚಾರ. ದಿನ ದಿನ ಪ್ರೀತಿಸಿ ಮದುವೆ ಆಗಿ ಡೈವರ್ಸ್ ಆದವ್ರ ಬಗ್ಗೆ ಪೇಪರಲ್ಲಿ ಓದಿದಾಗ ಹತ್ತರಲ್ಲಿ ಹನ್ನೊಂದು ಅಂದ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ಈಗ ಗೊತ್ತಾಗ್ತಾ ಇದೆ, ಆ ಒಂದೊಂದು ಡೈವರ್ಸ್ ಹಿಂದೇನು ನಮ್ಮಂತ ಎಷ್ಟೋ ಜನರ ನೋವಿದೆ ಅಂತ. ನಾನು ಲವ್ ಮಾಡಿಲ್ಲ ಅನ್ನೋ ಕೊರಗಲ್ಲಿ, ನನ್ನ ಪ್ರೀತಿ ಸೋತೋಯ್ತಲ್ಲ ಅನ್ನೋ ಕೋಪದಲ್ಲಿ,
ನನ್ ಲವ್ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇದೇ ತರ ನನ್ ಲವ್ಗೂ ಯಾರಾದ್ರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ಕೊಂಡು ಸಣ್ಣವರಿಂದ ದೊಡ್ಡವರವರೆಗೂ ಒಂದಲ್ಲ ಒಂದ್ ರೀತಿ ಎಲ್ಲರೂ ಪ್ರೀತಿಗೆ ಸಪೋರ್ಟ್ ಮಾಡೋರೇ ಕಣೋ. ಆದ್ರೆ ನೀವೆಲ್ಲ ಯಾಮಾರಿಸ್ತಿದ್ದೀರಾ, ಅವರೆಲ್ಲ ಮನ್ಸ್ ಮಾಡಿದ್ರೆ ನಿಮ್ಮಂತವ್ರ ಸೇರ್ಸಕ್ ಒಬ್ನು ಇರಲ್ಲ, ಪಬ್ಲಿಕ್ ಅಲ್ಲಿ ಲಲ್ಲೆ ಹೊಡೆಯಕ್ಕಾಗಲ್ಲ, ಪಾರ್ಕ್ ಅಲ್ಲಿ ಕುತ್ಕೊಂಡು ಮುತ್ತು ಧರ್ಸಕ್ಕಾಗಲ್ಲ, ಲವರ್ಸ್ ಅಂದ್ರೆ ನಾಳೆ ಜನ ಚಪ್ಪಳಿ ತಗೊಂಡು ಹೊಡಿತಾರೆ. ಪ್ರಭು ಇಂಥವ್ರೆಲ್ಲ ತಿದ್ಕೊಳ್ಳಲ್ಲ ಕಣೋ, ಮುಗಿಸ್ಬಿಡಣ. ಯಾವತ್ ನಮ್ಮ ಬಗ್ಗೆ ಯೋಚನೆ ಮಾಡದೆ ಬೇರೆ ಬೇರೆ ಆದರೂ ಅವತ್ತೇ ಸತ್ತೋಗ್ಬಿಟ್ರು. ಹೆಣಗಳು ಬರ ಹುಡುಗಿ. ಓಕೆನಾ, ಸ್ಟ್ರಾಂಗ್ ಆಗವಳು ತಾನೆ, ಮತ್ತೆ ಅನ್ಬಿಡ್ಲಾ. ನಾನು 24 ಜನ ರೆಡಿ ಮಾಡಿವ್ನೆ, ಅವ್ರ 2000 ಜನ ಬರ್ಲಿ, ಫೈಟ್ ಮಾಡವ ಬಿಡ್ಲಾ. ನನ್ನ ಫ್ರೆಂಡ್ ಲವ್ ಸರ್. ನಾವು ಬರ್ತೀವಿ ಮಗ. ಹೊಸದಾಗಿ ಇನ್ನ 4 ಜನ ಫ್ರೆಂಡ್ ಸೇರ್ಕೊಂಡ್ರ ಕಣ, ಒಟ್ಟು 28 ಜನ ಆಯ್ತು. ನಾವೆಲ್ಲ ಇರೋವರೆಗೂ ಲವ್ ಸಾಯಲ್ಲ ಬಿಡ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟೆಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ನರ ನರದಲ್ಲೂ ಮಿಂಚುಗಳಿರಲಿ, ದಿಕ್ಕನೆ ಕದಲಿಸೋ ತೋಳ್ಬಲವಿರಲಿ, ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ, ಗೆಲುವು ನಿನಗಿರಲಿ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ.